गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुःकरे कङ्कणं सर्वाङ्गे हरिचन्दनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने यावदो ಒಂದು ಒಳ್ಳೆ ಹೇಗಿರ್ಬೇಕು ದಕ್ಷಯಜ್ಞಕ್ಕೆ ಹೇಗೆ ಬಂದಿದ್ದಾರೆ ಎಲ್ಲರೂ ಆಯ್ತು. ಓಂ ಭಕ್ತಿ ಮೂರು ಬಗೆಯಾಗಿರುತ್ತದೆ. ಭಕ್ತಿಯಲ್ಲಿ ಭಾವಶುದ್ಧಿ ಪ್ರಧಾನ. ಭಾವಶುದ್ಧಿ ಆಗಬೇಕು. ಕೇಳಿಸ್ತಾ ಇದೆಯಾ? ಸ್ವಲ್ಪ ಈ ಸೈಡ್ಗೆ ಬನ್ನಿ. ಈಗ ನಾವು ಇದು ಇಟ್ಕೊಂಡಿದ್ವಿ, ಆ ರಾಮಚಂದ್ರನ ಫೋಟೋಗೋಸ್ಕರ ಇದು ಇಟ್ಕೊಂಡಿದ್ವಿ ಈ ಸೈಡ್. ನೀವು ಮೊದಲೇ ಈ ಕಾರ್ಪೆಟ್ ಈ ಸೈಡ್ ಹಾಕ್ಕೊಂಡ್ರೆ ಒಳ್ಳೆಯದು. ನೀವು ಕುರ್ಚಿ ಇದು ಈ ಸೈಡೇ ಬನ್ನಿ. ಹಾಂ, ಎಲ್ಲೇ ಅದ ನಿರ್ಗುಣ ಭಕ್ತಿ? ನಿರ್ಗುಣ ಭಕ್ತಿ ಯೋಗ ಅಂದರೆ ಸ್ವಾರ್ಥ ಇಲ್ಲ ಅಂದರ್ಥ ಅಷ್ಟೇ. ನಿರ್ಗುಣ ಅಂದರೆ ಸ್ವಾರ್ಥವಿಲ್ಲದೆ ಮನಸ್ಸು ನಿಸ್ವಾರ್ಥವಾಗಿ ಪ್ರೇಮದಲ್ಲಿರುವುದು. ಅದಕ್ಕಾಗಿ ಅದು ಹೇಗಿರುತ್ತದೆ ಅಂದರೆ ಒಂದು ಒಳ್ಳೆಯ ಲಕ್ಷಣ ಹೇಳ್ತಾನೆ. ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವ ಗುಹಾಶ. ನನ್ನ ಭಗವಂತನ ಗುಣಗಳನ್ನು ಕೇಳಿದ ತಕ್ಷಣವೇ, ಮದ್ಗುಣ ಶ್ರುತಿ ಮಾತ್ರೇಣ ಕೇಳಿದ ತಕ್ಷಣವೇ ಮಯಿ ಸರ್ವ ಗುಹಾಶಯ ಎಲ್ಲರ ಹೃದಯ. ಈ ಗುಹಾಶಯ ಎಂಬ ಮಾತು ನಿನ್ನೆ ಹೇಳಿದ್ದೇವೆ. ಎಲ್ಲರ ಹೃದಯದಲ್ಲೇ ಪರಮಾತ್ಮ ಇದ್ದ. ಎಲ್ಲರ ಹೃದಯ ಒಳಗೆ ಅಂದರೆ ಹೇಗೆ ನೋಡ್ತೀವಿ? ಏಕೆಂದರೆ ನಾವು ಕೇಳಿದಾಗ ಮೊದಲು ಎಲ್ಲರಲ್ಲಿದ್ದಾನೆ ಪರಮಾತ್ಮ ನೋಡಬೇಕು ಅಂದರೆ ತುಂಬ ಕಷ್ಟವಾಯಿತು. ಅದು ನೋಡಿ, ಇದು ನೋಡಿ, ಈ ಸ್ವಲ್ಪ ಕಡಿಮೆ ಮಾಡು, ಅಷ್ಟು ಫಾಸ್ಟ್ ಬೇಡ. ಅದು ಹಾಫ್ ಅದು ಕೆಲಸನೇ ಮಾಡಲ್ಲವಾ? ಆಹಾ, ಒಳ್ಳೆ. ಆಫೀಸ್ನಲ್ಲಿ ಆನ್ ಮಾಡಿ, ಇಲ್ಲಿ ಸ್ವಲ್ಪ ಗಾಲಿ ಆಗುತ್ತೆ. ಆಫೀಸ್ನಲ್ಲಿ ಫ್ಯಾನ್ ಇದ್ದರೆ ಅಲ್ಲಿ ಆನ್ ಮಾಡಿ, ಇಲ್ಲಿ ಆದರೂ ಗಾಲಿ ಬರ್ಬೋದು. ನಮ್ಮ ಜನರು ಮಹಾಸಿದ್ಧಹಸ್ತ ಅಲ್ಲವೇ, ಯೋಗ್ಯ. ಶಬ್ದ ಹೆಚ್ಚಾಗಬಾರ್ದು ಅಷ್ಟೇ. ವೇಟ್ 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 ಮಾಡಿ ನೋಡಿ. ಹಾಂ, ಪರವಾಗಿಲ್ಲ, ಏನೋ ಸ್ವಲ್ಪ ಇದೆ ಸಾಕು. ಹಾಂ, ಸರ್ವ ಗುಹಾಶಯ ಎಂಬುದು ಒಳ್ಳೆಯ ಮಾತು, ಆದರೆ ತುಂಬ ತಪ್ಪರ್ಥ ಮಾಡಿಕೊಳ್ಳುವಕ್ಕೆ ಅವಕಾಶ ಇದೆ. ಎಲ್ಲರ ಹೃದಯ ಅಂದರೆ ನಾವು ಮನುಷ್ಯ ಆಕಾರ ಇಟ್ಕೊಂಡು ಅವರ ಹೃದಯ ಅಲ್ಲಿ ಒಳಗೆ ಇದ್ದಾನೆ ಅಂದರೆ ಅದು ಏನು ಮನಸ್ಸಿಗೆ ಬರುವುದೇ ಅಲ್ಲ. ಆದ್ದರಿಂದ ಎಲ್ಲರ ಒಳಗೆ ಅಂದರೆ ಆಧಾರ, ಅವರ ಆಧಾರ ಮೇಲೇ ಈ ಮನುಷ್ಯ. ಮನುಷ್ಯ ಎಂಬುದು ಮೇಲೆ ಮೇಲೆ ಸುಮ್ಮನೆ ನಾಟಕ. ಆ ಮೂಲ ಆಧಾರಭೂತ ಪರಮಾತ್ಮ. ಹೀಗೆ ನೋಡಿದರೆ ಎಲ್ಲರ ಗೃಹಾಶಯ ಅರ್ಥವಾಗ್ತದೆ. ಎಲ್ಲರ ಹೃದಯದಲ್ಲಿರುವ ಆ ಭಗವಂತನ ಗುಣಗಳನ್ನು ಕೇಳಿದ ತಕ್ಷಣವೇ ಅವರ ಹಿಂದೆ ಹೇಳಿದ್ದೀವಲ್ಲ ಮೂರು ಗುಣಗಳು, ಅತ್ಯಂತ ಸುಂದರ
ದಿವ್ಯಸುಂದರ ವಿಗ್ರಹ ಪರಮಾತ್ಮ, ಅತ್ಯಂತ ಪ್ರೀತಿಮಂತ ಅಹೇತುಕ ದಯಾಸಿಂಧು, ಇನ್ನೊಂದೇನೆಂದರೆ ಅನಂತ ಶಕ್ತಿ ಇತ್ಯಾದಿ ಗುಣಗಳು ಯಾವ ಗುಣವನ್ನು ಕೇಳಿದ ತಕ್ಷಣವೇ ಮನಸ್ಸು ಪ್ರಸನ್ನಗೊಂಡು ಆನಂದ ಪರವಶವಾಗ್ತದೋ, ಮನೋಗತಿ ರವಿಚ್ಛಿನ್ನ, ಮನಸ್ಸು ಭಗವಂತನಲ್ಲೇ ಭಗವಂತನ ಚಿಂತನೆ ಮಾಡುವುದು ನಿಂತು ಹೋಗಲ್ಲ, ಅಂದರೆ ಅಲ್ಲೇ ಇರುತ್ತದೆ. ಗಂಗಾಂಬಸೋ ಎಂಬುದವು, ಹೇಗೆ ಗಂಗಾ ನದಿ ಪ್ರವಾಹ ಹೋಗ್ತಾನೆ ಇರ್ತದೆ, ಹೋಗ್ತಾನೇ ಇರ್ತದೆ, ನಿಲ್ಲಲ್ಲ, ಎಲ್ಲಿಯೂ ನಿಲ್ಲಲ್ಲ, ಸಮುದ್ರ ಸಿಗುವವರೆಗೂ ನಿಲ್ಲಲ್ಲ, ಅದೇ ಕಡೆಗೆ ಹೋಗ. ಹಾಗೆ ಯಾರ ಮನಸ್ಸು ನಿರಂತರವಾಗಿ ಭಗವಂತನ ಕಡೆಗೆ ಹೋಗುತ್ತದೋ ಅದು ನಿರ್ಗುಣ ಭಕ್ತಿ ಎಂದು ಹೇಳುತ್ತಾರೆ. ಆಯಿತು, ಲಕ್ಷಣಂ ಭಕ್ತಿಯೋಗಸ್ಯ ನಿರ್ಗುಣಸ್ಯ ಯದಾಹೃತಂ ಅಹೈತುಕವ್ಯವಹಿತಾಯ ಭಕ್ತಿ ಪುರುಷೋತ್ತಮೇ. ಅಹೈತುಕವಾದ ಭಕ್ತಿ, ಆಯಿತಾ? ಮುಂದೆಂದು ನೋಡೋಣ. ಈಗ ಇನ್ನೊಂದು, ಸಾಧಕರು ಹೇಗೆ ಇಟ್ಕೊಳ್ಳಬೇಕು ಭಕ್ತಿ? ದೇವಹೂತಿಗೆ ಕಪಿಲ ಭಗವಂತ ಹೇಳ್ತಾ ಇದ್ದಾನೆ ಈ ಭಕ್ತಿ ವಿಶೇಷ ಭಕ್ತಿ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಸದಾ ತಮವಜ್ಞಾಯ ಮಾಂ ಮರ್ತ್ಯಃ ಕೃತೇರ್ಚಾ ವಿಡಂಬನಂ. ನಾನು ಭಗವಂತ ಅಂದರೆ ಒಂದು ವಿಗ್ರಹ ನೋಡಬಾರದು, ಒಂದು ಕಲ್ಲು, ಒಂದು ವಿಗ್ರಹ, ಅದನ್ನೇ ತಿಳ್ಕೊಂಡು ಜನರು ಸಜೀವವಾಗಿ ಪ್ರಾಣವಿರುವ ಹೃದಯವಿರುವ ಮನುಷ್ಯರನ್ನು ಪ್ರಾಣಿಗಳನ್ನು ಬಿಟ್ಟುಬಿಟ್ಟರು. ನಿಜವಾಗಿ ಭಗವಂತ ಪ್ರಾಣವಿರುವ ಮನುಷ್ಯನಲ್ಲಿ ಹೆಚ್ಚಾಗಿದ್ದಾನೆ, ಅಲ್ಲವೇ? ಜಡದಲ್ಲಿ ಕಡಿಮೆ ಇದ್ದಾನೆ. ಭಗವಂತನ ಅಭಿವ್ಯಕ್ತಿ ನಿಜವಾಗಿ ನೋಡಿದರೆ ಇಡೀ ಬ್ರಹ್ಮಾಂಡವು ಸಕಲ ಪ್ರಾಣಿಗಳು ಭಗವಂತನ ಅವತಾರವೇ. ಒಂದು ಕಡೆ ಇದೆ, ಇಲ್ಲಿದೆಯೋ ಎಲ್ಲೋ ಬೇರೆ ಕಡೆ ಬರ್ತದೆ, ಹೇಳ್ತೀನಿ ನೋಡಿ. ಭಗವಂತನ ಪೂರ್ಣ ಅಂದರೆ ಷೋಡಶ ಕಳ ಎಂದು ನಮ್ಮ ಪ್ರಾಚೀನರ ಶಾಸ್ತ್ರದಲ್ಲಿ ಲೆಕ್ಕ ಏನಂದರೆ ಷೋಡಶ ಕಳ. ಷೋಡಶ ಕಳ ಅಂದರೆ ಏನು? 16 ಕಳೆಗಳು. ಚಂದ್ರ ನೋಡಿ, ಹುಣ್ಣಿಮೆ ದಿವಸ ಪೂರ್ಣವಾಗಿರುತ್ತ, ಆ ಪೂರ್ಣವಿರುವುದನ್ನು ಷೋಡಶ 16 ಕಲೆಗಳು. ಕಲೆ ಅಂದರೆ ಅವಯವ, ಪಾರ್ಟ್, ಒಂದೊಂದು ಭಾಗ. ಪ್ರತಿಪದ್ದಿನ ಪಾಡ್ಯಮಿ, ಪಾಡ್ಯಮಿ ಹೇಳ್ತಾರೆ, ಪಾಡ್ಯಮಿ ದಿನ ಒಂದು ಚೂರು ಒಂದೇ. ಪಾಡ್ಯಮಿ ಅಂದರೆ ಒಂದು. ದ್ವಿತೀಯ ದಿವಸ, ತೃತೀಯ ದಿವಸ 2 ಭಾಗ, ತೃತೀಯ ದಿವಸ 3 ಭಾಗ, ಚತುರ್ಥಿ ದಿವಸ 4 ಭಾಗ. ಹಾಗೆ ಸ್ವಲ್ಪ ಹೆಚ್ಚುತ್ತಾ 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 ಏಕಾದಶಿ 11 ಭಾಗ, ಅಷ್ಟಮಿ ದಿವಸ ಅರ್ಧ ಆಗುತ್ತಾನೆ. ಅಷ್ಟಮಿ ದಿವಸ ಚಂದ್ರ ಅರ್ಧ ಆಗುತ್ತಾನೆ. ನವಮಿ ದಿವಸ ಸ್ವಲ್ಪ ಹೆಚ್ಚು, ದಶಮಿ ಸ್ವಲ್ಪ ಹೆಚ್ಚು, ಏಕಾದಶಿ ಈಗ ಹೆಚ್ಚುತ್ತಾ ಹೆಚ್ಚುತ್ತಾ ಹುಣ್ಣಿಮೆ ದಿವಸ ಪೂರ್ಣವಾಗುತ್ತಾನೆ. ಇದನ್ನು ಲೆಕ್ಕಕ್ಕಿಟ್ಕೊಂಡರೂ ಏನು, ನಮ್ಮ ರೂಪಾಯಿಗೆ ಪೂರ್ವಕಾಲದಲ್ಲಿ ಹಣ ಲೆಕ್ಕ ಇತ್ತು ನೋಡಿ. ಹಾಂ, ಆಣೆ ಆಣೆ ಹೇಳ್ತಾರ, ಆಣೆ ಆಣೆ, ಹೌದು. 16 ಆಣೆ, ಆಣೆ ಅಂದರೆ 6 ಪೈಸೆ, 16 ಆಣೆ ಅಂದರೆ 96 ಪೈಸೆಗೆ ರೂಪಾಯಿ. 100 ಇಲ್ಲಿ ಇರಲಿಲ್ಲ, 96 ಪೈಸೆಗೆ ರೂಪಾಯಿ ಅಂದರೆ 100 ಇಟ್ಕೊಳ್ಳೋಣ, ಲೆಕ್ಕ ಏನಿದೆ ಅಂದರೆ ಅದನ್ನು 16 ಅಂದರೆ ಒಂದೊಂದು ಭಾಗ. ಹಾಗೆ ಈ ಪ್ರಪಂಚವನ್ನು ನೋಡಿದರೆ ಇದು ಪೂರ್ತಿ ಪರಮಾತ್ಮನ ಅಭಿವ್ಯಕ್ತಿ. ಜಡವಸ್ತುಗಳಲ್ಲಿ ಪರಮಾತ್ಮ ಎಷ್ಟಿದ್ದಾನೆ? ಒಂದು ಅಂಶ, ಒಂದು ಭಾಗ. ಈ ಜಡವಸ್ತುಗಳಲ್ಲಿ ಒಂದು ಆಣೆ ಇದ್ದಾನೆ, ಅಂದರೆ ಒಂದು ಕಲ. ಸಂಸ್ಕೃತದಲ್ಲಿ, ನಿಮ್ಮ ಕನ್ನಡದಲ್ಲಿ ಕಳ ಹೇಳ್ತಾರೆ, ಕಳೆ, ಕಲೆ, ಕಳೆ, ಕಲೆ, ಓಕೆ, ಕಳೆ ಹೇಳ್ತಾರೆ, ಒಂದು ಕಲೆ. ಆದರೆ ಈ ಮರಗಿಡಗಳಲ್ಲಿ 2 ಕಲೆ, ಮರಗಿಡಗಳಲ್ಲಿ 2 ಕಲೆ ಇರುತ್ತದೆ. ಏಕೆ? ಜಡವಸ್ತುಗಳಲ್ಲಿ ಅಷ್ಟಿಲ್ಲ. ಮನುಷ್ಯ ಮಲ್ಕೊಂಡಾಗ ಅದರಲ್ಲಿ ಪ್ರಾಣ ಇಲ್ಲದೆ ಅಂತ ಅನಿಸುತ್ತಲ್ಲವೇ? ಈಗ ಜಡವಸ್ತುಗಳಲ್ಲಿ ಪ್ರಾಣವಿಲ್ಲದ ಮನುಷ್ಯನಲ್ಲಿ, ಪ್ರಾಣವಿಲ್ಲದ ಮನುಷ್ಯರಲ್ಲಿ ಹೇಗಿರುತ್ತದೋ ಹಾಗೆ ಈ ಜಡವಸ್ತುಗಳು ಪೂರ್ತಿ ಪ್ರಾಣವಿಲ್ಲದ್ದಲ್ಲ, ಪರಮಾತ್ಮ ಇಲ್ಲದ್ದಲ್ಲ, ಅಲ್ಲಿ ಮಲ್ಕೊಂಡಿರುವ ಹಾಗಿರುತ್ತಾನೆ. ಅಲ್ಲಿರುತ್ತಾನೆ ಪರಮಾತ್ಮ, ಜಡವಸ್ತುಗಳಲ್ಲಿದ್ದಾನೆ, ಕಲ್ಲಿನಲ್ಲಿದ್ದಾನೆ, ಮಣ್ಣಿನಲ್ಲಿದ್ದಾನೆ, ಆದರೆ ಒಂದು ಕಲೆ. ಮರಗಿಡಗಳಲ್ಲಿ 2 ಕಲೆ, ಯಾಕಂದರೆ ಸ್ವಲ್ಪ ಉಸಿರು ಇರುತ್ತದೆ ಅವರಿಗೆ, ಸ್ವಲ್ಪ ಪ್ರಾಣ ಇರುತ್ತದೆ. ಮರಗಿಡಗಳಿಗೆ ಸ್ವಲ್ಪ ಉಸಿರಿರಬಹುದು, ಅಥವಾ ಸ್ವಲ್ಪ ಅದರಲ್ಲಿ ಒಂದು ಒಳಗಿನ ರಸ ಪ್ರವಾಹ ಆಗುತ್ತದೆ, ಬೆಳೆಯುತ್ತದೆ ನೋಡಿ, ಊಟ ತಿಂತದೆ, ನೀರು ಹೀರುತ್ತದೆ, ಬೆಳೆಯುತ್ತದೆ, ಅದರಿಂದ ಸ್ವಲ್ಪ ಇದೆ. ಮತ್ತು ಕ್ರಿಮಿಕೀಟಕಗಳಲ್ಲಿ 3 ಕಲೆ, ಕ್ರಿಮಿಕೀಟಕಗಳು, ಯಾಕಂದರೆ ಅದು ಸ್ವಲ್ಪ ಹೆಚ್ಚಾಯಿತು. ಮತ್ತು ಮಧ್ಯ ಇರುತ್ತದೆ ನೋಡಿ, ನಾಯಿ ಇತ್ಯಾದಿ ಪ್ರಾಣಿಗಳು, ಆ ಮಿಕ್ಕ ನಾಯಿ ಅಲ್ಲಿ ಪಶು ಪಕ್ಷಿ ಹೇಳಬಹುದು, ಪಕ್ಷಿಗಳು,
ಪಕ್ಷಿಗಳಲ್ಲೇನಾಗುತ್ತದೆ, 2, 3, 4 ಆಗುತ್ತದೆ. ಈಗ ಇನ್ನು ಮೇಲೆ ಮಟ್ಟದ ಪ್ರಾಣಿಗಳು ಅಂದರೆ ಹಸು, ನಾಯಿ ಇತ್ಯಾದಿಗಳಲ್ಲಿ 5 ಕಲೆಗಳಾಗುತ್ತೆ. ಮನುಷ್ಯದು 6ನೆಯ ಕಲೆಯಿಂದ ಶುರುವಾಗ್ತದೆ. ಅಂದರೆ ಕಲೆ ಭಗವಂತನು ಹೆಚ್ಚೆಚ್ಚು ಆಗ್ತಾ ಇದ್ದಾನೆ. ನಮ್ಮಲ್ಲಿ 6 ಅಂಶಗಳು ಹೆಚ್ಚಿದ್ದಾನೆ ಮನುಷ್ಯರಲ್ಲಿ. ಮನುಷ್ಯರಲ್ಲಿಯೂ 3 ಬಗೆ ಜನರಿರುತ್ತಾರೆ: ಅತ್ಯಂತ ಅಧಮರು, ಮಧ್ಯಮರು, ಉತ್ತಮರು, ಸಜ್ಜನರು, ಧರ್ಮಾತ್ಮರು, ಸಾತ್ವಿಕರು. ಅಧಮರಲ್ಲಿ 6 ಕಲೆಗಳು, ಮಧ್ಯಮರಲ್ಲಿ 7 ಕಲೆಗಳು, ಸಜ್ಜನರು ಧರ್ಮಾತ್ಮರಲ್ಲಿ 6, 7, 8 ಕಲೆಗಳಿರುತ್ತವೆ. 8 ಕಲೆಗಳವರೆಗೂ ಮನುಷ್ಯನಲ್ಲಿ. 8 ದಾಟಿದರೆ, 9 ಆದರೆ ಸ್ವಲ್ಪ ಭಗವಂತನ ಅಂಶ ಶುರುವಾಗ್ತದೆ, ಅವತಾರ ಅಂಶ. ಅದಕ್ಕಾಗಿ ಅವತಾರಗಳಲ್ಲಿಯೂ ಕೆಲವರು ಸಿದ್ಧಪುರುಷರು, ಮಹನೀಯರು, ಸ್ವಲ್ಪ ಸಾಮಾನ್ಯ ಮನುಷ್ಯರು, ಧರ್ಮಾತ್ಮರು, ಸಜ್ಜನರಿಗಿಂತ ಸ್ವಲ್ಪ ಹೆಚ್ಚಂಶ ಇರುತ್ತದೆ. ನೋಡ್ತೀರಾ ಕೆಲವರಲ್ಲಿ ವಿಶೇಷ ವಿಭೂತಿ, ಇಡೀ ಪ್ರಪಂಚ ಆದರ ಮಾಡ್ತದೆ. ಅವರಲ್ಲಿ ಏನೋ ವಿಶಿಷ್ಟ ಶಕ್ತಿ. ಆದ್ದರಿಂದ ಅವರಲ್ಲಿ 6, 7, 8 ವರೆಗೂ ಮನುಷ್ಯ, 9 ಸ್ವಲ್ಪ ಭಗವದ್ ಅಂಶ, 9, 17, 15, 16 ಅಂಶವರೆಗೂ ಈಗ ಅವತಾರ. ಎಲ್ಲ ಅವತಾರಗಳು ಒಂದೇ ಸಮಾನ ಅಲ್ಲ. ಕೆಲವರಲ್ಲಿ 9 ಅಂಶ, ಕೆಲವರಲ್ಲಿ 10 ಅಂಶ. ಅವತಾರಗಳಲ್ಲಿ ಬಗೆ ಬಗೆ ಅವತಾರಗಳಿರುತ್ತೆ. ಕೆಲವು ಕ್ರಿಯಾವತಾರ, ವರಾಹಾವತಾರ ಇಸ್ ಕ್ರಿಯಾವತಾರ, ಕಪಿಲಾವತಾರ ಜ್ಞಾನಾವತಾರ, ಅವರು ಕೇವಲ ಜ್ಞಾನ ಬೋಧಿಸಿ ಹೋಗ್ತಾನೆ. ದತ್ತಾತ್ರೇಯ ಜ್ಞಾನಾವತಾರ, ಶಂಕರಾಚಾರ್ಯ ಜ್ಞಾನಾವತಾರ, ತತ್ವಜ್ಞಾನವನ್ನು ಉಪದೇಶಿಸುವಕ್ಕೆ ಬಂದ. ನಾರದಾದಿಗಳು ಭಕ್ತಿ ಅವತಾರ, ಅವರು ಭಕ್ತಿ ಉಪದೇಶ ಮಾಡುವುದಕ್ಕೆ ಬಂದಿದ್ದಾರೆ. ಹಾಗೆಯೇ ಒಬ್ಬೊಬ್ಬರಲ್ಲಿ ತ್ಯಾಗ ಅಂಶ, ವೈರಾಗ್ಯ ಕಂಡು ಬರ್ತದೆ. ಯಾರು ಸನಕಾದಿಗಳಲ್ಲಿ ಅದ್ಭುತವಾದ ವೈರಾಗ್ಯ ಅಂಶ. ಎಲ್ಲ ಸದ್ಗುಣಗಳು ಭಗವಂತನ ಗುಣಗಳೇ. ಒಬ್ಬೊಬ್ಬ ಅವತಾರದಲ್ಲಿ ಒಂದು ಗುಣ ವಿಶೇಷವಾಗಿ ಪ್ರಕಟವಾಗುತ್ತದೆ. ಒಂದು ವೈರಾಗ್ಯವತಾರ, ಒಂದು ಜ್ಞಾನಾವತಾರ. ದತ್ತಾತ್ರೇಯರು, ಇನ್ನು ಯಾರು, ಶಂಕರಾಚಾರ್ಯರು, ಕಪಿಲ ಇತ್ಯಾದಿಗಳೆಲ್ಲ ಜ್ಞಾನಾವತಾರರು. ಮಿಕ್ಕವರಲ್ಲಿ ಶ್ರೀಕೃಷ್ಣನ ಹಾಗೆ ದುಷ್ಟ ಸಂಹಾರ ಮಾಡುವುದು, ಖಡ್ಗ ಹಿಡ್ಕೊಳ್ಳುವುದು ಕಂಡು ಬರಲ್ಲ. ಶಂಕರಾಚಾರ್ಯ ಖಡ್ಗ ಹಿಡ್ಕೊಂಡು ದುಷ್ಟ ಸಂಹಾರ ಮಾಡಿದ್ದಾರ? ಮಾಡಲಿಲ್ಲ. ಅದಕ್ಕಾಗಿ ಅವರದ್ದು ಜ್ಞಾನಾವತಾರ. ದತ್ತಾತ್ರೇಯದು ಅಷ್ಟೇ, ಜ್ಞಾನಾವತಾರ. ಕೆಲವರು ಜ್ಞಾನಾವತಾರ, ಕೆಲವರು ಕ್ರಿಯಾ. ವರಾಹ ಬಂದು ಏನು ಮಾಡಿದ? ಜ್ಞಾನೋಪದೇಶ ಏನು ಮಾಡಲಿಲ್ಲ, ಅವರನ್ನು ಸಾಯಿಸುವುದು ಹೋಗುವುದು. ನರಸಿಂಹಾವತಾರ ಸ್ವಲ್ಪ ಹೊತ್ತೇ, ಅರ್ಧ ಗಂಟೆ ಅಲ್ಲವೇ, ಅರ್ಧ ಗಂಟೆ ಇದ್ದನೋ ಏನೋ ಅಷ್ಟೇ. ಅವರು ಕಂಡು ಬಂದ ಕಂಬದಲ್ಲಿ ಅಷ್ಟೇ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ, ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗದ, ಅಷ್ಟೇ, ಏನಿಲ್ಲ. ಅದು ಕ್ರಿಯಾ ಅವತಾರ. ಒಂದು ರಾಕ್ಷಸ ಸಂಹಾರಕ್ಕೋಸ್ಕರನೇ ವಿಜೃಂಭಿಸಿ ಬಂದ. ಆದರೆ ಶ್ರೀಕೃಷ್ಣಚಂದ್ರ, ಶ್ರೀಕೃಷ್ಣ ಅವತಾರದಲ್ಲಿ ಜ್ಞಾನೋಪದೇಶ ಇದೆ, ಎಲ್ಲ ಇದೆ. ಬಾಲಲೀಲೆ ಮಾಡಿದ, ಮದುವೆಯಾದಿಗಳನ್ನು ಮಾಡಿಕೊಂಡ, ಲೋಕಕ್ಕೆ ಕರ್ಮ ಸಾಧನ ತೋರಿಸಿದ, ಜಪ ಧ್ಯಾನ ಹೇಗೆ ಮಾಡಬೇಕು ತೋರಿಸಿದ, ಜ್ಞಾನಬೋಧ ಮಾಡಿದ ಅರ್ಜುನನಿಗೆ, ಯುದ್ಧ ಮಾಡಿಸಿದ, ರಾಕ್ಷಸ ಸಂಹಾರ ಮಾಡಿದ, ಸಜ್ಜನರನ್ನು ಪಾಂಡವರನ್ನು ರಕ್ಷಣಾ ಮಾಡಿದ, ಎಲ್ಲ ಮಾಡಿದ. ಅದಕ್ಕಾಗಿ ಶ್ರೀಕೃಷ್ಣರಲ್ಲಿ ಎಲ್ಲ ಲೀಲೆಗಳು, ಎಲ್ಲ ಮಹಿಮೆಗಳು ಪೂರ್ಣವಾಗಿ ಕಂಡುಬರುತ್ತವೆ. ಹಾಗೆ ರಾಮಚಂದ್ರನಲ್ಲಿಯೂ ಪೂರ್ಣ ಜೀವನ ಇದೆ. ಮತ್ಸ್ಯ ಕೂರ್ಮಾದಿಗಳು ಸ್ವಲ್ಪ ಹೊತ್ತೇ, 1 ಗಂಟೆ, 1/2 ಗಂಟೆ ಅಥವಾ 1 ದಿವಸ 2 ದಿವಸ ಹೋಗಬಹುದು. ರಾಮಕೃಷ್ಣ ಚಿಕ್ಕ ಮಗುವಾಗಿ ಹುಟ್ಟಿ ಪೂರ್ತಿ ಜೀವನ ಜೀವಿಸಿ ಶರೀರವನ್ನು ಬಿಟ್ಟರು. ವಾಮನ ಅಷ್ಟೇ, ಚಿಕ್ಕ ಮಗು ಬಂದ, ಮಾಡಿದ, ಹೋದ, ಅಷ್ಟೇ. ನಂತರಕ್ಕೆ ವಾಮನದಿಲ್ಲ, ಮುಗೀತು ಅಷ್ಟೇ. ಪರಶುರಾಮ ಅವತಾರದು ಕ್ರಿಯಾವತಾರ, ರಾಕ್ಷಸ ಸಂಹಾರ ಅಷ್ಟೇ, ಕ್ರಿಯಾ ಪ್ರಧಾನ ಅವರು. ಹಾಗೆ ಒಂದೊಂದು ಅವತಾರದಲ್ಲಿ ಒಂದೊಂದು ಗುಣ ವಿಶೇಷವಾಗಿ ಕಂಡು ಬರ್ತದೆ. ಅದರಲ್ಲಿಯೂ ಗುಣದಲ್ಲಿಯೂ ಹೆಚ್ಚು ಕಡಿಮೆ ಕಂಡು ಬರ್ತದೆ. ಪರಶುರಾಮ ಅವತಾರ, ರಾಮಚಂದ್ರ ಬಂದಾಗ ಮುಗಿಯಿತು. ರಾಮಚಂದ್ರನ ಎದುರಾಗಿ ಪರಶುರಾಮ ಅವತಾರದ ಶಕ್ತಿಯೆಲ್ಲ ನಿಂತು ಹೋಯಿತು. ರಾಮಚಂದ್ರನದು ಪರಿಪೂರ್ಣ ಶಕ್ತಿ, ಅದೇ ಪರಶುರಾಮನದು ಆಂಶಿಕ ಶಕ್ತಿ. ಅದಕ್ಕಾಗಿ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇನ್ನೊಂದು ಬಗೆ ಏನೆಂದರೆ ಅವತಾರಗಳು, ಆವೇಶ ಅವತಾರಗಳಿರುತ್ತವೆ ಗೊತ್ತಾ. ಆವೇಶ ಅಂದರೆ ಅರ್ಜುನನಲ್ಲಿ ಆವೇಶ ಇತ್ತು ಭಗವಂತನ ಶಕ್ತಿ, ಅದಕ್ಕಾಗಿ ಅಷ್ಟು ಸಂಹಾರ ಮಾಡಿದ. ಮತ್ತು ಶ್ರೀಕೃಷ್ಣ ಅವತಾರ ಉಪಸಂಹಾರ ಮಾಡಿದಾಗ, ನಾವು ಮೊದಲನೆಯ ಸ್ಕಂದದಲ್ಲಿ ಕೇಳಿದ್ದೀವಲ್ಲ, ಅವರು ಬರುತ್ತಾ ಇದ್ದರೆ ದಾರಿಯಲ್ಲಿ ಆ ಕಾಡು ಜನರು ಅವರವರು ಬಂದು ಇವರ ಜನಗೆ ಸಂಪದ ಏನೇನು ಇತ್ತೋ, ಧನ ಸಂಪದ ಎಲ್ಲ ಕಿತ್ಕೊಂಡರು. ಇವರು, ನಾನು ಅರ್ಜುನ, ಧನುಸ್ಸು ಎತ್ತುತ್ತೇನೆ ಬಿಲ್ಲು ಎಂದು ಏನು ಕೆಲಸನೇ ಮಾಡಲ್ಲ. ಅವ್ರಿಗೆ ಆಶ್ಚರ್ಯವಾಯಿತು, ನನ್ನ ಧನುಸ್ಸು ಕೆಲಸ ಮಾಡ್ತಾ ಇಲ್ಲ, ಬಾಣ ಕೆಲಸ ಮಾಡ್ತಾ ಇಲ್ಲ, ನನ್ನ ಕೈಕಾಲು ಏನು. ಅವ್ರು ಹೀಗೆ ತಳ್ಳಿಬಿಟ್ಟರು, ಅರ್ಜುನ ಕೆಳಗೆ ಬಿದ್ದ. ಅವರನ್ನು ಕೈ ಹಿಡಿದರೆ ಅವರು ಸುಮ್ಮನೆ ಇಲ್ಲಿ ಕೈ ಹತ್ತಿಬಿಟ್ಟು, ಕೈಯೇ ಹೀಗೆ ತಳ್ಳಿಬಿಟ್ರು. ಅರ್ಜುನ ಹೇಳಿದ, ನಾನು ಅರ್ಜುನ ಇವರ ಮೇಲೆ ಯಾವುದು ಕೆಲಸ ಮಾಡ್ತಾಯಿ,
ಭಗವಂತನ ಅನುಗ್ರಹದಿಂದ ಇವರಿನಲ್ಲಿ ಭಗವಂತನ ಆವೇಶ ಬಂತು. ಕೆಲವು ವರ್ಷ ಕೆಲಸ ಮಾಡ್ತದೆ, ನಂತರ ಅವರು ಸಾಮಾನ್ಯ ಮನುಷ್ಯ ಆಗುತ್ತಾನೆ, ಆ ಭಗವಂತನ ಶಕ್ತಿ ಹೋಗುತ್ತದೆ. ಕೆಲವರಲ್ಲಿ ಸ್ವಲ್ಪ ಹೊತ್ತು ಮಟ್ಟಿಗೆ ಭಗವಂತನ ಆವೇಶ ಬರುತ್ತದೆ, ಅವರಿಂದ ಕೆಲಸ ಮಾಡಿಸ್ತದೆ, ಕೆಲಸ ಮುಗಿದ ನಂತರ ಸಾಮಾನ್ಯ ಮನುಷ್ಯ ಆಗಿಬಿಡ್ತಾನೆ. ಆವೇಶ ಅವತಾರ ಇರುತ್ತೆ. ಇಷ್ಟು ಬಗೆ ಬಗೆ ಅವತಾರಗಳಿರುತ್ತವೆ, ಬಗೆ ಬಗೆ ಅವತಾರಗಳು. ಆದ್ದರಿಂದ ಒಂದು 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 ಬಗೆ ನೋಡಬೇಕಾದರೆ ಇಡೀ ಪ್ರಪಂಚವೂ ಭಗವಂತನ ಅವತಾರವೇ, ಪ್ರಾಣಿ ಗಿಡಗಳು ಅವತಾರವೇ. ಆದರೆ ಅದೇ ಭಗವಂತನ ಸ್ವಲ್ಪ ಅಂಶ ಕಡಿಮೆ ಇದೆ, ಮಿಕ್ಕ ಜನರಲ್ಲಿ, ಸಜ್ಜನರಲ್ಲಿ, ಸಾತ್ವಿಕರಲ್ಲಿ, ದಿವ್ಯಶಕ್ತಿರಲ್ಲಿ ಸ್ವಲ್ಪ ಹೆಚ್ಚಿನ ಅಂಶ ಇದೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಎಲ್ಲವೂ ಭಗವಂತನ ಅಂಶ. ಅದಕ್ಕೋಸ್ಕರ ಮಿಕ್ಕ ಅಂಶ ಸುಪ್ತವಾಗಿದೆ. ಸುಪ್ತ ಅಂದರೆ ಏನು? ಮಲ್ಕೊಂಡಿದೆ, ನಿದ್ರಿತವಾಗಿದೆ. ಮನುಷ್ಯರಲ್ಲಿ, ದುರ್ಜನರು, ಪಾಪಾತ್ಮರಲ್ಲಿ ಆ ಭಗವಂತನ ದಿವ್ಯಾಂಶ ಮಲ್ಕೊಂಡಿದೆ, ಈ ಅಲ್ಪಾಂಶ ಪ್ರಕಟವಾಗಿದೆ. ಚಿಕ್ಕ ಮಗು ನೋಡಿ, ಮಗುಕೇನು ಅರ್ಥವಾಗಲ್ಲ, ಹೇಳಿದ್ದರು. ಅವರು ಬೆಳೆದ ನಂತರ ಅವ್ರಿಗೆ ಏನೇನು ಬೇಕೋ ಅವ್ರಿಗೋಸ್ಕರ ಏನೋ ವಸ್ತುವನ್ನು ಇಡ್ತಾರೆ ಅಲ್ಲವೇ. ಅವರು ಹಿರಿಯ ಒಂದು 10 ವರ್ಷ 20 ವರ್ಷ ಆದ ನಂತರ ಹೇಳಿಕೊಟ್ರೆ ಅವ್ರಿಗೆ ಅರ್ಥವಾಗ್ತದೆ. ಅಷ್ಟುವರೆಗೂ ಅವ್ರು ಏನೇನೋ ಇದು ಬಿಸಾಕ್ತಾನೆ, ಇದು ಬೇಡ ಎಂದು ಹೇಳ್ತಾನೆ, ಇದು ನಿನ್ನದೇ ಅಪ್ಪ ಅಂದರೆ ಅವ್ರಿಗೆ ಬೇಡ, ಅವ್ರಿಗೇನು ಅರ್ಥವೇ ಆಗಲ್ಲ ಅಲ್ಲವೇ. ಬೆಳೆದ ನಂತರ ಅಯ್ಯೋ ಈ ಆಸ್ತಿ ನಿನ್ನದು, ಸ್ಕೂಟ್ರ್ ನಿನ್ನದ್ರೆ, ಆವಾಗ ಅರ್ಥವಾಗ್ತದೆ, ಅವ್ರಿಗೆ ಅರ್ಥವಾಗಲ್ಲ. ಹಾಗೆ ಮಗುವನ್ನು ನೋಡಿದಾಗ ಅವರು ಮುಂದೆ ಬೆಳೆದ ನಂತರ ಎಷ್ಟು ಬುದ್ಧಿವಂತನಾಗ್ತಾನೆ, ಎಷ್ಟು ತಿಳುವಳಿಕೆ, ಶಕ್ತಿ, ಸಾಮರ್ಥ್ಯ, ವಿವೇಕ ಎಲ್ಲ ಬೆಳೆಯುತ್ತದೋ ಅದೆಲ್ಲ ಈಗ ಎಲ್ಲಿರುತ್ತದೆ? ಈಗ ಕಂಡು ಬರಲ್ಲ, ಆದರೆ ಅವ್ಯಕ್ತವಾಗಿದೆ. ನೋಡ್ತೀವ ಅಲ್ಲ, ಚಿಕ್ಕ ಮಗುವಲ್ಲಿ ಅವ್ಯಕ್ತವಾಗಿರುತ್ತದೆ. ಅದು ನಂತರ ಒಂದು 10 ವರ್ಷ 15 ವರ್ಷದ ನಂತರ ಪ್ರಕಟವಾಗುತ್ತೆ. 15-20 ವರ್ಷ ಹುಡುಗ ಆದರೆ ಎಲ್ಲ ಗೊತ್ತಾಗ್ತದೆ. ನೀವು ಹೇಳಿದ್ದೆಲ್ಲ ಅರ್ಥವಾಗ್ತದೆ, ನೀವು ಹೇಳದಿದ್ದರೂ ಅರ್ಥ ಮಾಡ್ಕೊಳ್ತಾನೆ ಅಲ್ಲ. ನೀವು ಹೇಳಿದ್ದರೂ ಮುಚ್ಚಿದ್ದರೂ ಗೊತ್ತಾಗ್ತದೆ. ಅವರು ಮೊದಲು ಇದು ತಾಯಿ ತಂದೆ ತಿಳ್ಕೊಳ್ಳಬೇಕು. ಚಿಕ್ಕ ಮಗುವಾಗಿರುವಾಗ ಅವ್ರಿಗೇನು ಗೊತ್ತಿಲ್ಲ ಎಂದೇಳಿ ಅವರ ಎದುರಾಗಿ ಎಲ್ಲರನ್ನು ಜಗಳ ಮಾಡ್ತಾರೆ, ಬೈಯುತ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಹಿರಿಯ ಆದ ನಂತರ ನೀವು ಅದೆಲ್ಲ ಮಾಡಿದ್ವಿ ಅಂತ ಹೇಳ್ತಾರೆ. ಅಯ್ಯೋ ಇವನ್ನೆಲ್ಲ ಗಮನಿಸಿದ, ಅವರು ಗಮನಿಸ್ತಾನೆ, ಅವ್ರಿಗೆಲ್ಲ ಗೊತ್ತಾಗ್ತದೆ. ತುಂಬ ಚಿಕ್ಕ ಇರುವಾಗ ಗೊತ್ತಾಗಲ್ಲ, ಬೆಳೆದ ನಂತರ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಾರೆ. ನೀವು ಹಾಗೆ ಮಾಡಿದ್ದೆ, ಹೇಗೆ ಮಾಡಿದ್ದೆ ಅಂದೆಲ್ಲ ಹೇಳ್ತಾನೆ. ಅಯ್ಯೋ ಇವ್ರಿಗೆ ಇಷ್ಟು ತಿಳುವಳಿಕೆ ಆಯ್ತಾ ಇದೆ ಅಲ್ಲ, ನೀವು ಸುಮ್ಮನಿರುವ ಅಂದರೆ ನಿಂದೆ ತಪ್ಪು ಅಂತ ಹೇಳಿಬಿಡ್ತಾರೆ. ಕೆಲವರು ಹೇಳ್ತಾರೆ, ಕೆಲವರು ಅದು ಹೇಳಲ್ಲ. ನಮ್ಮ ಅಮ್ಮ ಅಪ್ಪ ಏನು ಮಾಡಿದ್ರು ಒಳ್ಳೆಯದೇ, ಪ್ರಹ್ಲಾದನಂತ ಬುದ್ಧಿವಂತನಿದ್ದರೆ ನಮ್ಮ ಅಪ್ಪದೇ ತಪ್ಪು ಎಂದು ಹೇಳಿಬಿಡ್ತಾನೆ. ಆದರೆ ಕೆಲವರು ದುರ್ಯೋಧನಂತವರು ಯಾರೋ ಇದ್ದರೆ ನಮ್ಮ ಅಪ್ಪ ಮಾಡಿದ್ದೆ ಸರಿಯಾಗಿದೆ ಎಂದು ಹೇಳ್ತಾರೆ. ಅಲ್ಲ, ಆದರೆ ಅಲ್ಲ, ನೀವು ಮಾಡಿದ್ದೆ ತಪ್ಪು ಎಂದು ಹೇಳಿಬಿಡ್ತಾರೆ. ಹಾಂ, ಆದರೆ ಅವ್ರಿಗೆ ಗೊತ್ತಾಗ್ತದೆ. ಹಾಗೆ ಚಿಕ್ಕ ಮಗುವಿನಲ್ಲಿ ಪೂರ್ಣ ಮನುಷ್ಯನ ಗುಣಗಳು, ಬುದ್ಧಿ ಅವ್ಯಕ್ತವಾಗಿದೆ, ನಂತರ ಪ್ರಕಟವಾಗುತ್ತದೆ. ಹಾಗೆ ಹಾಗೆ ಈ ಮನುಷ್ಯರು ಯಾರು? ಸಾಮಾನ್ಯ ಜನರು, ದುರ್ಜನರು, ದುಷ್ಟಜನರಿದ್ದಾರೋ, ಈ ದುರ್ಜನತ್ವ ಎನ್ನುವುದು ಅವರ ಅಜ್ಞಾನ, ಮೋಹ, ಅವರ ತಮೋಗುಣ, ಅವರ ಅಹಂಕಾರ ಅಷ್ಟೇ. ಈಗ ಅಲ್ಲ, ಒಂದು 2 ವರ್ಷನೋ 2 ಜನ್ಮಗಳೋ 10 ಜನ್ಮಗಳೋ 20 ಜನ್ಮಗಳೋ ಗೊತ್ತಿಲ್ಲ, ಎಷ್ಟು ಜನ್ಮಗಳೇ ಆದ ನಂತರ ಇದೆಲ್ಲ ಬಿಡಿಸಿಕೊಂಡು ನಿಧಾನವಾಗಿ ಬೆಳೆದು 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 ಸಜ್ಜನನಾಗುತ್ತಾನೆ. ಅದು ನೋಡಿದಾಗ ಅವ್ರಿಗೆ ಅರ್ಥವಾಗುತ್ತೆ. ಅದಕ್ಕಾಗಿ ಯಾರು ಸಜ್ಜನರಿದ್ದಾರೋ, ಹೇಳ್ತಾ ಇದ್ದೆ, ಯಾರು ಸಜ್ಜನರು, ಧರ್ಮಾತ್ಮರು, ಭಕ್ತರಿದ್ದಾರೋ, ಅವರು ದುರ್ಜನರನ್ನು ನೋಡಿಕೊಂಡು ಎಷ್ಟು ಪಾಪಾತ್ಮ, ದುಷ್ಟ ಎಂದು ನೀಚವಾಗಿ ನಾವು ಬೈಯುತ್ತೇವೆ ಅವರನ್ನು. ನಾವು ಯೋಚನೆ ಮಾಡಬೇಕು, ನಾವು ಒಂದು ದಿವಸ 2 ಜನ್ಮಗಳು 3 ಜನ್ಮಗಳು 4 ಜನ್ಮಗಳ ಹಿಂದೆ ಹೀಗೆ ಇದ್ದೀವಿ. ಯಾರ್ಯಾರನ್ನು, ಪಾಪಾತ್ಮರನ್ನು, ಅಷ್ಟಂತ ದುಷ್ಟರನ್ನು, ಕಂಸಾದಿಗಳನ್ನು, ಅವರಿಗಿಂತ ನೀಚರನ್ನು ನೋಡ್ತಾ ಇದ್ದೀವೋ, ನಾವು 1-2 ಜನ್ಮ ಹಿಂದೆನೋ 4 ಜನ್ಮ ಹಿಂದೆನೋ ಹೀಗೆ ಇದ್ದೀವಿ. ಅದೆಲ್ಲ ಬಿಟ್ಟು ಬಿಟ್ಟು ಅದೇನು ಧಕ್ಕೆ ಮುಕ್ಕೆ ಹೇಳ್ತಾರಲ್ಲ, ಎಲ್ಲ ಪೆಟ್ಟುಗಳಾಗಿ ದುಃಖಗಳು ಅನುಭವಿಸಿ ನರಕಕ್ಕೆ ಹೋಗಿ ಅನುಭವಿಸಿ ಅನುಭವಿಸಿ ನಿಧಾನವಾಗಿ ಬೆಳೆದು 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 ಸತ್ಸಾಂಗತ್ಯದಿಂದ, ಸತ್ಕರ್ಮದಿಂದ, ಭಗವಂತನ ಆರಾಧನದಿಂದ ಇಷ್ಟುವರೆಗೂ ಬಂದಿದ್ದೇವೆ. ಇನ್ನೂ ಇಲ್ಲೇ ಇದ್ದೇವೆ, ನಮಗಿಂತ ಇನ್ನೂ ಹೆಚ್ಚು ಮಹನೀಯರಿದ್ದಾರೆ. ನಾವು ಇನ್ನೂ ಮುಂದೆ ಬೆಳೆದು 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 ಪೂರ್ಣ ಭಕ್ತರು, ಪೂರ್ಣ ಮಹಾತ್ಮರು, ಜ್ಞಾನಿಗಳಾಗಬಹುದು. ಹಾಗೆ ಅದಕ್ಕಾಗಿ ಶಾಸ್ತ್ರ ಹೇಳುವುದು, ಇವರು ದುರ್ಜನ, ಇವರು ಸಜ್ಜನ ಎಂದು ಯಾರನ್ನು ನೇರಾಗಿ ಮನುಷ್ಯರಾಗಿ ಬೈಯಲ್ಲ. ಅದೊಂದು ಹಂತ ಅಷ್ಟೇ, ಅದೊಂದು ಹಂತ. ಈಗಿನ ದುರ್ಜನರು ಕೆಲವು ಜನ್ಮಗಳ ನಂತರ ಇವರು ಸಾಮಾನ್ಯರಾಗ್ತಾರೆ, ಧರ್ಮಾತ್ಮರಾಗ್ತಾರೆ. ಈಗಿನ ಸಾಮಾನ್ಯ ಜನರು ಇನ್ನೂ ಕೆಲವು ಈ ಜನ್ಮದಲ್ಲೋ, ಇನ್ನೂ 1-2 ಜನ್ಮದಲ್ಲೋ ಇನ್ನೂ ಪೂರ್ಣ ಭಕ್ತರು, ಮಹನೀಯರು ಆಗುತ್ತಾರೆ. ಆದ್ದರಿಂದ ಇದು ಎಲ್ಲರಲ್ಲಿ ಇರುವಂಥ ಅದೇ ಬ್ರಹ್ಮತತ್ವ. ಬೇರೆ ಯಾರೂ ಪೂರ್ತಿ ಕೆಟ್ಟವರಲ್ಲ, ಯಾರೂ ಪೂರ್ತಿ ಸಜ್ಜನರು ಅಲ್ಲ, ಅಲ್ಲವೇ. ಆಯಾ ಸ್ಥಿತಿಯಲ್ಲಿ ಹೀಗೆ ಹೊಂದುತ್ತೇವೆ ನಾವು. ನಿಜವಾದ ಮೂಲ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ನಮ್ಮ ಎಲ್ಲರಲ್ಲಿ. ಇದು ಮುಖ್ಯ ನೋಡಿ ಹೇಗಿದೆಯೋ. ಅದಕ್ಕಾಗಿ ದುರ್ಜನರನ್ನು ನೋಡಿದಾಗ ನಾವು ದ್ವೇಷ ಮಾಡಿಕೊಳ್ಳಬಾರದು. ಅಂದರೆ ಏನು? ನಮ್ಮ ಬಾಲ್ಯವನ್ನೇ ನಾವು ದ್ವೇಷ ಮಾಡಿಕೊಂಡಂತೆ ಆಗುತ್ತೆ. ನಾವು ಚಿಕ್ಕ ಮಗುವಾಗಿರುವಾಗ ಏನೇನೋ ತಪ್ಪು ಮಾಡ್ತೀವಿ, ಗಲಾಟೆ ಮಾಡ್ತೀವಿ, ಹೊಡೆಯುತ್ತೀವಿ, ಎಲ್ಲ ಜಗಳ ಮಾಡ್ತೀವಿ, ಅಳುತ್ತೇವೆ, ಎಲ್ಲ ಮಾಡ್ತೇವೆ.
ಹಿರಿಯ ನಾದನಂತರ ನೋಡಿದಾಗ ನಮಗೇನು ನೆನಪಿರಲ್ಲ. ಇನ್ನೊಬ್ಬ ಮಗುವನ್ನು ನೋಡಿದರೆ ಅವರು ಹೀಗೆ ಮಾಡ್ತಾ ಇದ್ದಾನೆ ಹೀಗೆ ಮಾಡ್ತಾ ಇದ್ದಾನೆ, ಅವರು ನೋಡು ಎಷ್ಟು ಗಲಾಟೆ ಮಾಡ್ತಾ ಇದ್ದಾನೆ ಎಂದು ಹೊಡೆಯೋಕ್ಕೆ ಹೋಗ್ತಾರೆ. ಆಗ ತಾಯಿ ಹೇಳ್ತಾರೆ, ನೀವು ಚಿಕ್ಕನಾಗಿರುವಾಗ ಹಾಗೆ ಮಾಡಿದ್ದಿ ಅಂದರೆ ಅವ್ರಿಗೆ ಅರ್ಥವಾಗ್ತದೆ. ಅಯ್ಯೋ ಎಲ್ಲರೂ ಎಲ್ಲರೂ ಹಾಗೆ ಮಾಡ್ತಾರೆ, ಅಯ್ಯೋ ಅವ್ರಿಗೆ ಅರ್ಥವಾಗ್ತದೆ. ಏಕೆಂದರೆ ಇವರಿಗೆ ಗೊತ್ತಾಗಲ್ಲ. ಹಾಗೆ ಅವರು ಯಾರ್ಯಾರನ್ನು ದುರ್ಜನರನ್ನು ನೋಡ್ತಾ ಇದ್ದೀವೋ ಒಂದು ಕೆಲವು ಜನ್ಮಗಳ ಹಿಂದಲೋ ಅಥವಾ ಈಗ ಹಿಂದಿನ ಜನ್ಮದಲ್ಲಿಯೋ ನಾವು ಹೀಗೆ ಇದ್ದೀವಿ, ಮುಂದುವರಿಯುತ್ತಾ ಬರೆಯುತ್ತಾ ಬರ್ತಾ ಇದ್ದೀವಿ. ಅದರಿಂದ ಯಾರನ್ನು ದ್ವೇಷ ಬೇಡ, ಅವರು ಒಂದು ಹಂತದಲ್ಲಿದ್ದಾನೆ ಅಷ್ಟೇ. ಅವರಿಗೆ ಸ್ವಲ್ಪ ಬುದ್ಧಿ ಕಲಿಸುವುದಕ್ಕೆ ಏನೋ ಸ್ವಲ್ಪ ನಿಗ್ರಹ ಮಾಡಬಹುದು. ಅವರಿಗೆ ದುರ್ಜನರಿಗೆ ಶಿಕ್ಷೆ ಕೊಡಬೇಕು, ನಿಗ್ರಹ ಮಾಡಬೇಕು. ಅವರು ನಿಧಾನವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಪೂರ್ಣಗೊಳ್ಳಲಿ, ಆದರೆ ದ್ವೇಷ ಬೇಡ. ಏಕೆ? ಅವರನ್ನು ಬೆಳೆಯುತ್ತಾ ದಶದಲ್ಲಿದ್ದಾನೆ, ಆ ಹಂತದಲ್ಲಿದ್ದಾನೆ ಅಷ್ಟೇ. ದ್ವೇಷ ಬೇಕಾಗಿಲ್ಲ. ಒಂದು ದ್ವೇಷದಿಂದ ನಮಗೆ ಪಾಪ ಆಗುತ್ತದೆ. ಅವರು ದುರ್ಜನರೇ ಆಗಬಹುದು, ನಾವು ದ್ವೇಷ ಮಾಡಿದರೂ ನಮಗೆ ಪಾಪ, ನಮ್ಮ ಬುದ್ಧಿ ಹಾಳಾಗುತ್ತದೆ, ನಮ್ಮ ಸಂಸ್ಕಾರ ಹಾಳಾಗ್ತದೆ. ಅವರನ್ನು ನಿಗ್ರಹಿಸಬೇಕು, ಅವರನ್ನು ಕಂಟ್ರೋಲ್ ಮಾಡಬೇಕು. ಇನ್ನೂ ಹೆಚ್ಚು ಕೆಟ್ಟದು ಮಾಡಿದರೆ ಏನಾಗುತ್ತದೆ? ಲೋಕಕ್ಕೆ ತೊಂದರೆ ಆಗುತ್ತದೆ, ಸಮಾಜಕ್ಕೆ. ಅವರು ಹೆಚ್ಚು ಪಾಪ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಇನ್ನೂ ಕೆಟ್ಟವನಾಗ್ತಾನೆ, ಇನ್ನೂ ದುಷ್ಟಜನ್ಮ, ಇನ್ನೂ ಭಯಂಕರವಾದ ದುಃಖ ಅನುಭವಿಸಬೇಕಾಗ್ತದೆ. ಅದರಿಂದ ಹೆಚ್ಚು ಪಾಪ ಮಾಡದೇ ಇರುವಂತೆ ಅವರನ್ನು ನಿಗ್ರಹಿಸಬೇಕು. ಈಗ ಸ್ವಲ್ಪ ಮಾಡಿದ ಪಾಪ ಸಾಕು, ಹೆಚ್ಚು ಮಾಡಿಕೊಂಡರೆ ಇನ್ನು ಪಾಪ ನರಕ ದೊಡ್ಡದಾಗುತ್ತದೆ, ಸಾಕು ಇಷ್ಟೇ ಪಾಪ ಎಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಹೆಚ್ಚು ಪಾಪ ಮಾಡಬೇಡ. ಆ ದೃಷ್ಟ್ಯಾ ಒಂದು ಕರುಣೆಯಿಂದ ನಿಗ್ರಹಿಸಬೇಕೇ ಹೊರತು ದ್ವೇಷದಿಂದ ಅಲ್ಲ. ಅದು ನೋಡಿ ನಮ್ಮ ಶಾಸ್ತ್ರೀಯ ದೃಷ್ಟಿ, ಮಹನೀಯರ ದೃಷ್ಟಿ. ಜನರೇನು ಹೇಳ್ತಾರೆ ಏನು ತಿಳ್ಕೊಳ್ತಾರೆ? ಓ, ಯಾರನ್ನು ದ್ವೇಷ ಮಾಡಬಾರದು ಅಂದರೆ ದುರ್ಜನರನ್ನು ಹಾಗೆ ಬಿಡಬೇಕಾ? ಅವರು ಹೆಚ್ಚೆಚ್ಚು ಪಾಪ ಮಾಡಿ ಲೋಕವನ್ನು ಹಿಂಸಿಸ್ತಾ ಇದ್ದರೆ ಏನು ಈ ಅಹಿಂಸಾವಾದಿ ಎಂದು ಸುಮ್ಮನೆ ಇರಬೇಕಾ? ಹೀಗೆ ಪ್ರಶ್ನೆ ಕೇಳ್ತಾರೆ. ಹಾಗೆ ಹೇಳಲ್ಲಪ್ಪ, ಅದು ಅಹಿಂಸಾವಾದಿಗಳು ಹಾಗೆ ಹೇಳಬಹುದು, ನಮ್ಮ ಶಾಸ್ತ್ರ ಹಾಗೆ ಹೇಳಲ್ಲ. ತಪ್ಪು ಮಾಡಿದ್ದರು ಅವರನ್ನು ಅವರಿಗೋಸ್ಕರನೇ ಇನ್ನೂ ತಪ್ಪು ಹೆಚ್ಚು ಮಾಡದಂತೆ ನಿಗ್ರಹಿಸುವುದು, ಆ ತಪ್ಪನ್ನು ಕಂಟ್ರೋಲ್ ಮಾಡಿ ಅವರಲ್ಲಿ ಸದ್ಗುಣವನ್ನು ಬೆಳೆಸುವುದಕ್ಕೆ ಇದೆಲ್ಲ ಶಿಕ್ಷೆ. ಈ ಶಿಕ್ಷೆ ಕೊಡುವುದು, ನಿಗ್ರಹಿಸುವುದು, ಅವ್ರನ್ನ ಸದ್ಗುಣ ಬೆಳೆಸುವುದು. ಕೆಲವೊಮ್ಮೆ ಕಠೋರ ಶಿಕ್ಷಣೆ ಕೊಡಬೇಕಾಗ್ತದೆ, ಅವ್ರಿಗೆ ಅನುಭವಕ್ಕೆ ಬರಬೇಕು ಆ ಕಾಠಿನ್ಯತೆ ಏನಿದೆ, ಆ ದುಃಖ ಏನಿದೆ ಅನುಭವಕ್ಕೆ ಬರಲಿ. ಏಕೆ? ಹೆಚ್ಚು ಘರ್ಷಣೆ ಮಾಡಿದರೆ, ಘರ್ಷಣೆ ಹೇಳ್ತಾರೆ ಏನು ಹೇಳ್ತಾರೆ, ಘರ್ಷಣೆ ಒಂದು ಎರಡು ಕೋಲುಗಳನ್ನು ಆ ಚಕ್ಕೆಯನ್ನು ಘರ್ಷಣೆ ಮಾಡಿದರೆ ಅದರಲ್ಲಿ ಬೆಂಕಿ ಹೊತ್ತದೆ, ಉಜ್ಜಿದರೆ. ಹಾಗೆ ಈ ಘರ್ಷಣದಿಂದ ಅವರು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಸ್ವಲ್ಪ ತನ್ನಲ್ಲಿ ಮೊದಲು ದುರ್ಜನರಲ್ಲಿ ಏನು ತಪ್ಪಿದಿರುತ್ತೆ, ತಮ್ಮ ಸೈಡು ಆತ್ಮಾವಲೋಕನ ಇರಲ್ಲ, ಅದೊಂದೇ ದೊಡ್ಡ ತಪ್ಪು. ನೀವು ನೋಡಿ, ಯಾರ್ಯಾರಲ್ಲಿ ದುರ್ಜನರು ಹೆಚ್ಚಾದರೂ ಇನ್ನೊಬ್ಬರನ್ನು ಪೀಡಿಸ್ತಾರೆ ಅಂದರೆ ಅವ್ರಿಗೆ ಆತ್ಮಾವಲೋಕನ ಇಲ್ಲ, ಆತ್ಮಾವಲೋಕನ ಇಲ್ಲ. ನಾನು ಏನು ಮಾಡ್ತಾ ಇದ್ದೇನೆ, ಹೀಗೆ ಮಾಡಿದರೆ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ ಎಂದು ಗಮನಿಸ್ತಾನೇ ಇಲ್ಲ, ಆ ಗಮನವೇ ಇಲ್ಲ, ಆತ್ಮಾವಲೋಕನ ಇಲ್ಲ. ಆ ಆತ್ಮಾವಲೋಕನ ಒಂದು ಚೂರು ಬೆಳೆಯಬೇಕು. ಒಂದು ಚೂರು ಸ್ಟಾರ್ಟ್ ಆದರೆ ಅದು ನಿಧಾನವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಬೆಳೀತಾ ಸಜ್ಜನರಲ್ಲಿ ಹೆಚ್ಚಿರುತ್ತದೆ. ಅದೇ ಆತ್ಮಾವಲೋಕನದಲ್ಲಿ ಸೂಕ್ಷ್ಮ ಹೃದಯ ಆಗುತ್ತೆ. ಅವರಿಗೆ ಇಲ್ಲ, ತಮೋಗುಣ ಹೆಚ್ಚಿರುತ್ತದೆ. ತಮೋಗುಣ ಬಿಡಿಸಿ ರಜೋಗುಣ, ಅದು ಬಿಡಿಸಿ ಸತ್ವಗುಣ, ದೆನ್ ಅವಾಗ ನೋಡಿ ಎಲ್ಲರೂ ಮಹನೀಯರೇ ಆಗ್ತಾರೆ. ಅದಕ್ಕಾಗಿ ಆತ್ಮಸ್ವರೂಪದಲ್ಲಿ ಎಲ್ಲರೂ ಸಚ್ಚಿದಾನಂದ ಸ್ವರೂಪ, ಎಲ್ಲರೂ ಅದೇ ಪರಮಾತ್ಮ ತತ್ವ. ಇದು ನಮ್ಮ ಶಾಸ್ತ್ರ ಹೇಳುತ್ತಿದ್ದೆ. ಇದನ್ನಿಟ್ಟುಕೊಂಡೇ ನಮಗೆ ಧರ್ಮಶಾಸ್ತ್ರ, ಸಮಾಜ ವ್ಯವಸ್ಥೆ, ನೀತಿ ಧರ್ಮ, ಯಾರಿಗೆ ಶಿಕ್ಷೆ ಕೊಡಬೇಕು, ಪ್ರಾಯಶ್ಚಿತ್ತಗಳು, ಪಾಪ ಅಂದರೇನು, ಪುಣ್ಯ ಅಂದರೇನು, ಯಾರಿಗೆಷ್ಟು ಶಿಕ್ಷೆ ಕೊಡಬೇಕು, ಯಾರನ್ನು ಎಲ್ಲಿಡಬೇಕು, ಯಾರ ಜೊತೆಗೆ ಹೇಗೆ ನಡ್ಕೊಳ್ಳಬೇಕು, ಎಲ್ಲ ಹೇಳಿದ್ದು ಇದನ್ನು ಮರೆಯದೆ ಇದನ್ನಿಟ್ಟುಕೊಂಡೇ ಹೇಳಿದ್ದು. ಇದನ್ನು ಮೂಲ ತತ್ವವನ್ನಿಟ್ಟುಕೊಂಡೇ ಎಲ್ಲ ಹೇಳಿದ್ದು. ಅದು ಪಕ್ಕಕ್ಕಿಟ್ಟು ಇದು ಮಾಡಿದ್ದೇನಲ್ಲ, ಇದನ್ನಿಟ್ಟುಕೊಂಡೇ ಹೇಳಿದ್ದು. ಅದಕ್ಕಾಗಿ ಇಲ್ಲಿ ನೋಡಿ, ಭಕ್ತಿಯೋಗದಲ್ಲಿ ಹೇಳ್ತಾ ಇದ್ದೇನೆ, ಅದು ಸ್ವಲ್ಪ ಅದು ಇದಕ್ಕೋಸ್ಕರ ವಿವರವಾಗಿ ಹೇಳಿದ್ದೀನಿ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಸದಾ, ನಾನು ಸರ್ವ ಪ್ರಾಣಿಗಳಲ್ಲಿ ಇದ್ದೇನೆ, ನೆನಪಿಟ್ಕೊಳ್ಳ. ಅವರು ಈಗ ಪ್ರಕಟಿಸ್ತಾ ಇಲ್ಲ, ಕೆಲವರು ಸಜ್ಜನರು ತನ್ನ ಸದ್ಗುಣವನ್ನು ಪ್ರಕಟಿಸಿದಾಗ ನಮಗೆ ಅಬ್ಬಾ ಇವನಲ್ಲಿ ಸ್ವಲ್ಪ ಭಗವಂತನ ಅಂಶ ಇದೆ, ಇವರನ್ನು ನೋಡಿದರೆ ನಮಗೆ ಪೂಜ್ಯಭಾವ ಪವಿತ್ರ ಭಾವ ಬಂದುಬಿಡ್ತದೆ. ಕೆಲವರಿಗೆ ಆ ಸದ್ಗುಣ ಆ ಉತ್ತಮ ಗುಣ ಪ್ರಕಟವಾಗುತ್ತಾ ಇಲ್ಲ, ಸಾಮಾನ್ಯ ಗುಣ ಮನುಷ್ಯರಾಗಿರ್ತಾರೆ. ಕೆಲವರಲ್ಲಿ ಓಪನ್ ಆಗಿ ದುರ್ಗುಣವೇ ಪ್ರಕಟವಾಗುತ್ತೆ. ದುರ್ಗುಣ ಪ್ರಕಟವಾಗುವಾಗ ಬಾ ಅವರನ್ನು ಭಗವಂತ ಇಂದ ಹೇಗೆ ನೋಡಲಿ ನಮ್ಗೆ ಅನಿಸುತ್ತದೆ, ಹೇಗೆ ನೋಡುವುದು, ನೋಡೋಕ್ಕಾಗ್ತದೆ? ಓಪನ್ ಆಗಿ ದುರ್ಜನ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾನೆ, ಹಿಂಸೆ ಮಾಡ್ತಾ ಇದ್ದಾನೆ, ನೋಡು ಮುಖ, ನೋಡು ಕೋಪ, ಮೋಸ ಎಷ್ಟು ಮಾಡ್ತಾ ಇದ್ದಾನೆ, ಅವನನ್ನು ಭಗವಂತ ಇಂದ ಹೇಗೆ ನೋಡುವುದು? ಮೇಲಿನ ನೋಟ ಹಾಗೆ ಇದೆ, ಒಳಗೆ ಮಾತ್ರ ಇದ್ದಾನೆ ಅಂತ ತಿಳ್ಕೊಳ್ಳಬೇಕು. ಅದರಿಂದ ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಸದ, ಸಕಲ ಪ್ರಾಣಿಗಳಲ್ಲಿ, ಅಂದರೆ ಸೊಳ್ಳೆಗಳಲ್ಲಿ, ಹಾವುಗಳಲ್ಲಿ, ಹಸುಗಳಲ್ಲಿ, ಎಲ್ಲಗಳಲ್ಲಿ, ಮಿಕ್ಕ ನಾಯಿಗಳಲ್ಲಿ,
ಇನ್ನೇನು ನಾವು ಕಚ್ಚುವಂಥ ಚೇಲುಗಳಲ್ಲಿ ಎಲ್ಲದಲ್ಲಿ ಈ ಪ್ರಾಣಿಗಳಲ್ಲಿಯೂ ಸಿಂಹಾದಿಗಳಲ್ಲಿಯೂ ಒಳಗೆ ಒಳಹೊಕ್ಕಿ ಪರಮಾತ್ಮ ಇದ್ದಾನೆ. ಅಹಂ ಸರ್ವೇಶು ಭೂತೇಶು ಭೂತಾತ್ಮ, ಭೂತಾತ್ಮನಾಗಿ ನಾನಿದ್ದೇನೆ. ಅವಸ್ಥಿತ ಸದ ತಮವಜ್ಞಾಯ. ಅದರಿಂದ ಆ ಮನುಷ್ಯನನ್ನು ದ್ವೇಷ ಮಾಡಬಾರದು. ಅವರವರ ಈಗಿನ ಸ್ಥಿತಿ ನೋಡಿಕೊಂಡು ಕಂಟ್ರೋಲ್ ಮಾಡ್ತೀವಿ. ಚಿಕ್ಕ ಮಗುಗೂ ಗೊತ್ತಿಲ್ಲ ಅಂದರೆ ಬೇಡ, ಮಟಬೇಡ, ಹೋಗಬೇಡ, ಇಲ್ಲೇ ಇರೋ ಹೇಳ್ತೀವಿ. ಆದರೆ ಮಗು ಮೇಲೆ ದ್ವೇಷದಿಂದ ಅಲ್ಲ, ಏಕೆ ಅವ್ನು ಗೊತ್ತಿಲ್ಲ, ಹೋಗಿ ಏನೋ ಹಾಳು ಮಾಡ್ತಾನೆ, ತನ್ನ ಕೈಕಾಲು ಏನೋ ಮುರಿದುಕೊಳ್ತಾನೆ ಎಂದು ಪ್ರೀತಿಯಿಂದ ಹೇಳ್ತೀವಿ ಹೊರತು ದ್ವೇಷದಿಂದ ಅಲ್ಲ. ಅವ್ರು ಈಗ ಗೊತ್ತಿಲ್ಲ, ಏನೋ ತಪ್ಪು ತಪ್ಪು ಮಾಡ್ತಾ ಇದ್ದಾನೆ, ಅವರಿಗೆ ಒಳ್ಳೆಯದಲ್ಲ ಎಂದು ಅವರ ಮೇಲೆ ಪ್ರೀತಿಯಿಂದಲೇ ಬೇಡ ನಿದ್ರೆ ಹೆದರಿಸ್ತೀವಿ, ಹೋಗಬೇಡ, ಇಲ್ಲೇ ಇರೋದು. ಅವ್ರು ಅಳಬಹುದು, ಅತ್ತರೂ ನಮ್ಮ ಹೃದಯದಲ್ಲಿ ಅವ್ರಿಗೋಸ್ಕರನೇ ಮಾಡ್ತೀವಿ, ಅವರಲ್ಲಿ ದ್ವೇಷ ಇಲ್ಲ. ಹಾಗೆ ದುರ್ಜನರನ್ನು ಶಿಕ್ಷಿಸುವಾಗಲೂ ದ್ವೇಷ ಇಟ್ಟುಕೊಳ್ಳಬಾರದು. ಈಗ ಅವರು ಕೆಟ್ಟವನಾಗಿ ಕಂಡು ಬರ್ತಾ ಇದ್ದಾನೆ, ಒಳಗೆ ಪರಮಾತ್ಮ ಇದ್ದಾನೆ, ಅದು ಮರೆಯಬಾರದು. ಒಳಗೆ ಇದ್ದಾನೆ, ಇದ್ದಾನೆ, ಅವ್ಯಕ್ತವಾಗಿದ್ದಾನೆ. ಅದು ನೆನಪಿಟ್ಟುಕೊಂಡರೆ ನಮ್ಮ ವೈಯಕ್ತಿಕ ದ್ವೇಷ ಬಿಟ್ಟು ನಮ್ಮ ಧರ್ಮಕ್ಕೆ ಅನುಗುಣವಾಗಿ ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟೇ ಕೊಡ್ತೀವಿ. ಅತಿಯಾಗಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಒಬ್ಬನು ತಪ್ಪು ಮಾಡಿದರೆ, ಅವರು ತಪ್ಪು ಸ್ವಲ್ಪ ಇದ್ದರೆ ಅತಿಯಾಗಿ ಕೋಪ ದ್ವೇಷ ಮಾಡಿಕೊಂಡರೆ ಹೆಚ್ಚಾಗಿ ಶಿಕ್ಷೆ ಕೊಟ್ಟು ಬಿಡ್ತೀವಿ. ಹೆಚ್ಚೇಕೆ ಆಗ್ತಾ ಇದೆ ನಮ್ಮ ದ್ವೇಷದಿಂದ, ಪರ್ಸನಲ್ ಹಗೆದಿಂದ. ಪರ್ಸನಲ್ ಹಗೆ ಬೇಡ, ಧರ್ಮಕ್ಕೆ ಅನುಗುಣವಾಗಿ ಎಷ್ಟು ಶಿಕ್ಷೆ ಬೇಕೋ ಅಷ್ಟೇ. ವೈಯಕ್ತಿಕ ದ್ವೇಷ, ಕೋಪ, ಸ್ವಾರ್ಥ ತರಬಾರದು. ಇದು ಯಾವಾಗ ಆಗ್ತದೆ ಅಂದರೆ ಭಗವಂತನನ್ನು ನೋಡಿಕೊಂಡ್ರೆ ಅದಾಗುತ್ತದೆ. ಅದಕ್ಕಾಗಿ ಅವರಲ್ಲಿಯೂ ಭಗವಂತನ ತಮವಜ್ಞಾಯ ಮಾಮರ್ತ್ಯ ಮನುಷ್ಯರಲ್ಲಿ ಇದು ಇನ್ನೊಂದು ಹಂತ. ಇನ್ನೊಂದು ಹಂತ, ಸಾಮಾನ್ಯ ಮನುಷ್ಯರು ಏನೋ ಸಣ್ಣ ಪುಟ್ಟ ತಪ್ಪು ಮಾಡೇ ಮಾಡ್ತಾರೆ, ಆದರೆ ಅವರಲ್ಲಿ ಸ್ವಲ್ಪ ದಯ ಇರಲಿ. ಏಕೆ ತಪ್ಪು ಮಾಡದೆ ಯಾರು ಇರುತ್ತಾರೆ, ಎಲ್ಲರೂ ಮನುಷ್ಯರು, ಮನಸ್ಸಿದೆ, ರಾಗದ್ವೇಷ ಇದೆ, ಏನೋ ತಮ್ಮ ಆಸಕ್ತಿ ಇದೆ, ತಮಗೆ ಅವಶ್ಯಕತೆಗಳಿವೆ, ಹಸಿವು, ಬಾಯಾರಿಕೆ, ನಿದ್ದೆ, ಏನೇನೋ ಇವೆ, ಆಸೆಗಳಿವೆ. ಅದಕ್ಕೆ ತಡ್ಕೊಳ್ಳೋಕ್ಕಾಗದೆ ಕೆಲವು ತಪ್ಪುಗಳು ಮಾಡ್ತಾರೆ, ಮನುಷ್ಯ ಸಹಜ. ಆದ್ದರಿಂದ ಅವರ ಮೇಲೆ ಸ್ವಲ್ಪ ಕರುಣೆ ಇರಲಿ. ಆ ಜನರು ಮನುಷ್ಯರು ಒಂದು ತಪ್ಪು ಮಾಡಿದರೆ ಅನೇಕ ವರ್ಷಗಟ್ಟಲ ಅದು ಮಾಡಿದ, ಅದು ಮಾಡಿದ, ಯಾವಾಗಲೂ ಮಾಡಿದ್ದನ, ಹಿಂದೆ ಏನೋ ಮಾಡಿದ, ಏನೋ ಒಂದು ಕಷ್ಟಕಾಲದಲ್ಲೋ ದುಃಖ ಕಾಲದಲ್ಲೋ ಕ್ಷಣಿಕಾವೇಶದಲ್ಲಿ ಮಾಡಿದೆ, ಈಗ ಅದೇ ನೆನಪಿಟ್ಕೊಳ್ಳಬೇಕಾ? ಅದೇ ದುಷ್ಟ. ನಾವು ಸಾಮಾನ್ಯವಾಗಿ ಹಿಂದೆ ಯಾವಾಗಲೋ ಮಾಡಿದ ತಪ್ಪನ್ನು ಇಟ್ಕೊಂಡೇ ನೋಡ್ತೀವಿ ಸಾಮಾನ್ಯವಾಗಿ. ಇದು ಬಿಡಬೇಕು. ಯಾರು ಹಿಂದೆ ಒಂದು ಸಲ ತಪ್ಪು ಮಾಡಿದವರು ಮತ್ತೆ ಈಗಲೂ ಅದೇ ತಪ್ಪಿನಲ್ಲಿದ್ದಾರೆ ಎಂದು ಏಕೆ ತಿಳ್ಕೊಳ್ಳು? ನಾವು ಮಾಡ್ತೀವಿ ಎಷ್ಟೋ ಸಲ. ಮನುಷ್ಯ ನೋಡಿ ಒಂದು ವಿಚಿತ್ರ, ಇನ್ನೊಬ್ಬರನ್ನು ಯಾವಾಗಲೂ 10 ವರ್ಷ ಹಿಂದೆ ಒಂದು ತಪ್ಪು ಮಾಡಿದರೆ ಆ ತಪ್ಪನ್ನೇ ನೋಡು ಇಟ್ಕೊಂಡು ನೋಡ್ತೀವಿ ಆ ಮನುಷ್ಯನನ್ನು. ಈ 10 ವರ್ಷದಲ್ಲಿ ಎಷ್ಟು ಬದಲಾಯಿಸಿದನೋ, ಎಷ್ಟೋ ಇನ್ನು ಉಪಕಾರ ಮಾಡಿದ, ಎಷ್ಟೋ ಸಹಿಸ್ಕೊಂಡ, ಎಷ್ಟೋ ಕಷ್ಟಗಳನ್ನು ಸಹಿಸ್ಕೊಂಡ ಬದಲ. ನಾವು ಆ ಹಿಂದಿನ ಆ ಒಂದು ತಪ್ಪೇ 10 ವರ್ಷ ಅಲ್ಲ, ಇಡೀ ಜೀವನ ಇಟ್ಕೊಳ್ತೀವಿ ಇನ್ನೊಬ್ಬರು. ನಮ್ಮ ಬಗ್ಗೆ ಏನು ಮಾಡ್ತೀವಿ? ನಾವು ಎಷ್ಟೋ ತಪ್ಪುಗಳು ಮಾಡಿದ್ದರೂ ಅದು ಯಾವುದೋ ಒಂದೇ ಅಲ್ಲವೇ, ಸಣ್ಣದಲ್ಲವೇ, ಅದು ಮರೆತು ಹೋಗಿ ನಾವು ಒಳ್ಳೆಯದು ಮಾಡಿದ್ದು ನೆನಪಿಟ್ಕೊಂಡು ನಾನು ಸಜ್ಜನ ಎಂದು ತಿಳ್ಕೊಂಡು ಬಿಡ್ತೀವಿ. ನಮ್ಮ ಕುರಿತು ಹೇಗೆ ತಿಳ್ಕೊಳ್ತೀವೋ ಅವರ ಕುರಿತು ಹಾಗೇ ಇರಬೇಕು, ಅಷ್ಟೇ ವ್ಯತ್ಯಾಸ. ನಾವು ಎಷ್ಟು ತಪ್ಪು ಮಾಡಿದರೂ ನಮಗೆ ಏನನ್ನಿಸುತ್ತದೆ, ಅಯ್ಯೋ ತಪ್ಪು ಮಾಡಿದೆ ಚಿ ಅನಿಸುತ್ತದೆ, ಒಂದು ಕ್ಷಣ ಮರೆತು ಹೋಗ್ತೀವಿ, ಮತ್ತೆ ನಾನು ಸಜ್ಜನ ನಾನು ಹಿಂದಿನ ಹಾಗೆ ಇರ್ತೀವಿ. ಏಕೆ? ತನ್ನ ತಪ್ಪುಗಳನ್ನು ತಾನು ಮರೆತು ಹೋಗ್ತಾನೆ. ಅಂದರೆ ಸುಮ್ಮನೆ ನೆನಪಿಟ್ಕೊಳ್ಳಬೇಕಾದ್ರೆ ಅತಿಯಾಗಿ ನೆನಪಿಟ್ಕೊಂಡರೂ ಒಳ್ಳೆಯದಲ್ಲ. ಅತಿಯಾಗಿ ನೆನಪಿಟ್ಕೊಂಡರೆ ತನ್ನ ಮೇಲೆ ಕೀಳುಭಾವ ಬಂದರೆ ಮತ್ತೆ ಸಜ್ಜನರಾಗುವುದಕ್ಕೆ ಬೇಕಾಗಿರುವ ಉತ್ಸಾಹ ನಾಶವಾಗ್ತದೆ. ಸಜ್ಜನರಾಗುವುದಕ್ಕೆ ಒಳ್ಳೆಯದಾಗುವ ಉತ್ಸಾಹ ಅಂದರೆ ಮರೆತು ಹೋಗುವುದು. ಆದರೆ ಅಂದರೆ ಮಾಡಿದ್ದನ್ನು ಸುಮ್ಮನೆ ಮತ್ತೆ ಮನಸ್ಸಿನಲ್ಲಿ ಇಟ್ಕೊಳ್ಳಬಾರದು, ಆದರೆ ಇನ್ನೊಂದು ಸಲ ಅದು ಮಾಡಬಾರದು ಎಂದು ಜೋಪಾನವಾಗಿರುವುದಕ್ಕೆ ಮಾತ್ರ ನೆನಪಿಟ್ಕೊಳ್ಳಬೇಕು. ಇನ್ನು ಮುಂದೆ ಜೋಪಾನವಾಗಿರಬೇಕು, ಅಂಥದ್ದು ಮಾಡಬಾರದು ಎಂದು ಜೋಪಾನವಾಗಿದ್ದರೆ ಸಾಕು. ನೀವು ಮಾಡಿದ ತಪ್ಪುಗಳನ್ನು ಮರೆತು ಹೋದರೆ ಪರವಾಗಿಲ್ಲ, ಜೋಪಾನವಾಗಿರಬೇಕು, ಇನ್ನು ಮುಂದೆ ಸಲ ಹಾಗೆ ಮಾಡಲ್ಲ ಎಂದು ಅದು ಬಿಡಿ. ಆದರೆ ಹೀಗೆ ಅವರ ಒಳಹೊಕ್ಕು ನೋಡಿದರೆ ಎಲ್ಲರೂ ಅದೇ ಸಚ್ಚಿದಾನಂದ ಸ್ವರೂಪರಿದ್ದಾರೆ, ಇದು ನೆನಪಿಟ್ಕೊಂಡರೆ ಅವರ ಮೇಲೂ ನಮಗೆ ಕರುಣನೇ ಬರುತ್ತದೆ. ಈ ಕರುಣೆ ಯಾವಾಗ ಮರೆತು ಹೋಗ್ತೀವೋ ನಾವು ಕ್ರೂರರಾಗಿಬಿಡ್ತೀವಿ. ಕ್ರೂರತೆಯೇ ಇಲ್ಲಿ ತಪ್ಪು ಎಂದು ಹೇಳ್ತಾ ಇದ್ದಾರೆ. ಭಕ್ತನಿಗೆ ಆ ಕ್ರೂರತ್ವ ಅಡ್ಡಿ ಮಾಡ್ತದೆ. ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ, ಅದೇ ಭಗವಂತ ಎಲ್ಲರಲ್ಲಿದ್ದಾನೆ. ಆ ಭಗವಂತನನ್ನು ನೆನಪಿಟ್ಕೊಂಡರೆ ಇವರು ಮಾಡಿರುವ ತಪ್ಪಿಗೆ ಆ ಭಗವಂತ ನೋಡಿಕೊಳ್ತಾನೆ, ಸಮಯ ಸಂದರ್ಭ ಬಂದಾಗ ಅವರಿಗೆ ಶಿಕ್ಷೆ ಕೊಡ್ತಾನೆ ಅವರು ಮಾಡಿದ ತಪ್ಪಿಗೆ. ನಾವು ನಮ್ಮ ಪರವಾಗಿ ಏಕೆ ದ್ವೇಷ ಮಾಡುವುದು? ದ್ವೇಷ ಮಾಡಿದರೆ ನಮಗೇನಾದರೂ ಎಕ್ಸ್ಟ್ರಾ ಪುಣ್ಯ ಬರುತ್ತದೆ? ಅವರು ಮಾಡಿದ ತಪ್ಪಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ. ಅಥವಾ ಏನಾದರೂ ದೂರವಾಗಿರಬೇಕಾದರೆ ದೂರವಾಗಿರಬೇಕು, ದ್ವೇಷ ಬೇಡ. ತಪ್ಪು ಮಾಡಿದರೆ ಭಗವಂತ ಇವರ ದುರ್ಬುದ್ಧಿ ಬಿಡಿಸಿ ಇವನನ್ನು ಸಜ್ಜನರಾಗಿ ಮಾಡಲಿ ಎಂದು ಬೇಡಿಕೊಂಡು ಬಿಡೋಣ. ಇದರಿಂದ ಏನಾಗ್ತದೆ, ಅವರ ಮೇಲೆ ಒಂದು ಕರುಣೆ ಇದೆ ನೋಡಿ.
ಈಗ ದುರ್ಜನನಾಗಿದ್ದಾನೆ. ದುರ್ಜನ ಸಜ್ಜನೋ ಭೂಯಾತ್ ಒಂದು ಶಾಸ್ತ್ರದಲ್ಲಿ ಸ್ತೋತ್ರ ಇದೆ, ಸ್ತುತಿ. ದುರ್ಜನ ಸಜ್ಜನೋ ಭೂಯಾತ್, ಸಜ್ಜನ ಶಾಂತಿ ಮಾಪ್ನುಯಾತ್. ದುರ್ಜನನು ಸಜ್ಜನರಾಗಲಿ, ಸಜ್ಜನರು ಮನಸ್ಸಮಾಧಾನ ಪಡ್ಕೊಳ್ಳಲಿ. ದುರ್ಜನ ಸಜ್ಜನೋ ಭೂಯಾತ್ ಸಜ್ಜನ ಶಾಂತಿ ಮಾಪ್ನುಯಾತ್ ಶಾಂತೋ ಮುಚ್ಚೇತ ಬಂಧೇಭ್ಯಃ. ಆ ಸಮಾಧಾನವಾಗಿರುವವನು ಸಂಸಾರ ಬಂಧವನ್ನು ಬಿಡುಗಡೆ ಹೊಂದಲಿ. ಮುಕ್ತಶ್ಚಾನ್ಯಾನ್ ವಿಮೋಚಯ್ಯತ್, ಮುಕ್ತ ಪುರುಷರು ಮಹನೀಯರು ಲೋಕಕ್ಕೆ ಅನುಗ್ರಹ ಮಾಡಿ ಮಿಕ್ಕ ಜನರನ್ನು ಬಂಧನದಿಂದ ಬಿಡಿಸಲಿ, ಮಾರ್ಗದರ್ಶನ ಮಾಡಲಿ, ಆಶೀರ್ವಾದ ಮಾಡಲಿ. ಇದು ನೋಡಿ ಎಷ್ಟು ಒಳ್ಳೆಯ ಸ್ತೋತ್ರ ಶ್ಲೋಕ ಇದೆ. ದುರ್ಜನ ಸಜ್ಜನೋ ಭೂಯಾತ್ ಸಜ್ಜನ ಶಾಂತಿ ಮಾಪ್ನುಯಾತ್ ಶಾಂತೋ ಮುಚ್ಚೇತ ಬಂಧೇಭ್ಯೋ. ಮತ್ತೆ ಮುಕ್ತಶ್ಚ ಅನ್ಯಾನ್ ವಿಮೋಚಯೇತ್, ಮುಕ್ತ ಜನರು ಇನ್ನೊಬ್ಬರನ್ನು ಮಾಡಲಿ. ಹಾಗೆ ಇದು ಏನಾಗ್ತದೆ, ಸರ್ವೇ ಜನ ಸುಖಿನೋ ಭವಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಈ ಭಾವನೆಯಲ್ಲೇ ಭಕ್ತಿ ಇರುತ್ತದೆ, ಇಲ್ಲದರೆ ಭಕ್ತಿ ನಾಶವಾಗ್ತದೆ. ಏಕೆಂದರೆ ದ್ವೇಷಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಸಿಟ್ಟು ಬಂದರೆ ಸಾಕು, ನೀವು ನೋಡಿ ಸಾಧಕರು ಸಾಧನೆ ಮಾಡುವಾಗ ಒಂದು ಸಲ ಸಿಟ್ಟು ಬಂದರೆ ಮತ್ತೆ ಎಷ್ಟು ದಿನಗಳು 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 ಕಷ್ಟಪಟ್ಟು ಮತ್ತೆ ಆ ಭಕ್ತಿಭಾವ ಸಮಾಧಾನ ಪಡ್ಕೊಳ್ಳಬೇಕಾಗ್ತದೆ. ಕೆಲವೊಮ್ಮೆ ತಿಂಗಳು ತಿಂಗಳಾಗ್ತದೆ. ಆ ಮನಸ್ಸಿನಲ್ಲಿ ಒಂದು ದ್ವೇಷ ಕೋಪ ಬಂದರೆ ನೀವು ಎಷ್ಟೋ ದಿವಸದಿಂದ ಕಷ್ಟಪಟ್ಟು ಜಪ ಧ್ಯಾನ ಮಾಡಿದ್ದೆಲ್ಲ ಜಾರಿ ಹೋಗುತ್ತೆ. ಅಬ್ಬಾ ಏಕೆ ಮಾಡಿದೆ ಏಕೆ ಮಾಡಿದೆ ಅಂದು ತುಂಬ ಬೇಜಾರಾಗ್ತದೆ. ಮತ್ತೆ ಎಷ್ಟೋ ಕಷ್ಟಪಟ್ಟಾಗ ಮತ್ತೆ ಭಕ್ತಿಭಾವ ಬರುತ್ತೆ, ಮತ್ತೆ ಜಾರಿ ಹೋದರೆ ಒಂದು ಸಲ ಸಿಟ್ಟು ಮಾಡಿಕೊಂಡ್ರೆ ಎಲ್ಲ ಜಾರಿ ಹೋಗುತ್ತೆ. ತುಂಬ ಕಷ್ಟಪಡಬೇಕು. ಅದರಿಂದ ಅವ್ರು ತಪ್ಪು ಮಾಡಿದ್ರೆ ನಾವು ಸಹಿಸಿಕೊಳ್ಳುವುದೇ ಒಳ್ಳೆಯದು. ಎವರನ್ನು ಬೈದರೆ ಅವರು ಹಾಗೇ ಇರುತ್ತಾನೆ, ನಮ್ಮ ಬುದ್ಧಿ ಹಾಳಾಗಿ ಬಿಡ್ತದೆ. ಅವನು ಹಾಗೇ ಇರ್ತಾನೆ, ಅವ್ರು ಏನು ಮಾಡ್ತಾನೋ ಮಾಡ್ಕೊಳ್ಳಲ್ಲ. ನಮ್ಮ ಬುದ್ಧಿ ಮಾತ್ರ ಹಾಳಾಗಿ ಬಿಟ್ಟರೆ ಮತ್ತೆ ಭಕ್ತಿಭಾವ ತಗೊಂಡು ಬರುವುದಂದರೆ ಮನಸ್ಸು ವಿಕಲವಾಗಿಬಿಡ್ತದೆ. ಆ ಮನಸ್ಸಿನ ಪವಿತ್ರತೆ ಶುದ್ಧತೆ ಜಾರಿ ಹೋಗುತ್ತದೆ. ಈಗ ಮತ್ತೆ ಬರುವ ತುಂಬ ಕಷ್ಟಪಡಬೇಕು. ಮತ್ತೆ ಜಪ ಧ್ಯಾನ ಪ್ರಾಣಾಯಾಮ ಅನೇಕ ಸಲ ಮಾಡಿ ಕೆಲವೊಮ್ಮೆ ಕ್ಷಮಾಪಣೆ ಹೇಳಿಕೊಂಡು ಭಗವಂತನಿಗೆ ಇನ್ನೊಂದು ಸಲ ಮಾಡಲ್ಲ ಕೋಪ, ಇನ್ನೊಂದು ಸಲ ದ್ವೇಷ ಮಾಡಲ್ಲ ಅಷ್ಟೇ ಹೇಳಿಕೊಂಡಾಗ ಕೆಲವು ದಿವಸಗಳಿಗೆ ಎಷ್ಟೋ ದಿವಸಗಳಿಗೆ ಮತ್ತೆ ಆ ಭಕ್ತಿಭಾವ ಆ ಪ್ರಸನ್ನ ಭಾವ ಮತ್ತೆ ಬರುತ್ತೆ. ಇದೆಲ್ಲ ಕಷ್ಟಪಟ್ಟು ರಕ್ಷಿಸಿಕೊಳ್ಳಬೇಕು. ಅದಕ್ಕಾಗಿ ತಮವಜ್ಞಾಯ ಮಾಮರ್ತ್ಯ ಭಗವಂತ ಹೇಳ್ತಾನೆ. ಅವನಿಗೆ ಒಂದು ನಾಯಿ ಇರುತ್ತದೆ, ಕಚ್ಚುತ್ತದೆ. ನಾಯಿಗೆ ಏನನಿಸುತ್ತದೆ, ಸಿಂಹ ಇನ್ನೊಂದು ಪ್ರಾಣಿಯನ್ನು ಹಿಡಿದಿಸುತ್ತದೆ. ಸಿಂಹಗೇನಾದರೂ ಗೊತ್ತಾ, ನಾನು ಇನ್ನೊಬ್ಬರನ್ನು ನಾಶ ಮಾಡ್ತಾ ಇದ್ದೇನೆ, ಇನ್ನೊಬ್ಬರನ್ನು ಪೀಡಿಸ್ತಾ ಇದ್ದೇನೆ, ಅವರಿಗೆ ಗೊತ್ತಾ? ಅದು ಎಮ್ಮರ ಹಾಗೆ ಅದಕ್ಕೆ ಕುಚ್ಚುಚ್ಚಿದ್ರೆ ಅದಕ್ಕೆ ನೋವಾಗ್ತದೆ. ಸಿ ಎಷ್ಟು ದುಷ್ಟ ಪಾಪಾತ್ಮ ಇನ್ನೊಬ್ಬರನ್ನು ಹಿಂಸಿಸಿದರು, ಅವರಿಗೆ ಹಿಂಸಿಸಿದಾಗ ನೋವಾಗಲ್ಲವ? ತುಂಬ ಅಳುತ್ತಾನೆ ಭಯಂಕರವಾಗಿ ನೋಡಿದರೆ. ನಾನು ಅಂದ್ಕೊಂಡೆ ಯಾರು ಕ್ರೂರಾತ್ಮರಿರುತ್ತಾರೋ ಇನ್ನೊಬ್ಬರನ್ನು ಹಿಂಸಿಸ್ತಾರೋ ಅವರನ್ನು ಹಿಂಸಿಸಿದರೆ ಅವ್ರಿಗೆ ನೋವಾಗಲ್ಲ ಅಂದ್ಕೊಂಡೆ. ನಂಗೆ ಗೊತ್ತಿಲ್ಲ, ನಾವು ಚಿಕ್ಕನಾಗಿರುವಾಗ ಇನ್ನೊಬ್ಬರನ್ನು ಯಾರು ಹಿಂಸೆ ಮಾಡ್ತಾರೋ ಅವರನ್ನು ಹಿಂಸಿಸಿದಾಗ ಅವ್ರು ನೋವಾಗಲ್ಲ, ಅದಕ್ಕಾಗಿ ನಮ್ಮನ್ನು ಹಿಂಸಿಸ್ತಾರೆ ಅಂತ ಅಂದ್ಕೊಂಡೆ. ನಿಜವಾಗಿ ನಂಬಿದೆ, ನಾನು ಚಿಕ್ಕನಿರುವಾಗ ನನಗೆ ಗೊತ್ತಿಲ್ಲ. ನಂತರ ನೋಡಿದಾಗ ಅವರನ್ನು ಹಿಡಿದು ಅವರನ್ನು ಹೊಡೆಯೋಕ್ಕೆ ಹೋದರೆ ಅವನು ಅಳುತ್ತಾ ಇರ್ತಾನೆ, ಅಯ್ಯೋ ಬೇಡ ಬೇಡ ಹೇಳ್ತಾನೆ. ಅಯ್ಯೋ ರಾಮ, ಮತ್ತೆ ಇನ್ನೊಬ್ಬರನ್ನು ಹಿಂಸೆ ಮಾಡಿದಾನೆ, ಮರು ತನಗೆ ಹಿಂಸೆ ಮಾಡಿದಾಗ ತನಗೂ ನೋವಾಗ್ತಾ ಇದೆ. ಅಯ್ಯೋ ನಿಜವಾಗಿ ಇದೀಗ ನನ್ನ ದೊಡ್ಡ ರಿಯಲೈಸೇಷನ್ ಆಯಿತು, ದೊಡ್ಡ ಸಾಕ್ಷಾತ್ಕಾರ ಆಯಿತು. ನಾನು ಚಿಕ್ಕನಾಗಿರುವಾಗ ಅವ್ರನ್ನು ಯಾರೊಬ್ಬರು ಕಳ್ಳತನನೋ ಯಾರೊಬ್ಬರನ್ನು ಹಿಂಸಿಸಿದ, ಎಲ್ಲರೂ ಹಿಡ್ಕೊಂಡು ಅವ್ರನ್ನ ಹೊಡೆಯೋಕೆ ಹೋದರು. ಅವ್ರು ಅಳುತ್ತ ಹತ್ತು ಬಿಟ್ಟ, ಕೆಳಗೆ ಬಿದ್ದ, ಓ ಅಯ್ಯೋ ಅಳುತ್ತಾ ಇದ್ದಾನೆ, ಕೈ ಮುಗಿದ, ಅಯ್ಯೋ ಬೇಡ ಬೇಡ ಹೇಳಿದೆ. ಓ ಅವ್ರಿಗೂ ನೋವಾಗ್ತದ? ನಾನು ಒಂದೆರಡು ದಿವಸ ಅದೇ ಯೋಚನೆ ಮಾಡಿದೆ, ಅದೇ ಯೋಚನೆ ಮಾಡಿದೆ. ಅಯ್ಯೋ ಅವ್ರಿಗೂ ನೋವಾಗ್ತದೆ, ಅವ್ರಿಗೂ ನೋವಾಗ್ತದೆ, ಎಲ್ಲರಿಗೂ ನೋವಾಗ್ತದೆ. ದೊಡ್ಡ ರಿಯಲೈಸೇಷನ್ ಆಯಿತು ನನಗೆ. ಎರಡು ದಿವಸ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಅದೇ ಯೋಚನೆ ಮಾಡ್ತೀನಿ. ನನಗೆ ಆಶ್ಚರ್ಯವಾಯಿತು, ನನಗೆ ಆಶ್ಚರ್ಯವಾಯಿತು. ಎಲ್ಲರಿಗೂ ನೋವಾಗ್ತದೆ. ಎಷ್ಟು ಕ್ರೂರಾತ್ಮನಾಗಿದ್ದರೂ ಇನ್ನೊಬ್ಬರನ್ನು ಹಿಂಸೆ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಮರ್ಡರ್ ಮಾಡಿ, ರೇಪ್ ಮಾಡಿ, ಏನೇ ಮಾಡಲಿ, ಅವರಿಗೆ ಒಂದು ಚೂರು ಸಿಚ್ಚಿದರೆ ಓ ಎಷ್ಟಾಗುತ್ತದೆ ನೋಡಿ, ಎಷ್ಟು ತಲೆಮಳೆಗೊಳ್ಳುತ್ತಾನೆ ನೋಡಿ. ಅಂದರೆ ನೋವು ಎಲ್ಲರಿಗೂ ಆಗುತ್ತದೆ. ಓ ಮರಿ, ಎಲ್ಲರಿಗೂ ಆಗುವಾಗ ನಾನು ಏಕೆ ಇಷ್ಟೆಲ್ಲ ಮಾಡುವ, ನಾನಿಷ್ಟು ಕ್ರೂರನಾಗುವುದೇಕೆ? ಇದೇನು ದೊಡ್ಡ ಭಯಂಕರ ತಪ್ಪಾಗಿ ಬಿಟ್ಟಿದೆ, ಯೋಚನೆ ಮಾಡಬೇಕು. ಅದಕ್ಕಾಗಿ ಅವರ ಹೃದಯವು ಚುಚ್ಚಿದರೆ ಅವರಿಗೆ ನೋವಾಗ್ತದೆ. ಅಂದರೆ ಏನು ನೋವಾಗ್ತಾ ಇದೆ ಅಂದ್ರೇನು, ಅವರ ಒಳಗೆ ಅದೇ ಇದ್ದಾನೆ ಪರಮಾತ್ಮ. ಅದನ್ನು ನೆನಪಿಟ್ಟುಕೊಂಡರೆ ಪ್ರಾಣಿಗೆ ಮೊದಲು ಆಧರಿಸಬೇಕಪ್ಪ. ಪ್ರಾಣಿ ಅಂದರೆ ಜೀವ, ಜೀವನನ್ನು ಆಧರಿಸು, ಅದೇ ನಿಜವಾದ ಭಕ್ತಿ, ಅದೇ ನಿಜವಾದ ಪ್ರೇಮ. ಭಕ್ತಿ ಅಲ್ಲಿ ಶುರುವಾಗ್ತದೆ. ಪ್ರಾಣವಿರುವ ಮನುಷ್ಯರಿಗೆ ಬೆಲೆ ಹೊರತು ವಸ್ತುಗಳಿಗೆ ಅಲ್ಲ. ಜನರು ಏನ್ಕೊಳ್ತಾರೆ, ವಸ್ತುಗಳಿಗೆ ಹೆಚ್ಚು ಬೆಲೆ ಕೊಟ್ಟು ಏನು ಹೇಳ್ತಾರೆ, ಮೈಸರ್ಗೆ ಏನು ಹೇಳ್ತಾರೆ, ಜಿಪುಣನಿಗೆ ಅವರು ಹಣ ಇಟ್ಕೊಳ್ತಾನೆ. ತನ್ನ ಕುಟುಂಬ ಜನರು, ತನ್ನ ಮನೆ ಜನರು, ಅವ್ರಿಗೆ ಅನಾರೋಗ್ಯವಾಯಿತು, ಅವ್ರಿಗೆ ತೊಂದರೆ ಇದೆ, ಏನೋ ಕಷ್ಟ ಇದೆ, ಆ ರೋಗ ಬಂದಾಗ ಬರುತ್ತದೆ, ಬೇಗ ಹೋಗ್ತದಾ, ಹಾಗೆ ಆಗ್ತದೆ, ಹೋಗ್ತದೆ, ನಾಳೆ ದಿವಸ ಸುಮ್ಮನೆ ಸಹಿಸ್ಕೋ ಅಷ್ಟೇ, ಅವ್ರು ಒಂದು ಪೈಸೆ ಖರ್ಚು ಮಾಡಲ್ಲ. ಆಶ್ಚರ್ಯವಾಗ್ತದೆ, ಅವ್ರು ತೊಂದರೆ ಆಗ್ತಾ ಇದ್ದರೂ ಯಾರಿಗೆ ವಸ್ತು ಮೇಲೆ ಪ್ರೀತಿ ಇರುತ್ತದೋ ಮನುಷ್ಯರ ಮೇಲೆ ಪ್ರೀತಿ ಇರಲ್ಲ. ಯಾರಿಗೆ ಮನುಷ್ಯರ ಮೇಲೆ ಪ್ರೀತಿ ಇರುತ್ತದೋ ಅವರಿಗೋಸ್ಕರ ವಸ್ತುವನ್ನು ಖರ್ಚು ಮಾಡ್ತಾನೆ, ಬಿಟ್ಟುಬಿಡ್ತಾನೆ.
ಮನುಷ್ಯರಿಗಿಂತ ವಸ್ತು ಹೆಚ್ಚಾ, ವಸ್ತು ಬಿಡು ಅಂತ ಹೇಳ್ತಾರೆ. ಯಾರಿಗೆ ವಸ್ತು ಮೇಲೆ ಪ್ರೀತಿ ಇರುತ್ತದೋ ಅವರು ಇನ್ನೂ ಮನುಷ್ಯನ ಮೇಲೆ ಪ್ರೀತಿ ಕಲಿಯಬೇಕು. ಅದಕ್ಕಾಗಿ ಭಗವಂತನ ಭಕ್ತಿ ಭಕ್ತನಾಗುವಕ್ಕೆ ಮುಂಚೆ, ವೈರಾಗ್ಯವಾಗುವಕ್ಕೆ ಮುಂಚೆ ಒಂದು ಮನುಷ್ಯನನ್ನು, ಕುಟುಂಬ ಜನರನ್ನು ಪ್ರೀತಿಸುವುದು ಕಲಿಯು ಮೊದಲು ಅಲ್ಲವೇ. ಎಲ್ಲಿ ಪ್ರೀತಿ ಇರುತ್ತದೋ ಪತಿ ಮೇಲೆ, ಪತ್ನಿ ಮೇಲೆ, ಮಕ್ಕಳ ಮೇಲೆ, ಮನುಷ್ಯ ಸ್ನೇಹಿತರ ಮೇಲೆ, ಮನುಷ್ಯರ ಮೇಲೆ ಪ್ರೀತಿ ಇದ್ದರೆ ವಸ್ತುವನ್ನು ಖರ್ಚು ಮಾಡಿಬಿಡ್ತಾನೆ. ಹೋಗಲಿ, ವಸ್ತು ಮುಖ್ಯವಲ್ಲ, ಮನುಷ್ಯ ಮುಖ್ಯ. ಮನುಷ್ಯ ಮುಖ್ಯ ಮೊದಲು, ಮನುಷ್ಯ ಮೇಲೆ ಪ್ರೀತಿ ಇರಲಿ ಅಲ್ಲವೇ, ಅದು ಮುಖ್ಯ. ಮನುಷ್ಯ ನಂತರ ದೆನ್ ಭಗವಂತನ ಮೇಲೆ ಮಟ್ಟಕ್ಕೆ ಬರಲಿ ಅಲ್ಲವೇ. ಮೊದಲು ಮೊದಲು ವಸ್ತುವಿಗಿಂತ ಮನುಷ್ಯ ಮುಖ್ಯ, ಅದಿರಲಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಮನುಷ್ಯರನ್ನು ಕಡೆಗಣಿಸಿ ವಸ್ತು ಮೇಲೆ ಮೋಹ ಏಕಪ್ಪ. ಸೇವಕರೇ ಆಗಬಹುದು, ಮಿತ್ರರೇ ಆಗಬಹುದು, ನಿಮ್ಮ ಉದ್ಯೋಗದಲ್ಲಿ ನಿನಗಿಂತ ಕೆಳಮಟ್ಟದ ಉದ್ಯೋಗಿಗಳೇ ಆಗಬಹುದು, ಒಂದು ಮನುಷ್ಯ ಎಂಬುದು ನೋಡಿ. ಏಕೆಂದರೆ ಎಲ್ಲರ ಮನುಷ್ಯರಲ್ಲಿ, ಹೃದಯದಲ್ಲಿ ಅವನೇ ಇದ್ದಾನೆ ಪರಮಾತ್ಮ, ಅದು ಕಡೆಗಣಿಸಬಾರದು. ಇಲ್ಲಿ ಹೇಳ್ತಾನೆ, ತಾಮ ಅವಜ್ಞಾಯ ಮಾಂ ಮರ್ತ್ಯ. ಮನುಷ್ಯ ಪ್ರಾಣವಿರುವ ಜೀವನನ್ನು ಕಡೆಗಣಿಸಿ ಏನೇನೋ ಮಾಡ್ತಾ ಇದ್ದಾನೆ, ಕಡೆಗಣಿಸಿ ವಸ್ತುಗಳಿಗೆ ಬೆಲೆ ಕೊಡ್ತಾ ಇದ್ದಾನೆ. ಮನುಷ್ಯನಿಗೆ ಪ್ರಾಣಿಯನ್ನು ಕಡೆಗಣಿಸಿದರೆ ಏನಿದಪ್ಪ, ಜೀವನನ್ನು ಕಡೆಗಣಿಸಿ ವಸ್ತು ಮುಖ್ಯ ಅಲ್ಲ, ಜೀವನಿಗೋಸ್ಕರ. ತಮವಜ್ಞಾಯ ಮಾಮರ್ತ್ಯ ಕೊರತೆ ಅರ್ಚ ವಿಡಂಬನ ಮಯ್ಯು ಭಾಗವತ ಹೇಗೆ ಹೇಳ್ತಾ ಇದೆ ನೋಡು ಕಪಿಲರು. ಈ ಇದನ್ನು ಕಡೆಗಣಿಸಿ ಯಾರು ಪೂಜೆ ಮಾಡ್ತಾರೋ, ಮನುಷ್ಯರನ್ನು ಪ್ರಾಣಿಯನ್ನು ಹಿಂಸಿಸಿ, ಜೀವವನ್ನು ಹಿಂಸಿಸಿ ಪೂಜೆ ಮಾಡ್ತಾರೋ, ಕೃತ್ಯ ಅರ್ಚ ವಿಡಂಬನಂ ಎಂದು ಹೇಳುತ್ತಾ ಇದೆ. ಇದೆಲ್ಲ ಚೇಷ್ಟೆ ಮಾಡ್ತಾ ಇದ್ದಾರೆ. ಚೇಷ್ಟೆ ಅಂದರೆ ಸುಮ್ಮನೆ ತೋರಿಕೆ, ಶೋ, ದಂಭ ಮಾಡ್ತಾ ಇದ್ದಾನೆ, ಶೋ ಮಾಡ್ತಾ ಇದ್ದಾನೆ, ಪೂಜಾ ಶೋ. ಮನುಷ್ಯರಿಗೆ ಬೆಲೆ ಇದ್ದರೆ, ಅವ್ರಿಗೆ ಅನಾರೋಗ್ಯ ಇದೆ, ಅವ್ರಿಗೆ ತುಂಬ ಕಷ್ಟವಾಗ್ತಾ ಇದೆ, ಅವರು ಅಳುತ್ತಾ ಇದ್ದಾನೆ, ಹಾಗೆ ಬಿಟ್ಟು ಇವರು ಏನೇನೋ ಮಾಡುತ್ತಾ ಇದ್ದರೆ, ಪ್ರಾಣ ಬೆರುವನಿಗಿಂತ ಈ ವಸ್ತು ಮುಖ್ಯವಾ ನೋಡಿ. ಎಷ್ಟು ಅಂದರೆ ನಿಮಗೆ ಸಹೃದಯನಾಗಬೇಕು ಮನುಷ್ಯ. ಪೂಜೆ ಯಾವಾಗ ಸಾರ್ಥಕವಾಗ್ತದೆ, ಹೃದಯದಿಂದ ಮಾಡಪ್ಪ, ಸಹೃದಯನಾಗಿ ಪೂಜೆ ಮಾಡಬೇಕು. ಸಹೃದಯತೆ ಇಲ್ಲದೆ, ಮನುಷ್ಯರ ಮೇಲೆ ಪ್ರೀತಿ ಇಲ್ಲದೆ, ಪ್ರಾಣಿ ಮೇಲೆ ಪ್ರೀತಿ ಇಲ್ಲದೆ, ಜೀವನ ಮೇಲೆ ಪ್ರೀತಿ ಇಲ್ಲದೆ, ವಸ್ತು ಮೇಲೆ ಪ್ರೀತಿಯ, ಅದು ಮೋಹ ಆಗುತ್ತದೆ. ಮನುಷ್ಯನಿಗೆ ಆಸಕ್ತಿ ಪ್ರೇಮಕ್ಕೆ ವ್ಯತ್ಯಾಸ ಗೊತ್ತಾಗಬೇಕು ಅಲ್ಲವೇ. ತನ್ನ ಕುರ್ಚಿಗಳು, ತನ್ನ ಮನೆ, ತನ್ನ ಆಸ್ತಿ, ಆಸ್ತಿ ಇಟ್ಕೊಳ್ತಾನೆ, ಆಸ್ತಿ ಮೇಲೆ ಪ್ರೀತಿ ಇಟ್ಕೊಳ್ತಾನೆ, ಮನುಷ್ಯರನ್ನು ಕಡೆಗಣಿಸ್ತಾನೆ. ಇದು ಮೊದಲನೇ ಹಂತ. ಯಾವ ಭಕ್ತನೇ ಕಲಿಯತಕ್ಕದ್ದು, ಸಹೃದಯನಾಗಬೇಕು ಮೊದಲು. ಸಹೃದಯತ್ವ ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ. ತಮವಜ್ಞಾಯ ಮಾಂ ಮರ್ತ್ಯ ಕೃತೆ ಅರ್ಚ ವಿಡಂಬನಂ ಯೋ ಮಾಂ ಸರ್ವೇಷು ಭೂತೇಷು ಸಂತಮಾತ್ಮಾನಮೇಶ್ವರಂ. ಎಲ್ಲರ ಹೃದಯದಲ್ಲಿರುವ ಪರಮಾತ್ಮನನ್ನು ಕಡೆಗಣಿಸಿ, ಹಿತ್ವ ಅರ್ಚಾಂ ಭಜತೆ ಮೌಢ್ಯಾದ ಭಸ್ಮನ್ಯೇವ ಜುಹೋತಿಯ. ಪೂಜೆ ಮಾಡುತ್ತಾ ಇರುವಾಗ ಯಾರೋ ಬಂದ, ದುಃಖಿ ಆಗಿದ್ದ, ಅವ್ರಿಗೆ ಏನೋ ಅನಾರೋಗ್ಯವಿದೋ, ಭಿಕ್ಷುಕ ಯಾರೋ ಬಂದ, ಇವರು ಹೇಳಿದರೆ ಅವ್ರು ಭಿಕ್ಷುಕ ಅವ್ರನ್ನ ಕಡೆಗಣಿಸು, ಅವ್ರನ್ನ ತಳ್ಳಿಬಿಡು ಅಂತ ಹೇಳ್ತಾನೆ. ಪೂಜೆ ನಡೀತಾ ಇದೆ, ಅವರೇಕೆ ಒಬ್ಬರು ಹೇಳಿದ, ಅದನ್ನು ಕಡೆಗಣಿಸಬೇಡ, ಅವ್ರ ಮನುಷ್ಯ, ಅವರಿಗೆ ಪ್ರಾಣವಿರುವ ಮನುಷ್ಯ. ಪೂಜೆ ನೀವು ಮಾಡಿಕೊಳ್ಳಬಹುದು, ನಂತರನೂ ಮಾಡಬಹುದು, ಇದು ಅರ್ಜೆಂಟ್ ಅಲ್ಲ, ಮೊದಲು ಅವ್ರಿಗೆ ಕೊಡು. ನಮ್ಮ ಅಪ್ಪ ಅದೇ ಹೇಳ್ತಿದ್ದ, ಯಾವ ರೂಪದಲ್ಲಿ ಭಗವಂತ ಯಾವ ರೂಪದಲ್ಲಿ ಬರ್ತಾನೋ, ಅವರು ಕಷ್ಟದಲ್ಲಿದ್ದಾನೆ ಅಂದರೆ ಈ ರೂಪದಲ್ಲೇ ಬಂದ. ನಮಗಿದು ಅವಕಾಶ ಕೊಡು, ಬಿಡಬೇಡ, ಮೊದಲು ಅವ್ರಿಗೆ ಕೊಡು. ಅಂದರೆ ನಾವು ಮನುಷ್ಯರನ್ನು ಕಡೆಗಣಿಸಿ ವಸ್ತುಗಳನ್ನು ಮಾಡ್ತಾ ಇದ್ದೀವಿ ನೋಡು. ಪೂಜೆ ಮಾಡುವವನು ಸಹೃದಯನಾಗಬೇಕು. ಮನುಷ್ಯರನ್ನು ಪ್ರೀತಿಸಿ ಮೇಲೆ ಹಂತಕ್ಕೆ ಹೋಗಿರುವವನು ಪೂಜೆ ಮಾಡ್ತಾನೆ. ಪೂಜೆ ಮಾಡುವುದರಿಂದ ಮೇಲಿನ ಹಂತ, ಮೊದಲು ಮನುಷ್ಯ ಪ್ರೀತಿ ಇರಲಿ, ಸಹೃದಯತೆ ಇರಲಿ. ಎಷ್ಟು ಚೆನ್ನಾಗಿದೆ ನೋಡಿ. ದ್ವಿಷತಃ ಪರಕಾಯೇ ಮಾಂ. ಮನುಷ್ಯ ಜೀವನದಲ್ಲಿರುವಂಥ ಪರಮಾತ್ಮನನ್ನು ಕಡೆಗಣಿಸಿ ದ್ವೇಷ ಮಾಡಿ, ಪರಕಾಯೇ ಮಾಂ ಮಾನಿನೋ ಭಿನ್ನ ದರ್ಶಿನಃ. ಮಾನ ಅಭಿಮಾನ ಇಟ್ಕೊಂಡು ಮನುಷ್ಯರನ್ನು ಕಡೆಗಣಿಸಿ ನೋಡಿ, ಜನರನ್ನು ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಹಣ ಕಿತ್ಕೊಳ್ತಾರೆ, ಸಂಬಳ ಕೊಡತಕ್ಕದ್ದು ಕೊಡಲ್ಲ, ಅವರಿಗೆ ಕಡಿಮೆ ಕೊಡ್ತಾರೆ, ಕಟ್ ಮಾಡ್ತಾರೆ, ಲಂಚ ತಗೊಳ್ತಾರೆ, ಅವ್ರ ತೊಂದರೆ ಆಗ್ತಾ ಇದೆ, ಪಾಪ ಕಷ್ಟವಾಗ್ತಾ ಇದೆ, ಪರವಾಗಿಲ್ಲ, ತಮ್ಮ ಹಣ ಹೆಚ್ಚು, ತಂಬದು ಮುಖ್ಯ. ಏನು ಹೇಳಬೇಕು, ಮನುಷ್ಯರನ್ನೇ ಪೀಡಿಸ್ತಾ ಪೂಜೆ ಮಾಡ್ತಾರಂತೆ, ಯಾರಿಗೋಸ್ಕರಪ್ಪ ಇವರನ್ನು ಪೀಡಿಸಿ ಈ ಪೂಜಕ್ಕೇನಾದರೂ ಅರ್ಥ ಇದೆ? ಇದಕ್ಕೆ ಭಯಂಕರ ಬುದ್ಧಿಗಳು. ಅದು ಕಡೆಗಣಿಸಿ, ಜೀವಿಯನ್ನು ಕಡೆಗಣಿಸಿ ಇದು ಮಾಡುವುದೇನು? ಭಕ್ತರ ಜೀವನ ನೋಡು ಪಾಪ, ಅವರು ಎಷ್ಟು ಇರುತ್ತಾರೆ. ಅವರು ಪೂಜಾ ಭಕ್ತರು, ವಿಗ್ರಹ ಇಟ್ಕೊಳ್ತಾರೆ, ಪೂಜೆ ಮಾಡ್ತಾರೆ, ಆದರೆ ಮನುಷ್ಯ ಬಂದರೆ ಅದೇ ಪ್ರೀತಿಯಿಂದ ನೋಡ್ತಾರೆ, ಪ್ರೀತಿ ಒಂದು ಚೂರು ಕಡಿಮೆ ಆಗಲಿ. ಎಲ್ಲ ಭಕ್ತರನ್ನು ನೋಡಿ, ತನ್ನ ಪೂಜೆ ಮಾಡುವ ಭಕ್ತರು ಯಾವ ಪ್ರಾಣಿಯನ್ನು ಕಡೆಗಣಿಸಲಿಲ್ಲ, ಯಾವ ಜೀವನನ್ನು ಕಡೆಗಣಿಸಲಿಲ್ಲ, ಎಷ್ಟೋ ಪ್ರೀತಿಯಿಂದ ನೋಡಿದ್ದಾರೆ. ಮನೆಗೆ ಬಂದಿರುವವರು, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ಸಾಮಾಜಿಕ ಸಂಬಂಧಗಳಲ್ಲಿ ಮನುಷ್ಯನನ್ನು ಅಪಮಾನ ಮಾಡಿ, ಹಿಂಸಿಸಿ, ಅನ್ಯಾಯ ಮಾಡಿ, ದ್ರೋಹ ಮಾಡಿ, ಅಲ್ಲಿ ದ್ರೋಹ ಮಾಡ್ತಾರೆ, ಅಲ್ಲಿ ಲಂಚ ತಗೊಳ್ತಾರೆ, ಅದು ತೊಗೊಂಡು ಹೋಗಿ ನಮ್ಮ ಗುರುಗಳಿಗೆ ದಕ್ಷಿಣ ಎಂದು ಕೊಡ್ತಾರೆ. ಒಬ್ಬನು ಕೇಳಿದ್ದೀನಿ ನಾನು, ತಿಂಗಳು ತಿಂಗಳು ಒಂದು ದೊಡ್ಡ ಆಫೀಸರ್, ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದೆ,
ತಿಂಗಳು ತಿಂಗಳು ಎಲ್ಲರಿಂದ ಹೇಳ್ತಾನೆ, ಎಲ್ಲರೂ ಕೊಡಬೇಕು ಎಲ್ಲರಿಂದ ಒಂದು ಇಷ್ಟಿಷ್ಟು ಏನು ಸಾವಿರ ಸಾವಿರ ಎಷ್ಟೋ ಸಾವಿರಗಳು ತಗೊಂಡು ತಿಂಗಳು ತಿಂಗಳು ಹೋಗಿ ತುಂಬ ಇವರು ನಾನು ಹೇಳಿದ್ದೀನಿ. ಅವರಿಗೆ ಬಿಡುವುದೇ, ಅವರಿಗೆ ನ್ಯಾಯ ಮಾಡುವುದೇ ನಿಜವಾದ ಗುರುಗಳ ಸೇವೆ ಅಲ್ಲವೇ. ನೀವು ಅವರಿಗೆ ಲಂಚ ತಗೊಳ್ಳದೆ ಅವರಿಗೆ ಸಂಬಳ ಸರಿಯಾದ ಕೊಟ್ಟು, ಇವನು ಆಫೀಸರ್, ದೊಡ್ಡ ಆಫೀಸರ್ ಅಂತೆ, ಅದರಿಂದ ತನ್ನ ಕೆಳಗೆ ಎಲ್ಲರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಕೊಡಬೇಕು, ಎಲ್ಲದಿದ್ದರೆ ನಿಮಗೆ ಸಂಬಳ ಕೊಡಲ್ಲ, ಏನೋ ಹಿಂಸಿಸ್ತೀನಿ ಏನೋ ಮಾಡ್ತೀನಿ, ಅದು ತೊಗೊಂಡು ಹೋಗಿ ಮಾಡ್ಕೊಡು. ಲಂಚ ತೊಗೊಂಡು ಇನ್ನೊಬ್ಬರನ್ನು ಹಿಂಸಿಸಿ ಕೊಟ್ಟರೆ ಅದು ಭಗವಂತ ಮೆಚ್ಚುತ್ತಾನ? ಭಗವಂತ ನಿನ್ನ ಹಾಗೆ ಒಂದು ಲಂಚಕೋರ ಅಂದ್ಕೊಂಡ್ರೆ ಏನು? ಯಾರು ಭಗವಂತನನ್ನು ನನಗಿಂತ ದೊಡ್ಡ ಲಂಚಕೋರ ಅಂದ್ಕೊಳ್ತಾರೋ, ಇದು ಲಂಚ ತೊಗೊಂಡು ಅವನಿಗೆ ಕೊಟ್ಟರೆ ಭಗವಂತ ಸಂತೋಷ ಪಟ್ಕೊಂಡ ನೋಡಿ. ನಿನ್ನ ಲಂಚಕೋರಕ್ಕೆ ಅವರು ಲಂಚಕೋರ ಅಂದ್ಕೊಂಡಿದ್ದೀಯೇನು? ಇದು ನೋಡಿ ಎಷ್ಟು ಹೃದಯಹೀನ ಜನರು, ಕ್ರೂರ ಜನರು ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ದ್ವಿಷತಃ ಪರಕಾಯೇ ಮಾಂ, ಪ್ರಾಣವಿರುವ ಮನುಷ್ಯನನ್ನು ಹಿಂಸಿಸಿ ಪೀಡಿಸಿ, ದ್ವಿಷತಃ ಪರಕಾಯೇ ಮಾಂ ಮಾನಿನೋ ಭಿನ್ನ ದರ್ಶನ, ಅಭಿಮಾನ ಹೆಚ್ಚಿದೆ. ಭಿನ್ನ ದರ್ಶನ, ಒಬ್ಬ ಪ್ರಾಣಿಯಲ್ಲಿ ಭಗವಂತನಿಲ್ಲ ಎಂದು ಹೇಳ್ತಾನೆ. ಅಲ್ಲಿದ್ದಾನೆ, ಇಲ್ಲಿ ಇಲ್ಲ, ಅಲ್ಲಿದ್ದರೆ ಇಲ್ಲಿ ಇರ್ತಾನೆ, ಎಲ್ಲರಲ್ಲಿ ಇದ್ದಾನೆ, ಏಕೆ ಇಲ್ಲ? ಭೂತೇಶು ಬದ್ಧ ವೈರಸ್ಯ, ಬದ್ಧ ವೈರ ಅಂದರೆ ಗೊತ್ತಾ, ಒಂದು ಪರ್ಮನೆಂಟ್ ವೈರ ಶತ್ರುತ್ವ ಇಟ್ಕೊಳ್ತಾನೆ ಅಷ್ಟೇ, ಅವರು ಸಾಯಲಿ ನಾಶವೇ ಆಗಲಿ. ಬದ್ಧ ವೈರಸ್ಯ ನ ಮನಃಶಾಂತಿ ಮೃಚ್ಛತಿ, ಅಂಥವನಿಗೆ ಮನಃಶಾಂತಿಯೇ ಇಲ್ಲ, ಸಮಾಧಾನವೇ ಇಲ್ಲ. ಮನಸ್ಸಮಾಧಾನವಿಲ್ಲದವನು, ಈ ದ್ವೇಷದಿಂದಲೇ ತುಂಬಿ ತುಂಬಿ ಇರುವವನು ಏನು ಪೂಜೆ ಮಾಡ್ತಾನೆ? ಅವರ ಪೂಜೆಗೆ ಅರ್ಥವೇನು? 23ನೇ ಶ್ಲೋಕ. ಅಹಮುಚ್ಚಾವಚೈರ್ದ್ರವ್ಯೈರ್ ಕ್ರಿಯೋತ್ಪನ್ನಯಾನಗೆ ನೈವತುಷ್ಯೇರ್ಚಿತೋರ್ಚಾಯಾಂ ಭೂತಗ್ರಾಮಾವಮಾನಿನಃ. ಇಷ್ಟತ್ತು ನಾನು ಹೇಳಿದ್ದೆ. ಭೂತಗ್ರಾಮ, ಪ್ರಾಣಿಗಳನ್ನು ಜೀವರನ್ನು ಅಪಮಾನ ಮಾಡಿ, ಹಿಂಸಿಸಿ, ಅನ್ಯಾಯ ಮಾಡಿ, ಆ ಹಣ ತೊಗೊಂಡು ಬಂದು ಪೂಜಾ ಸಾಮಗ್ರಿ ಕೊಂಡುಕೊಂಡು ಪೂಜೆ ಮಾಡಿ ದೊಡ್ಡದು ಯಾರು ಮಾಡ್ತಾರೋ, ನಾನು ಅವರ ಪೂಜೆದಿಂದ ಸಂತೋಷನಾಗಲ್ಲ, ನೀರಾಗಿ ಹೇಳ್ತಾ ಇದ್ದಾನೆ ಭಗವಂತ ನೋಡಿ. ಅಹಮುಚ್ಚ ದೊಡ್ಡ ದೊಡ್ಡ ಉಚ್ಚಾವಚ ಅಂದರೆ ಒಂದು ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಅಹಮುಚ್ಚಾವಚೈರ್ ದ್ರವ್ಯೈರ್ ಕ್ರಿಯೋತ್ಪನ್ನಯಾನಗೆ, ಅಷ್ಟು ದೊಡ್ಡ ಕ್ರಿಯೆದಿಂದ ಉತ್ಪನ್ನ ಮಾಡಿದರೆ ಪೂಜೆದಿಂದ ನಾನು ಸಂತುಷ್ಟನಾಗಲ್ಲ. ತನ್ನ ಸೇವಕರನ್ನು, ತನ್ನ ಮನೆಯ ಜನರನ್ನು ಪೀಡಿಸಿ ಆ ಹಣ ಉಳಿಸಿ ಅದರಿಂದ ಪೂಜೆ ಮಾಡಿದರೆ ಭಗವಂತ ಹೇಳ್ತಾನೆ ನಾನು ಮೆಚ್ಚಲ್ಲ. ಒಂದು ಮನು ಹೇಳ್ತಾನೆ, ಎಲ್ಲರೂ ಮನುವನ್ನು ಬೈಯುತ್ತಾರೆ. ಮನು ಹೇಳಿದ ಎಷ್ಟೋ ನೀತಿ ಸದ್ಗುಣಗಳು ಮನುಸ್ಮೃತಿಯನ್ನು ಓದದೆ ಬೈಯುತ್ತಾರೆ. ಓದಬೇಕಷ್ಟೇ ಹೇಳ್ತಾನೆ ನೋಡಿ. ತನ್ನ ಸೇವಕರು, ತನ್ನ ಮಿತ್ರ ಜನರು, ಸಮಾಜ, ತನ್ನ ಕುಟುಂಬ ಜನರು, ಇವರೆಲ್ಲರಿಗೆ ಸಾಕಷ್ಟು ಊಟ ವಸ್ತ್ರಗಳು ಒಂದು ವರ್ಷಕ್ಕೂ ಸಾಕಷ್ಟು ಇದ್ದಾಗ ಹೆಚ್ಚು ಉಳಿದಿದರೆ ಅದರಿಂದ ಪೂಜೆ ಮಾಡು, ಸೋಮಯಾಗ ಮಾಡು, ಅಷ್ಟುವರೆಗೂ ತೀರ್ಥಯಾತ್ರೆ ಮಾಡು. ಇವರಿಗೆ ಕಷ್ಟಕೊಟ್ಟು ಇವರಿಗೆ ಮತ್ತು ಅದನ್ನು ಉಳಿಸಿ ಅವರಿಗೆ ತೀರ್ಥಯಾತ್ರೆ ಮಾಡುವುದು ಬೇಡ ಎಂದು ಹೇಳ್ತಾನೆ. ಒಪ್ಪಲ್ಲ, ನಾನು ಆ ಪೂಜೆದಿಂದ ನಾನು ಮೆಚ್ಚಲ್ಲ. ನೀವು ಯಾರೋ ಲಂಚ ತಗೊಂಡು ಇನ್ನೊಬ್ಬರನ್ನು ಹಿಂಸಿಸಿ ತಂದಿರುವ ಹಣದಿಂದ ಯಾವ ಪೂಜೆ ಮಾಡಿದರೂ ನಾನು ಮೆಚ್ಚಲ್ಲ ನೋಡಿ. ಇದು ಮನು ಹೇಳ್ತಾನೆ, ಎಲ್ಲ ಶಾಸ್ತ್ರಗಳು ಹೇಳುತ್ತಾ ಇವೆ. ಇದು ಅದೇ, ಏಕೆ ಶಾಸ್ತ್ರಗಳು ಬರೆದಿದ್ದವರು ಯಾರೋ ಆಧುನಿಕರಲ್ಲ, ಸುಮ್ಮನೆ ಸುಮ್ಮನೆ ಲೌಕಿಕರಲ್ಲ, ಈ ಲಂಚ ತಗೊಂಡು ಲಂಚಗೋರರಲ್ಲ, ಕಾನೂನು ಮಾಡಿದವರು. ಅವರೆಲ್ಲರೂ ತ್ಯಾಗಿಗಳು, ವಿರಕ್ತರು, ಮಹನೀಯರು. ಮನು ನೋಡಿದರೆ ಒಂದು ಅವರ ವೇದಾಂತ ಜ್ಞಾನ, ಅವರ ತ್ಯಾಗ, ಅವರ ವೈರಾಗ್ಯ, ಅವರ ನಿಷ್ಠ ನೋಡಬೇಕು. ಎಷ್ಟು ಮಹಾತಪಸ್ವಿ, ಚಿಕ್ಕ ತಪ್ಪು ಮಾಡಿದರೂ ತಾನು ಪ್ರಾಯಶ್ಚಿತ್ತ ಮಾಡುವವನು. ಇನ್ನೊಬ್ಬರಿಗೆ ಒಂದು ಚೂರು ತಾನು ಬೈದರೂ ತಪ್ಪು ಮಾಡಿದರೂ ಅಷ್ಟು ಹೃದಯ ಸಹೃದಯರು ಅವರು, ಅಷ್ಟು ಸಹೃದಯರು ಆ ರಚನೆಗಳು ಮಾಡಿದ್ದಾರೆ. ಇಲ್ಲಿ ನೋಡಿ, ಅಹಮುಚ್ಚಾವಚೈರ್ ದ್ರವ್ಯೈ ಕ್ರಿಯೋತ್ಪನ್ನಯಾನಘೆ ನೈವತುಷ್ಯೇ. ಅದಕ್ಕಾಗಿ ನಾವು ಪೂಜೆ ಮಾಡುವಾಗ ಇನ್ನೊಬ್ಬರನ್ನು, ಸೇವಕರಾಗಲಿ, ನೆಂಟರಾಗಲಿ, ಬಂಧು ಜನರಾಗಲಿ, ಯಾರೇ ಆಗಲಿ, ಅವರನ್ನು ಪೀಡಿಸದೇ ಅವರ ಪ್ರೀತಿಯನ್ನು ಸೇರಿಸಿಕೊಂಡು, ನೀವು ಮನುಷ್ಯ ನೋಡಿ, ಯಾರೋ ಒಬ್ಬರನ್ನು ನೀವು ದ್ವೇಷ ಮಾಡಿದ್ದೀರಿ, ಅವ್ರಿಗೇನೋ ಅನ್ಯಾಯ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ಅವರಿಗೆ ಗೊತ್ತಾಯಿತು, ಮತ್ತೆ ಅವರ ಮುಖ ನೋಡುವುದಕ್ಕೆ ನಿಮಗೆ ಧೈರ್ಯ ಇರುತ್ತದೆ? ಧೈರ್ಯವಿದ್ದರೆ ನಿಮಗೆ ಯಾವ ಸಾಧನ ಯಾವ ಸಾಧನೂ ನಿಮ್ಮನ್ನು ಬದಲಾಯಿಸಲ್ಲ, ಏಕೆಂದರೆ ಅವರ ಸಾಧನಕ್ಕೆ ಯೋಗ್ಯನೇ ಅಲ್ಲ. ಸಿ, ಒಬ್ಬನು ತಪ್ಪು ಮಾಡಿ ಮೋಸ ಮಾಡಿದ ನಂತರ ನಾಚಿಕೆ ಇಲ್ಲದೆ ಮತ್ತೆ ಸಿಹಿಯಾಗಿ ಮಾತಾಡ್ತಾನೆ ಅಂದರೆ, ಅಂಥವನಿಗೆ ಹೇಳಿದರು ಪತಿತ ಎಂದು ಹೇಳಿದರು. ಭ್ರಷ್ಟ ಪತಿತ ಅಂದರೆ ಇವನೇ. ಇಂಥವನಿಗೆ ಯಾವ ಸಾಧನ ಹೇಳಿದರೂ ಸಜ್ಜನನಾಗಲ್ಲ, ಯಾವ ಪೂಜೆನೂ ವ್ಯರ್ಥ. ಪೂಜೆ ಮಾಡುವುದಕ್ಕೆ ಯೋಗ್ಯತೆ ಬರಬೇಕು, ಏಕೆ ಸ್ವಲ್ಪ ಬೇಸಿಕ್ ಮನುಷ್ಯತ್ವ ಇದ್ದರೆ ಪೂಜೆ ಮಾಡುವುದಕ್ಕೆ ಯೋಗ್ಯತೆ. ಅಂಥವನಿಗೆ ಯಾವ ಪೂಜೆ ಮಾಡಿದರೆ ಏನು ಪ್ರಯೋಜನ? ಅವರು ಅದು ರಾಕ್ಷಸನೇ ಆಗಿಬಿಟ್ಟ. ಯಾರು ತಪ್ಪು ಮಾಡಿದಾಗ ಮೋಸ ಇನ್ನೊಂದು ಸಲ ಅವರ ಮುಖ ನೋಡುವುದಕ್ಕೆ ಧೈರ್ಯವಾಗಲ್ಲ, ಏಕೆ ಇವನು ಹೃದಯ ಚುಚ್ಚುತ್ತದೆ. ನೀವು ಇನ್ನೊಬ್ಬರನ್ನು ಹಿಂಸೆ ಮಾಡಿ, ಅನ್ಯಾಯ ಮಾಡಿ, ಮೋಸ ಮಾಡಿ ಬಂದರೆ, ಭಗವಂತನ ಎದುರಾಗಿ ಕೂತಿದ್ದರೆ ಭಗವಂತನ ಮುಖ ನೋಡಿ, ನಿಮ್ಮ ವಿಗ್ರಹ ಇಟ್ಕೊಂಡು ಮುಖ ನೋಡು, ಅದೇ ನೆನಪಾಗ್ತದೆ, ಆ ಮುಖನೇ ಇಲ್ಲಿ ಕಂಡು ಬರ್ತದೆ, ನಿಮಗೆ ನೋಡೋಕ್ಕಾಗಲ್ಲ, ಹಾಗೆ ಅನಿಸಬೇಕು, ಆವಾಗ ನಿಮ್ಮ ಪೂಜೆ ನಡೆಯುತ್ತದೆ, ಭಗವಂತ ಒಪ್ಪಿಕೊಳ್ತಾನೆ.
ನೀವು ಅವರನ್ನು ಮಾಡಿದ್ದೀನಲ್ಲ, ಭಗವಂತ ಏನು ನೋಡಲ್ಲ, ಭಗವಂತ ನೋಡಿದ್ದಾನೆ, ಅವರಿಗೆ ಮಾಡಿದ್ದಾನೆ. ನೀವು ಎಲ್ಲಿ ಮಾಡಿದ್ದರು, ಇವನು ಅಲ್ಲೇ ಕೂತಿರ್ತಾನೆ, ಇವನು ಅಲ್ಲೇ ಕೂತಿರ್ತಾನೆ. ಕೆಲವೊಮ್ಮೆ ಮಹಾತ್ಮರು ಅದು ಮಾಡ್ತಾರೆ, ಕೆಲವೊಮ್ಮೆ ಅಲ್ಲೆಲ್ಲಿ ಸಿದ್ಧಪುರುಷರಲ್ಲಿ ಕಂಡು ಬರ್ತಾರೆ. ಅವರು ಏನೋ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಹಿಂಸಿಸಿ ಬರುತ್ತಾನೆ, ಬಂದಾಗ ತಕ್ಷಣವೇ ಇವರು ಬೇಜಾರು ಮಾಡಿಕೊಂಡು ಬೈಯುತ್ತಾನೆ. ಏನಂದರೆ ಅವರಿಗೆ ಅಲ್ಲಿಂದ ಮೋಸ ಮಾಡಿ ಇಲ್ಲಿ ನನಗೆ ತಂದು ಕೊಡ್ತಾ ಇದ್ದೀಯಾ ಎಂದು ಹೇಳಿ ಆಶ್ಚರ್ಯ ಪಟ್ಕೊ, ಅಲ್ಲಿ ಮಾಡಿದ ಇವರಿಗೆ ಗೊತ್ತಾಯಿತು, ನಾನು ಅಲ್ಲೇ ಇದ್ದೇನೆ, ನೀವು ಯಾರಿಗೆ ಮೋಸ ಮಾಡಿದ್ದೇವೋ ಅಲ್ಲಿ ಆ ಮನುಷ್ಯನಲ್ಲಿ ನಾನೇ ಇದ್ದೇನೆ. ಅಯ್ಯೋ ಇವರಿಗೆಲ್ಲ ಗೊತ್ತಾಗ್ತದೆ ಅಂದರೆ ಅರ್ಥ ಅದನ್ನೇ, ಇವನು ಅಲ್ಲೇ ಇಲ್ಲೇ ಇದ್ದಾನೆ ಪರಮಾತ್ಮ. ಏಕಪ್ಪ ನೀವು ಯಾರನ್ನು ಮೋಸ ಮಾಡದೆ ಅವರು ಏನು ತೊಂದರೆ ಕೊಟ್ಟರೂ ನೀವು ಸಹಿಸಿಕೊಂಡರೆ ಭಗವಂತ ನೋಡಿದ, ನೀವು ವಿಗ್ರಹಕ್ಕೆ ಹೋಗಿ ನೀವು ಸಹಿಸಿಕೊಂಡರೆ ಕ್ಷಮಿಸಿದ್ದರೆ ಅದು ಭಗವಂತ ಸಂತೋಷ ಪಟ್ಕೊಳ್ತಾ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೀವಲ್ಲಿ ನಿಮಗೆ ತೊಂದರೆ ಆಯಿತು, ನಿಮಗೆ ಅಪಮಾನವಾಯಿತು, ನೀವು ಕ್ಷಮಿಸಿಕೊಂಡಿದ್ದೀವಿ, ನಿನ್ನ ಹೃದಯ ನನಗೆ ಅರ್ಥವಾಯಿತು, ನಿಮ್ಮ ಮುಖ ನೋಡಿ ಭಗವಂತನ ಅವರ ಆಶೀರ್ವಾದ ಅವರ ಅನುಗ್ರಹ ನಿಮಗೆ ತಕ್ಷಣವೇ ಕಂಡು ಬರ್ತದೆ, ನಿಮ್ಮ ಹೃದಯಕ್ಕೆ ಸಮಾಧಾನ ಪಡಿಸ್ತಾನೆ, ನಿಮ್ಮ ದುಃಖ ನನಗೆ ಅರ್ಥವಾಯಿತು, ಅವರು ತಕ್ಷಣವೇ ನೋಡ್ತಾನೆ. ಅದು ನೋಡಬೇಕು. ಅದು ಇಲ್ಲದಿದ್ದರೆ ವಿಗ್ರಹಕ್ಕೆ ಏನರ್ಥಪ್ಪ, ಸುಮ್ಮನೆ ಒಂದು ವಿಗ್ರಹ ಇಟ್ಕೊಂಡು ಅದೇ ದುಷ್ಟಬುದ್ಧಿ ಇಟ್ಕೊಂಡ್ರೆ ಏನು, ಹೃದಯನೇ ಇಲ್ಲದವನು. ಹೃದಯ ಬರಬೇಕು. ಅಹಮುಚ್ಚಾವಚೈರ್ ದ್ರವ್ಯೈ ಕ್ರಿಯೋತ್ಪನ್ನ ಯಾನಗೆ ನೈವ ತುಷ್ಯ ಅರ್ಚಿತೋರ್ಚಾಯಾಮ್. ಅಂಥವನು ಅರ್ಚ ಅಂದರೆ ವಿಗ್ರಹದಲ್ಲಿ ಪೂಜೆ ಮಾಡಿದರೆ ನಾನು ಸಂತೋಷ ಪಟ್ಕೊಳ್ಳಲ್ಲ, ನಿಮ್ಮ ಪೂಜೆ ಸ್ವೀಕರಿಸುವುದಲ್ಲ. ಏಕೆ ಭಸ್ಮನ್ನೇವ ಜುಹೋತಿಯ, ಅಗ್ನಿಯಲ್ಲಿ ಹೋಮ ಮಾಡಬೇಕು. ಅಗ್ನಿ ಆರಿ ಹೋದ ನಂತರ ಬೂದಿಯಲ್ಲಿ ಹಾಕಿದ್ದರೆ ಏನಾದರೂ, ಯಾರಿಗೆ ಅಗ್ನಿ ದೇವನೇ ಇಲ್ಲ, ಯಾರಿಗೆ ಅದು ಅರ್ಥವಾಗ್ತದೆ. ಭಸ್ಮನ್ನೇವ ಜುಹೋತಿಯ ಎಂದು ಹೇಳುತ್ತಾರೆ, ಭಸ್ಮದಲ್ಲಿ ಹಾಕಿದಂತೆ. ಅರ್ಚಾದವು ಅರ್ಚ ಏತ್ತಾವತ್, ಈಶ್ವರಂ ಮೊದಲು ಮನುಷ್ಯರಲ್ಲಿ ಸ್ವಲ್ಪ ಪ್ರೀತಿ ಆದರ ಇರಲಿ, ನಂತರ ವಿಗ್ರಹದಲ್ಲಿ ಪೂಜಾ. ವಿಗ್ರಹದಲ್ಲಿಯೂ ಹೇಗೆ, ಏಕೆ ಅಂದರೆ ಆದರೆ ವಿಗ್ರಹ ಏಕೆ ಅಂದರೆ, ಮನುಷ್ಯ ನೋಡಿದಾಗ ನಮಗೆ ಸಾಮಾನ್ಯರಿಗೆ, ಸ್ವಲ್ಪ ಉತ್ತಮರಿಗೆ ಪರವಾಗಿಲ್ಲ, ಸ್ವಲ್ಪ ಮೇಲೆ ಹಂತವರಿಗೆ, ಅತ್ಯಂತ ಪಾಮರರಿಗೆ, ಯಾರು ದ್ವೇಷ ಮಾಡ್ತಾರೋ ನಿಮಗೆ ಅನ್ಯಾಯ ಮಾಡ್ತಾರೋ ಅವರನ್ನು ಮತ್ತೆ ಭಕ್ತಿಯಿಂದ ಆದರದಿಂದ ನೋಡೋಕ್ಕೆ ಮನಸ್ಸೇ ಬರಲ್ಲ. ಅವರು ತಪ್ಪು ಮಾಡಿದರೆ ಪರವಾಗಿಲ್ಲಪ್ಪ, ಮೋಸ ಮಾಡಿದ ಪರವಾಗಿಲ್ಲ ಹೋಗು ಆದರಿಂದ ಮಾತಾಡು ಅಂದರೆ, ಅವ್ರು ಬಂದಿದ್ದ ನಿಮಗೆ ಮೋಸ ಮಾಡಿದವನು, ಏ ಅವ್ರು ಬಂದಿದ್ದನಂತೆ ಅವನು ಕರೆಯು, ನಮಸ್ಕಾರ ಮಾಡು, ಕೂರಿಸು ಅಂತ ನಾನು ಮಾಡಲ್ಲ ನಮಸ್ಕಾರ, ನನಗೆ ಶೇಕ್ ಹ್ಯಾಂಡೇ ಮಾಡಲ್ಲ ಹೇಳ್ದೆ. ಏಕೆ ಅವ್ರದ್ದು ದ್ವೇಷ ಎಷ್ಟಿದೆ ಅಂದರೆ, ಕೋಪ ಎಷ್ಟಿದೆ ಅಂದರೆ ಮತ್ತೆ ಶೇಕ್ ಹ್ಯಾಂಡ್ ಮಾಡು, ನಮಸ್ಕಾರ ಮಾಡೋಕ್ಕೆ ಆಗಲ್ಲ, ಮನಸ್ಸೊಪ್ಪಲ್ಲ. ಅವರು ನೀವು ಹೇಳಿದ್ದು ಸರಿಯಾಗಿದೆ, ನನ್ನ ಮನಸ್ಸು ಬರ್ತಾ ಇಲ್ಲ, ನನ್ನ ಒಪ್ಪಿಗೆ ಆಗ್ತಾ ಇಲ್ಲ ಅಂದರೆ, ಅವ್ರಿಗೆ ಬೇಕೆಂದಿದೆ ಮರೆಯಬೇಕೆಂದಿದೆ ಆಗ್ತಾ ಇಲ್ಲ, ಅಂಥವರಿಗೋಸ್ಕರ ವಿಗ್ರಹ ಇಟ್ಕೋ. ವಿಗ್ರಹ ಇಟ್ಕೊಂಡ್ರೆ ಏನಾಗ್ತದೆ, ಭಗವಂತನ ಸನ್ನಿಧಿಯಲ್ಲಿದ್ದಾನೆ, ಇಲ್ಲಿ ಹೋಗಿ ಕ್ಷಮಾಪಣೆ ಹೇಳ್ಕೋ, ನಂತರ ನಿಧಾನವಾಗಿ ಬಂದ ನಂತರ ಮನಸ್ಸಿನಲ್ಲಿ ಬರ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾನೆ, ಅರ್ಚಾದವು ಅರ್ಚ ಏತ್ತಾವತ್. ವಿಗ್ರಹದಲ್ಲಿ ಪೂಜೆ ಏಕೆ ಮಾಡುವುದಂದರೆ, ಭಗವಂತನ ಸಾನ್ನಿಧ್ಯ ಭಾವ, ಸನ್ನಿಧಿ. ಸರ್ವವ್ಯಾಪಕ ಭಗವಂತ ಅಂದರೆ ಎಲ್ಲಿದ್ದಾನೋ ಏನೋ, ನಮಗೆ ಭಗವಂತನಿಗೆ ಒಂದು ಫೀಲಿಂಗ್ ಬರಬೇಕಲ್ಲವೇ, ಒಂದು ಮನಸ್ಸಿನ ಭಾವ ಬರಲ್ಲ. ಆ ಮೂರ್ತಿ ಇದ್ದರೆ ಏನಾಗ್ತದೆ, ಹತ್ತಿರ ಎದುರಾಗಿದ್ದಾನೆ, ಗೋ ಇಲ್ಲೇ ಇದ್ದಾನೆ ಅನಿಸಬೇಕು ನಮಗೆ. ನೀವು ಯಾರೂ ಇಲ್ಲ, ರೂಮ್ನಲ್ಲಿ ಒಬ್ಬರೇ ಇದ್ದೀರಿ, ಏನೋ ಹಾಡು ಹಾಡ್ತಾ ಇದ್ದೀರಿ, ಎಲ್ಲೋ ಕಾಲಿಟ್ಕೊಂಡು ಎಲ್ಲೋ ಕೈ ಇಟ್ಕೊಂಡು ಹೀಗೆ ಕೂತಿದ್ದೆ, ಏನೇ ಮಾತಾಡ್ತೀವಿ, ಯಾರು ಬಂದಿದ್ದರೆ ಬಂದಿದ್ದರೆ, ಅಯ್ಯೋ ನೀವು ಯಾವಾಗ ಬಂದಿದ್ದೀರಿ, ಬಂದು ಕೂತು ನೀವು ಸರಿಯಾಗಿ ಕೂತಿರ್ತೀರಿ. ಏಕೆ, ವೆನ್ ಯು ಆರ್ ಕಾನ್ಷಿಯಸ್, ಇನ್ನೊಬ್ಬ ಮನುಷ್ಯರಿಗೆ ಅರಿವು ಇದ್ದರೆ ಜೋಪಾನವಾಗುತ್ತೆ. ಅಂದರೆ ಆ ಅರಿವು, ಅವರಿದ್ದಾನೆ ಸನ್ನಿಧಿಯಲ್ಲಿ, ನಾನು ಅವರ ಹತ್ತಿರ ಇದ್ದೇನೆ, ಅವರ ಹತ್ತಿರ ಇದ್ದಾರೆ, ನಾನು ನೋಡ್ತಾ ಇದ್ದಾನೆ, ಆ ಹತ್ತಿರ ಎಂದು ಭಾವ ಬರಬೇಕು. ಅದಕ್ಕೋಸ್ಕರ ಮೂರ್ತಿ. ಅದಕ್ಕಾಗಿ ಮಂದಿರಕ್ಕೆ ಹೋದಾಗ ಎಷ್ಟೋ ಶಾಸ್ತ್ರದಲ್ಲಿ ನಿಯಮಗಳಿವೆ. ಮಂದಿರದಲ್ಲಿರುವಾಗ ಭಗವಂತನಿದ್ದಾನೆ, ಅವರು ದೊಡ್ಡ ಗುರುಗಳಿದ್ದಾರೆ, ಅವರ ಸನ್ನಿಧಿಯಲ್ಲಿ ನಾವು ಮಾತಾಡ್ತೀರ? ಮಾತಾಡಲ್ಲ. ದೊಡ್ಡ ಗುರುಗಳ ಸನ್ನಿಧಿಯಲ್ಲಿ ಮಾತಾಡಲ್ಲ. ಯಾಕೆ, ಅವರ ಸನ್ನಿಧಿ ಮುಖ್ಯ, ಮಿಕ್ಕ ಜನರಿದ್ದರೂ ಪಕ್ಕ ಕಟ್ತೀವಿ. ಅದಕ್ಕಾಗಿ ದೊಡ್ಡ ಗುರುಗಳಿದ್ದರೆ ಅವರ ಸನ್ನಿಧಿಯಲ್ಲಿ ಇವರಿವರು, ಹಾಂ ನಮಸ್ಕಾರ ಮಾಡಿ, ಚೆನ್ನಾಗಿದ್ದೀರಾ, ಇದೆಲ್ಲ ಮಾಡ್ತಾ, ಏನೇನು ಕುಶಲ ಪ್ರಶ್ನೆ ಮನೆಯಲ್ಲಿ ಎಲ್ಲ ಮಾಡೋದು. ಅಲ್ಲಿ ದೊಡ್ಡವರಿದ್ದಾರೆ, ಕಂಡು ಬರ್ತಾ ಇದೆ, ಏನೇನು ಮಾತಾಡ್ತಾರೆ ಜನರಿಗೆ ಅಂದರೆ, ಇದೆಲ್ಲ ಅಶಿಷ್ಟ ಸಂಸ್ಕಾರವಿಲ್ಲದ ಜನರು. ಹಾಗೆ ಭಗವಂತನ ಸನ್ನಿಧಿಯಲ್ಲಿ ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋದು ಇಲ್ಲಿ ಯಾರು ಮಾಡಬಾರ್ದು. ಭಗವಂತ ಮುಖ್ಯ, ನಾವೆಲ್ಲರೂ ಅವರ ಸನ್ನಿಧಿಯಲ್ಲಿದ್ದೇವೆ. ಮಂದಿರಕ್ಕೆ ಬಂದಾಗ ರಾಮಚಂದ್ರ ಇದ್ದಾನೆ ಎಂದು ಗೊತ್ತಾಗ್ತಾ ಇದೆ, ಅದೊಂದು ಸುಮ್ಮನೆ ಒಂದು ಒಂದು ವಿಗ್ರಹ ಅಂದರೆ ಒಂದು ಕಲ್ಲಿನ ಮೂರ್ತಿ ಆಗ್ತಾ ಇದೆ. ಅವರು ಸಾಕ್ಷಾತ್ ರಾಮಚಂದ್ರ ಅಲ್ಲಿದ್ದಾನೆ, ನಾವು ಹೇಳಿರುವ ಕಥಾ ರಾಮ ಎಲ್ಲ ಕೇಳ್ತಾ ಇದ್ದಾನೆ, ಅವರ ಸನ್ನಿಧಿಯಲ್ಲಿ ಕೇಳ್ತಾ ಇದ್ದಾರೆ, ಅವರ ಪಕ್ಕ ಕೂತಿದ್ದಾರೆ. ಸಾಮಾನ್ಯವಾಗಿ ಭಾಗವತ ಪುರಾಣ ಕೇಳುವಾಗ ಒಂದು ಆಸನ ಇಡ್ತಾರೆ, ಇದರಲ್ಲಿ ಏನು ಮಾಡ್ತಾರೆ, ಶ್ರೀಕೃಷ್ಣ ಚಂದ್ರಮ ಆವಾಹಯಾಮಿ, ನಾರದಂ ಆವಾಹಯಾಮಿ, ನಾರದನನ್ನು ಆವಾಹ ಮಾಡ್ತಾರೆ, ಶುಕನನ್ನು ಆವಾಹ ಮಾಡ್ತಾರೆ, ಭಕ್ತರನ್ನು ಆವಾಹ ಮಾಡಿಟ್ಟು ಅವರು ನಿಜವಾಗಿ ಕುಳಿತಿದ್ದಾರೆ. ಅವರ ಆಶೀರ್ವಾದದಿಂದ ಹೇಳ್ತೀವಿ, ನಿಜವಾದ ಭಕ್ತರಾದರೆ ಭಾಗವತ ಹೇಳುವಾಗ ಶುಕ ಇದ್ದಾನೆ, ನಾನೇನಾದರೂ ತಪ್ಪು ಹೇಳಿದರೆ ಅವ್ರು ಗೊತ್ತಾಗ್ತಾ ಇದೆ, ಶುಕರು ಕುಳಿತಿದ್ದಾರೆ, ನಾರದ ಕುಳಿತಿದ್ದಾರೆ, ತಪ್ಪು ಮಾಡಿದರೆ ಅವ್ರು ಗೊತ್ತಾಗ್ತದೆ. ಇವನು ಹೃದಯ ಚುಚ್ಚುತ್ತದೆ ತಕ್ಷಣವೇ, ಅವರಿದ್ದಾರೆ.
ರಾಮಾಯಣ ಹೇಳುವಾಗ ಹನುಮಂತ ಕುಳಿತಿದ್ದಾನೆ. ಎತ್ರ ಎತ್ರ ರಘುನಾಥ ಕೀರ್ತನಂ, ಎಲ್ಲಿ ರಾಮಾಯಣ ಹೇಳ್ತದೆ ಹನುಮಂತ ಇರ್ತಾನೆ. ನೀವು ತಪ್ಪು ಮಾಡಿದ್ರೆ ಅವ್ರು ಹಿಡಿಯುತ್ತಾನೆ ಪಕ್ಕಕ್ಕೆ. ಈ ಭಾವನೆಯಿಂದ ಆಗಬೇಕು. ಹಾಗೆ ನಾವು ಇದು ಮಾಡುತ್ತಾ ಇದ್ದರೆ ರಾಮಚಂದ್ರ ಅಲ್ಲಿದ್ದಾನೆ, ಅವ್ರು ಕೇಳ್ತಾ ಇದ್ದಾನೆ. ಅವರನ್ನು ಕಡೆಗಣಿಸಿ ಮರೆತು ಹೋಗಿ ಮಂದಿರದಲ್ಲಿ ಕುಳಿತಿರುವುದ? ಅವರ ಸನ್ನಿಧಿಯನ್ನು ಮರೆತು ಹೋಗದೇ ಇರಬೇಕು. ನಮ್ಮ ಜೋಪಾನವಾಗಿ ನಮ್ಮ ಇಂದ್ರಿಯ ಮನಸ್ಸುಗಳು ಚಂಚಲ ಆಗಬಾರದು, ಯಥೇಷ್ಟ ಬರಬಾರದು. ಮನಸ್ಸಿಗೆ ಬಂದಂತೆ ಮನಸ್ಸು ನಿಗ್ರಹ, ಏ ಭಗವಂತ ಇದ್ದ, ಏ ದೊಡ್ಡವರಿದ್ದಾರೆ ಅಂತ ಮಾತಾಡಲ್ಲ. ಅಂದರೆ ಅವರನ್ನು ಅರಿವಿನಲ್ಲಿಟ್ಕೊಂಡು ಅಲ್ಲಿ ನಿಂತಿರ್ತೀವಿ. ಅವರಿರುವವರೆಗೆ ಹೊರಗೆ ಹೋದಾಗ ಮಾತಾಡ್ತೀವಿ. ಅದಕ್ಕಾಗಿ ಜನರಿಗೆ ಹೇಳ್ತಾರೆ, ಏನಾದರೂ ಸಿಟ್ಟು ಮಾಡಿಕೊಂಡರೂ ಭಗವಂತನ ಸನ್ನಿಧಿಯಲ್ಲಿ ಮಾಡಬೇಡ. ಕೆಲವರು ಅದೇ ಮಾಡ್ತಾರೆ. ಒಬ್ಬ ನೋಡಿದೆ ಯಾರೊಬ್ಬರು, ಅವ್ರು ಹೇಳ್ತಾನೆ, ಅವ್ರು ಹೇಳಿ ಮಂದಿರದಲ್ಲಿದ್ದೀವಪ್ಪ, ಇಲ್ಲ ಬೇಡ, ನಂತರ ಏನೇ ಇರಲಿ ನಂತರ ಮಾಡ್ಕೊ. ಅಂದರೆ ಅಲ್ಲಿಯೂ ಮಾಡಬಾರದು, ಬಟ್ ಮೊದಲು ಪ್ರಾರಂಭಿಕ ಮಟ್ಟ, ಪ್ರಾರಂಭಿಕ ಮಟ್ಟ ಸಾಧಕನಿಗೆ ಮಂದಿರದಲ್ಲಿ ಆದರೂ ದ್ವೇಷ ತೋರಿಸಬೇಡ. ನಿಮಗೆ ಹೊರಗೆ ಮೋಸ ಅನ್ಯಾಯ ಮಾಡಿದನು ಇಲ್ಲಿಗೆ ಬಂದರೆ ಅವರನ್ನು ನೋಡಿ ದ್ವೇಷ ಮಾಡಿಕೊಳ್ಳಬೇಡ. ಭಗವಂತನ ಸನ್ನಿಧಿಯಲ್ಲಿ ಅವರಿಗೆ ತೀರ್ಥ ಪ್ರಸಾದ ಕೊಡಬೇಕಾದರೆ ಕೊಡು. ಅವರನ್ನು ನೋಡಿದರೂ ಅದೇ ಭಾವ ಇಟ್ಕೊ, ದ್ವೇಷ ಮಾಡಬೇಡ. ಅಲ್ಲಿ ಹೋದ ನಂತರ ತೋರಿಸ್ಕೊ, ಇಲ್ಲಿ ಬೇಡ. ಅಟ್ಲೀಸ್ಟ್ ನಿಮಗೆ ಒಂದು ಕಡೆ ಆದರೂ ಅವಕಾಶ ಸಿಗಲಿ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ. ನೀವು ಎಲ್ಲಿ ದ್ವೇಷ ಮಾಡಿದರೆ ನಿಮಗೆ ಗತಿ ಯಾರಪ್ಪ, ಸಜ್ಜನ ಆಗೋದು ಯಾವಾಗ? ಈಗ ಅವಕಾಶವೇ ಇಲ್ಲ. ಅದರಿಂದ ಇಲ್ಲಿ ಮಾಡ್ಕೊ. ಒಬ್ಬನ ಯಾರೋ ದೀಕ್ಷೆ ತಗೊಂಡ, ಅಯ್ಯಪ್ಪ ದೀಕ್ಷೆ, ನಾನಲ್ಲಿ ರೈಲು ಹತ್ತಿದೆ, ಇಲ್ಲಿಂದಲೇ ಎಲ್ಲಿ ಹೋಗ್ತಾ ಇದ್ದೆ. ಅವ್ರು ಹತ್ತಿದಾಗ ಏನೋ ಒಬ್ಬನ ಯಾರೋ ಬೈಯುತ್ತಾ ಇದ್ದಾನೆ. ಅವ್ರು ಹೇಳ್ದ, ಅವ್ರು ಹೇಳ್ತಾ ಇದ್ದಾನೆ, ನಾನು ಈ ಬಟ್ಟೆಯಲ್ಲಿದ್ದೇನೆ, ದೀಕ್ಷದಲ್ಲಿದ್ದೇನೆ, ಇಲ್ಲದಿದ್ದರೆ ನಿನ್ನನ್ನು ಏನು ಮಾಡ್ತೀನೋ ಅಂತ ಹೇಳಿ, ಏನು ಮಾಡ್ತಿದ್ದೀನೋ ಅಂತ ಹೇಳಿ. ಅಪ್ಪ ನನಗೆ ಅನಿಸಿತು ಒಳ್ಳೆಯದು, ಆ ದೀಕ್ಷಾದರೆ ಅವರನ್ನು ನಿಗ್ರಹ ಮಾಡಿ, ಕೋಪ ಇದೆ, ಬಾಯಿಂದ ಬೈಯುತ್ತಾ ಇದ್ದಾನೆ, ಕೈಯಿಂದ ಹೊಡೆಯಲಿಲ್ಲ, ಅಷ್ಟಾದರೂ ನಿಗ್ರಹ ಮಾಡಿತು, ಈ ದೀಕ್ಷೆ ಸಾರ್ಥಕವಾಯಿತು ಅಷ್ಟಾದರೂ, ಯಾಕೆಂದರೆ ಏನೂ ಮಾಡ್ತಾ ಇಲ್ಲ ಅಷ್ಟು. ಅಂದರೆ ಅದಿರಬೇಕು, ನಾನು ಇದಕ್ಕೋಸ್ಕರ ಮಾಡಿದೆ, ಈ ದೀಕ್ಷೆ ತಗೊಂಡೆ ನನ್ನನ್ನು ನಿಗ್ರಹಿಸುವುದಕ್ಕೆ. ಯಾವುದೇ ಆಗಲಿ, ದೀಕ್ಷಾ ಭಗವಂತನ ಸನ್ನಿಧಿ, ದೊಡ್ಡವರ ಸನ್ನಿಧಿ ನಮಗೆ ನಿಗ್ರಹ. ಏನಾದರೂ ಮಾತಾಡಬೇಕಾದರೆ ಕರೆದು ಇಲ್ಲಿ ಬಾ, ಅಲ್ಲಿ ಹೊರಗೆ ಹೋಗಿ ಮಾತಾಡು. ಇಲ್ಲೇ ಇತ್ತು ಜೋರಾಗಿ ಬೈಯುವುದು, ನಾನು ನೋಡ್ತೀನಿ, ಏನಪ್ಪ ಇದು ಮಾಡಬೇಡ, ಇದು ಮಾಡಬೇಡ, ಎದಕ್ಕೆ ಮಾಡ್ತಾ ಇದ್ದೀನಿ, ಇಲ್ಲೇ ಬೈಯುತ್ತಾರೆ, ಇಲ್ಲೇ ಜಗಳ ಮಾಡ್ತಾರೆ. ರಾಮಚಂದ್ರ ಕಂಡು ಬರ್ತಾ ಇಲ್ಲ, ಇದೇನು? ಮತ್ತೆ ಹೇಳ್ತಾನೆ, ಅವ್ರು ಹಾಗೆ ಮಾಡಿದ್ದಾರೆ. ಹೌದಪ್ಪ, ಇವನು ಕಂಡು ಬರ್ತಾ ಇಲ್ಲವಾ, ಇವರು ಯಾರು? ಸೆಟ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟೆ. ಅದು ಬೈಯೋದಕ್ಕೆ ಇಷ್ಟೆಲ್ಲ ಆಶ್ರಮ ಇದೆ, ಇದೇ ಬೇಕಾ? ಇಷ್ಟೆಲ್ಲ ಆಶ್ರಮ ಇಲ್ಲವಾ ಜಗಳ ಮಾಡೋದಕ್ಕೆ? ಇಲ್ಲೇ ಏಕೆ? ಮತ್ತೆ ಇದೀದಿ ಮುಂದೆ ಆಗಿದ್ದರೆ ನಿಮಗೆ ಇಡೀ ಆಶ್ರಮ ಮಂದಿರ ಆಗಬೇಕಾ, ಮಂದಿರವೆಲ್ಲ ಆಫೀಸ್ ಆಗಬೇಕಾ? ಆಫೀಸ್ ಅಂದರೆ ಏನು? ಹೊರಗೆ ಮಾಡಿದ್ದೆ ಬೀದಿಯಲ್ಲಿ ಹೇಗೆ ಜಗಳ ಮಾಡ್ತೀವಿ, ಮಂದಿರದಲ್ಲಿ ಮಾಡ್ತೀವಿ, ನಮಗೆಲ್ಲ ಒಂದೇ, ನಿಮಗೆಲ್ಲರಿಗೆ ಸಮಾನವಾದಿಗಳಲ್ಲವೇ? ಮಂದಿರದಲ್ಲಿ ಜಗಳ ಮಾಡಿದ, ಬೀದಿಯಲ್ಲಿ ಮಾಡಿದ ಹಾಗೆ ಮಂದಿರನೂ ಮಾಡ್ತೀವಿ, ನಮಗೆಲ್ಲ ಒಂದೇ. ಎಲ್ಲ ಒಂದೇ ಅಂದರೆ ಏನು? ಬೀದಿ ಮಂದಿರ ಹಾಗೆ ಆಗಲಿಲ್ಲ, ಮಂದಿರವು ಬೀದಿ ಹಾಗೆ ಆಯಿತು ಅಲ್ಲವೇ? ಇದು ಅದೇ ಹಾಗೆ ಆಗ್ತಾ ಇದೆ. ಹಾಗಲ್ಲ, ಏನಾದರೂ ಅಷ್ಟು ಇದ್ದರೆ, ಕೋಪ ಬರುತ್ತಾ ಇದ್ದರೆ, ನಿಗ್ರಹ ಕಷ್ಟವಾಗ್ತಾ ಇದ್ದರೆ ಹೊರಗೆ ಹೋಗು, ಹೋಗಿ ಹೇಳ್ಕೊ. ಹೇಗೆ ಬೈದು ಎಲ್ಲ ಮಾಡಿಕೊಂಡು ಮತ್ತೆ ಕೈಕಾಲು ಒಟಿಕಾಲು ಏನು ಹೇಳಿ ತೊಳ್ಕೊಂಡು ಆಚರಣೆ ಮಾಡಿಕೊಂಡು ಮತ್ತೆ ಬಂದಿರಕ್ಕೆ ಬಾ. ಈಗ ಮನಸ್ಸು ಸಮಾಧಾನವಾಯಿತು, ಇಲ್ಲಿ ಆದರೂ ಮನಸ್ಸು ಶುದ್ಧವಾಗಿರಲಿ. ಏನಾಗ್ತದೆ ಮೊದಲನೇ ಹಂತ ಸಾಧಕನಿಗೆ? ಅದಕ್ಕಾಗಿ ಭಗವಂತನ ಸನ್ನಿಧಿಯಲ್ಲಿ ನಾನು ಕಟ್ಟದು ಮಾಡಬಾರದು, ನನ್ನ ಹಿಂದೆ ಕೆಟ್ಟ ಯೋಚನೆ ಬರಬಾರದು, ಕಾಮ ಕ್ರೋಧ ಲೋಭ ದ್ವೇಷ ಬರಬಾರದು. ಇಲ್ಲಿಯಾದರೂ ನಮ್ಮ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ದೊಡ್ಡ ಗುರುಗಳ ಸನ್ನಿಧಿ, ಭಗವಂತನ ಸನ್ನಿಧಿ ಇಟ್ಕೊಳ್ಳಬೇಕು. ಹೊರಗೆ ಹೋದಾಗ ಏನಾದರೂ ಮಾಡ್ಕೊ. ಇದು ಮೊದಲ ಹಂತದಲ್ಲಿ, ನಂತರ ಬೆಳೆಯುತ್ತಾ ಮಂದಿರವೇ ಅಲ್ಲ, ಇಡೀ ಆಶ್ರಮ ಮಂದಿರ. ಮಂದಿರದಲ್ಲಿ ಎಲ್ಲಿದ್ದರೂ ಏನೂ ರಾಗ ದ್ವೇಷ ಕೋಪ ತೋರಿಸಬಾರದು, ವಿಸ್ತಾರವಾಗಬೇಕು. ಮತ್ತೆ ಮಂದಿರದಿಂದ ಹೊರಗೆ ಹೋಗಬೇಕು, ಇನ್ನೂ ವಿಸ್ತಾರ ಮಾಡಿ ಕೊನೆಗೆ ನೀವು ಬೀದಿಯಲ್ಲಿರಲಿ, ಬಸ್ಸು ಹತ್ತಲಿ, ರೈಲಿನಲ್ಲಿ ಹೋಗಲಿ, ಯುದ್ಧದಲ್ಲಿಯೂ ಭಗವಂತನೇ ಕೊನೆಗೂ ಬರಬೇಕು. ಮೊದಲು ಒಂದು ಕಡೆ ಗೊತ್ತಾದರೆ ಇನ್ನೊಂದು ಕಡೆ ಆಗುತ್ತದೆ. ಜನರು ಮೊದಲೇ ಎಲ್ಲ ಒಂದು ಅಂದರೆ ಎಲ್ಲಿ ಬರಬೇಕಪ್ಪ? ಮೊದಲೇ ಶುರು ಮಾಡ್ತಾರೆ, ಬೀದಿಯಲ್ಲಿಲ್ಲವ ಭಗವಂತ, ಮಾರ್ಕೆಟ್ನಲ್ಲಿಲ್ಲವ, ಎಲ್ಲ ಕಡೆ ಇರ್ತಾನೆ. ಹೌದು, ಎಲ್ಲ ಕಡೆ ಇರ್ತಾನೆ. ನಿಮಗೆ ಭಗವಂತನ ಅರಿವು ಇದ್ದಾನೆ ಎಂಬ ಅರಿವು ಮಾರ್ಕೆಟ್ನಲ್ಲಿ ಆಗ್ತಾ ಇದೆ, ನನಗೆ ಇಲ್ಲಿಯಾದರೂ ಆಗ್ತಾ ಇದೆ. ಇಲ್ಲಿಯಾದರೂ ಆಗಲಿ, ಮೊದಲ ಹಂತ. ನೀವು ಮೊದಲೇ ಎಲ್ಲ ಅಂದರೆ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ, ನಿಮಗೆ ಎಲ್ಲ ಒಂದೇ ಆಗಿಬಿಡ್ತು. ಅದಕ್ಕಾಗಿ ಅರ್ಚಾದವು ಅರ್ಚ ಏದ ಈಶ್ವರಂ, ಈ ವಿಗ್ರಹದಲ್ಲಿ ಯಾವವರೆಗೆ ಮಾಡಬೇಕು, ಸ್ವಲ್ಪ ಭಗವದ್ಭಾವ ಗಟ್ಟಿಯಾಗಲಿ, ಇಲ್ಲಿ ಸ್ವಲ್ಪ ಪೂಜೆ ಮಾಡಿಕೊಂಡು, ಪೂಜೆ ಮಾಡಿದಾಗ ನಮಸ್ಕಾರ ಮಾಡುವಾಗ, ಪ್ರದಕ್ಷಿಣೆ ಮಾಡುವಾಗ, ಏನೋ ಸ್ತೋತ್ರ ಹೇಳುವಾಗ, ಆರತಿ ಮಾಡುವಾಗ ಏನು ಭಕ್ತಿಭಾವ ಇರುತ್ತದೋ ಅದು ಮಾಡಿದ ನಂತರ ಒಂದು ಅರ್ಧ ಗಂಟೆ ಮನೆಗೆ ಹೋಗುತ್ತಾ ನೀವು ಭಾಗವತ ಕಥೆ ಕೇಳಿದ ನಂತರ, ಇಲ್ಲಿ ಹೊರಗೆ ಹೋದ ನಂತರ ಅದೇ ಭಕ್ತಿಭಾವ, ಅದೇ ಸೌಮ್ಯಭಾವ ಇರುತ್ತದೆ. ಮನೆಗೆ ಹೋಗುವವರೆಗೆ ಇರುತ್ತದೆ, ಹೋಗಿದ ನಂತರನೂ ಸ್ವಲ್ಪ ಹತ್ತಿರುತ್ತದೆ. ಯಾರೋ ಏನು ಮಾಡಿದರೆ ಸಿಟ್ಟು ಬಂದರೆ ಹೋಗುತ್ತೆ ಅಲ್ಲ, ಅಷ್ಟುವರೆಗೆ ಇರುತ್ತದೆ. ಅಷ್ಟುವರೆಗಾದರೂ ಇರಲಿ,
ಮೊದಲು ಮೊದಲು ಅಷ್ಟಾದರೂ ಇರಲಿ ಅಲ್ಲವೇ. ನೀವು ಅಲ್ಲಿ ಹೋದ ನಂತರ ಮತ್ತೆ ಸಿಟ್ಟು ಬರಲ್ಲವಾ, ಇಲ್ಲೇ ಮಾಡಿಬಿಡ್ತೀನಿ ಸಿಟ್ಟು, ಎಲ್ಲ ಒಂದೇ ನಮಗೆ ಸಮಾನ ಅಂದರೆ ಏನರ್ಥ? ಬರೋದೇಕೆ, ಪ್ರಯೋಜನವೇನು? ಮೊದಲು ಸ್ವಲ್ಪ ಆದರೆ ಇರಲಿ ಅಲ್ಲವೇ. ಆದ್ದರಿಂದ ಅರ್ಚಾದ ಅರ್ಚಯೇತ್ತಾವಧಿ ಈಶ್ವರಂ ಮಾಂ ಸ್ವಕರ್ಮಕೃತ್ ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಶ್ವಸ್ಥಿತ. ಇದೆ ಅನಂತರ ವಿಸ್ತಾರ ಮಾಡಿ ವಿಸ್ತಾರ ಮಾಡಿ ಇಲ್ಲಿಂದ ಹೊರಗೆ ಹೋದ ನಂತರನೂ ಸ್ವಲ್ಪ ಹೊತ್ತಿಟ್ಕೊಳ್ಳಬೇಕು ಅಲ್ಲವೇ. ಸ್ವಲ್ಪ ಹೊತ್ತು ಅರ್ಧ ಗಂಟೆ ಇರಲಿ, ನಂತರ ಒಂದು ಗಂಟೆ ಇರಲಿ, ನಂತರ ಇಡೀ ಇಲ್ಲಿ ಹೋದ ನಂತರ ಇಡೀ ದಿವಸ ಇರಲಿ, ಅದೇ ಮಂದಿರದಲ್ಲಿದ್ದೇನೆ ಒಂದು ದಿವಸ ಇರಲಿ, ನಂತರ ಒಂದು ವಾರ ಇರಲಿ, ನಂತರ ಇಡೀ ತಿಂಗಳಿರಲಿ, ಜಾರದೇ ಇರಲಿ, ಹಾಗೆ ನೋಡ್ಕೊಳ್ತಾ ಇರಲಿ. ಯಾವುದೋ ಒಂದು ಜಾರಿದರೆ ಏನು ಮಾಡಬೇಕು? ಮತ್ತೆ ಮಂದಿರಕ್ಕೆ ಬಂದಾಗ ಮತ್ತೆ ಭಕ್ತಿಭಾವ ಹೃದಯದಲ್ಲಿ ಎಬ್ಬಿಸಿಕೊಳ್ಳಬೇಕು. ಇದು ಎಬ್ಬಿಸಿಕೊಳ್ಳುವುದಕ್ಕೆ ಒಂದು ಜಾಗ, ಜಾರಿ ಹೋದಾಗ ಮರೆತು ಹೋದಾಗ ಮತ್ತೆ ಎಬ್ಬಿಸಿಕೊಳ್ಳುವುದು, ಮತ್ತೆ ಅಲ್ಲಿ ಹೋಗೋದು, ಮತ್ತೆ ಜಾರಿ ಹೋದಾಗ ಎಬ್ಬಿಸಿಕೊಳ್ಳುವುದು. ಒಂದು ಜಾಗ ಇಟ್ಕೋ, ಮತ್ತೆ ಜಾರಿ ಹೋದಾಗ ಇಂದ್ರಿಯ ನಿಗ್ರಹ, ಜಾರಿ ಹೋದಾಗ ಮನೋನಿಗ್ರಹ, ಜಾರಿ ಹೋದಾಗ ಇಲ್ಲಿ ಭಗವಂತನ ಸನ್ನಿಧಿ, ಭಕ್ತರ ಸನ್ನಿಧಿ ಇಟ್ಕೋ. ಜಾರಿ ಹೋದಾಗೆಲ್ಲ ಇಲ್ಲಿ ಬಂದಾಗ ಮತ್ತೆ ಮತ್ತೆ ಬರುತ್ತದೆ, ಅಮ್ಮ ಮತ್ತೆ ಇದಿರಲಿ, ಇದೇ ರಕ್ಷಿಸಿಕೊಳ್ಳಲಿ. ಹಾಗೆ ನೀವು ಎಲ್ಲ ಕಡೆ ಒಂದೇ ಅಂದರೆ ಹೇಗೆ? ಅದಕ್ಕೋಸ್ಕರ ಮಂದಿರ ವಿಗ್ರಹ ಎಷ್ಟು ಉಪಯೋಗವಾಗಿದೆ ನೋಡು. ಇದೆಲ್ಲ ಎಷ್ಟು ಸೈಂಟಿಫಿಕ್ ಆಗಿದೆ, ನಮ್ಮ ಮಹನೀಯರು ಎಷ್ಟು ಯೋಚನೆ ಮಾಡಿ ತಯಾರು ಮಾಡಿದ್ದಾರೆ. ಇದೆಲ್ಲ ಅನುಭವಪೂರ್ವಕ ಮಾಡಿದ್ದಪ್ಪ, ಸುಮ್ಮನೆ ಪುಸ್ತಕ ಮೇಲೆ ಬರೆದು ನೋಡಿಕೊಂಡು ಮಾಡಿದ್ದಲ್ಲ. ಅದರಲ್ಲೇನಿದೆ, ವಿಗ್ರಹ ಏನಿದೆ, ವಿಗ್ರಹ ನೋಡೋಣ, ಅಲ್ಲಿ ಇಲ್ಲಿ ಏನಿದೆ ವ್ಯತ್ಯಾಸ? ಅಲ್ಲ, ಇಲ್ಲಿ ಹೃದಯದಲ್ಲಿದೆ, ಭಾವ ನೋಡು, ಭಾವದಲ್ಲಿದೆ ಇದೆಲ್ಲ. ಇದೆಲ್ಲ ಅನುಭವಿಸಿ ಮಹನೀಯರು ಹೇಳಿದ್ದಾರೆ, ಹಾಗೆ ಮಾಡಬೇಡ. ಭಗವಂತನ ಸನ್ನಿಧಿಗೆ ಬಂದರೆ ಕೆಟ್ಟ ಬುದ್ಧಿಗಳು, ಕೆಟ್ಟ ಯೋಚನೆಗಳೆಲ್ಲ ಹೋಗುತ್ತವೆ. ಅದೇ ಹೊರಗೆ ಹೋಗುತ್ತಾ ಹೋಗುತ್ತಾ ಹೆಚ್ಚೆಚ್ಚು ಹೆಚ್ಚೆಚ್ಚು ಆಗಬೇಕು. ಆವಾಗ ನಿಮಗೆ ಹೊರಗೆ ಇದ್ದರೂ ಒಳಗೆ ಇದ್ದರೂ ಇಡೀ ನಿಮ್ಮ ಊರು, ನಿಮ್ಮ ಮನೆ, ನಿಮ್ಮ ಉದ್ಯೋಗ, ನಿಮ್ಮ ಬಸ್ಸು, ರೈಲು ಎಲ್ಲವೂ ಮಂದಿರವೇ ಆಗ್ತದೆ. ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು, ಬಸ್ಸು ಹತ್ತುತ್ತಾ ಇದ್ದರು, ಜನರು ತುಂಬ ಇದ್ದಾರೆ, ಒಬ್ಬರನ್ನೊಬ್ಬರು ತಳ್ಳುತ್ತಾ ಇದ್ದಾರೆ, ಆ ಸಂದರ್ಭದಲ್ಲಿಯೂ ನಾನು ಮಂದಿರದಲ್ಲಿದ್ದೇನೆ ಆ ಭಾವನೆ ಬಂದರೆ ನಿಜವಾದ ಭಕ್ತರಾಗಿದೆ. ರೈಲಿನಲ್ಲಿ ಎಲ್ಲರೂ ಒಬ್ಬರನ್ನು ತಳ್ಳುತ್ತಾರೆ ನೋಡಿ, ರೈಲು ಹತ್ತುತ್ತಾ ಇರುವಾಗ, ಆ ಸಂದರ್ಭದಲ್ಲಿಯೂ ಕ್ಯೂನಲ್ಲಿ ನಿಂತಿದ್ದರು, ತಳ್ಳುತ್ತಾ ಇದ್ದರು, ಅದೇ ನಾನು ಮಂದಿರದಲ್ಲಿದ್ದೇನೆ, ಮನಸ್ಸು ಅದೇ ಸಮಾಧಾನ ಇರಲಿ, ಅದೇ ನಾಮಸ್ಮರಣೆ ಮಾಡುತ್ತಾ ಹತ್ತಿ. ಈಗ ದ್ವೇಷ ಬರಲ್ಲ, ಮೋಸ ಬರಲ್ಲ, ಅನ್ಯಾಯ ಆಗಲ್ಲ, ಮಂದಿರದಲ್ಲೇ ಇದ್ದೇನೆ ಏಕೆ? ಆವಾಗ ಎಲ್ಲಿದ್ದರೂ ನಿಮಗೆ ಅದೇ ಭಾವ ಇರುತ್ತದೆ. ಅದಕ್ಕಾಗಿ ಮೊದಲು ಮೊದಲು ಪ್ರಾರಂಭಕ್ಕೋಸ್ಕರ ಅರ್ಚಾದವು ಅರ್ಚಯೇತ್ತಾವತಿ ಈಶ್ವರಂ ಮಾಂ ಸಕರ್ಮಕೃತ್ ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಶ್ವಸ್ಥಿತಂ ಆತ್ಮನಶ್ಚ ಪರಸ್ಯಾಪಿ ನಕರೋತ್ಯಂತರೋದರಂ ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ. ಒಳ್ಳೆಯ ಶ್ಲೋಕ. ಭೂತಾತ್ಮಾನಂ ಕೃತಾಲಯಂ. ಭಗವಂತ ಇದು ಒಂದು ಮಂದಿರ, ವಿಗ್ರಹ ಒಂದು ಮಂದಿರ, ಇನ್ನೊಂದು ಪ್ರತಿ ಮನುಷ್ಯ, ಪ್ರತಿ ಜೀವರ ಹೃದಯವೇ ನಾನು ಮಂದಿರ ಮಾಡಿಕೊಂಡು ಬಿಟ್ಟೆ. ಪ್ರತಿ ಪ್ರಾಣಿ, ಪ್ರತಿ ಜೀವ, ಜೀವನ ಶರೀರ ಮಂದಿರವೇ. ಭೂತಾತ್ಮಾನಂ ಕೃತಾಲಯಂ ಅರ್ಹಯೇ ದಾನವಾನಾಭ್ಯಾಂ. ಎಲ್ಲರನ್ನು ಹೇಗೆ ಪೂಜಿಸಬೇಕು? ಎಲ್ಲರ ಹೃದಯದಲ್ಲಿ ಭಗವಂತನಿದ್ದಾನೆ ಅಂದರೆ ಏನು ಮಾಡಬೇಕು? ಒಂದು ಬಕೆಟ್ ನೀರಿಟ್ಕೊಂಡು ದಾರಿಯಲ್ಲಿ ಮನೆ ಎದುರಾಗಿ ಯಾರ್ಯಾರು ಬರ್ತಾರೋ ನೀರು ಹಾಕ್ತೀನಪ್ಪ, ಎಲ್ಲರಲ್ಲಿ ಭಗವಂತನಿದ್ದಾನೆ, ನಾನು ಅಭಿಷೇಕ ಮಾಡಬೇಕು ಬಾ ಎಂದು ನಿಂತ್ಕೊಂಡು ಹೀಗೆ ಮಾಡ್ತಾರೆ. ನಾನು ಹಾಗೆ ಮಾಡಬೇಡಿ ದಯವಿಟ್ಟು. ಹಾಗೆ ಪೂಜೆ ಅಂದರೆ ಹಾಗಲ್ಲ, ನಾನು ಪೂಜೆ ಮಾಡಬೇಕು ನಾನು ಮೊದಲೇ ಅಂದ್ಕೊಂಡೆ. ಹಾಂ, ನಾನು ಅದೇನು ಕುಂಕುಮ ಇಟ್ಕೊಂಡು ಅವ್ರ ಕಣ್ಣಿನಲ್ಲಿ ಹಾಕ್ಬಿಡೋದು, ಹಲ್ದಿ ಇಟ್ಕೊಂಡು ಅವ್ರ ಮುಖ ಮೇಲೆ ಹಾಕು, ಹಲ್ದಿ ಏನು ಹೇಳ್ತಾರೆ ಅದಕ್ಕೆ, ಹಲ್ದಿ ಹಾಕೋದು, ಅರಿಶಿಣ ಹಾಕೋದು, ಹಾಗೆ ಮಾಡಬೇಡ. ಪೂಜೆ ಅಂದರೆ ಅಲ್ಲ, ಏನು ಪೂಜೆ ಮಾಡಬೇಕು? ಅರ್ಹಯೇ ದಾನಮಾನಾಭ್ಯ, ದಾನದಿಂದ ಮಾನದಿಂದ ಇದು ಪೂಜೆ. ಸಿ, ಹಸುವಿಗೆ ಪೂಜೆ ಮಾಡಬೇಕಾದರೆ ಆರತಿ ಮಾಡುವುದು, ಅಕ್ಷತ ಹಾಕುವುದು, ಅದಲ್ಲ, ಅದು ಅಕ್ಷತ ಅದಕ್ಕೆ ಅದು ಏನು ಮಾಡಿಕೊಳ್ತದೆ? ಅದಕ್ಕೆ ಹುಲ್ಲು ಕಡ್ಡಿ ಕೊಡು, ಅದು ಪೂಜೆ, ಅದನ್ನು ಹೊಡೆಯಬೇಡ, ಅದು ಪೂಜೆ. ಸಿ, ವಿಗ್ರಹಕ್ಕೆ ಒಂದು ಬಗೆ ಪೂಜೆ, ಮನುಷ್ಯರನ್ನು ಕೂರಿಸಿ ಪೂಜೆ ಮಾಡ್ತೀವಿ ಎಂದು ಹೇಳ್ತಾರೆ. ನಾನು ಎಲ್ಲೇ ಹೋಗಿದ್ದೆ, ಅವರು ಅಲ್ಲಿ ಊರಿಗೆ ಹೋದರೆ ಅಯ್ಯೋ ಸ್ವಾಮೀಜಿ ಬಂದರು ಎಂದು ಎಲ್ಲರ ಆರತಿ ತೊಗೊಂಡು ಬಂದು ಏನು ಮಾಡಿದ್ರು, ಈಗ ಹೀಗೆ ಹಾಕಿದ್ದಾರೆ, ಆರತಿ ಮಾಡಿದ್ದಾರೆ, ಇನ್ನೇನು ಅಕ್ಷತ ಹಾಕಿದ್ದಾರೆ, ಇನ್ನೊಬ್ಬರು ಏನು ಮಾಡಿದ್ರು, ನೀರು ತಲೆ ಎಣ್ಣೆ ಇರುತ್ತದೆ, ಎಣ್ಣೆ ತಲೆ ಮೇಲೆ ಹಾಕಿದ್ದಾರೆ, ತಲೆ ಮೇಲೆ ಹಾಕಿ ಏನು ಸಕ್ಕರೆ ಹಾಕೋದಕ್ಕೆ, ಸಕ್ಕರೆ ಹಾಕಿ ತಲೆ ಮೇಲೆ ಎಣ್ಣೆ ಹಾಕಿ, ಮೊದಲು ಸಕ್ಕರೆ ಹಾಕಿ ಎಣ್ಣೆ ಹಾಕೋದಕ್ಕೆ. ಅಯ್ಯೋ ಇದೇನು ನಾನು ವಿಗ್ರಹನೇ ಏನು? ವಿಗ್ರಹ ಪೂಜೆ ಬೇರೆ ಇರುತ್ತದೆ, ಮನುಷ್ಯರ ಪೂಜೆ ಬೇರೆ ಇರುತ್ತದೆ. ಬಂದಿರುವವರಿಗೆ ಆಸನ ಕೊಡು, ಅವರ ಆಯಾಸ ಆಗಿರುತ್ತದೆ, ಅವರಿಗೆ ನೀರು ಕೊಡು, ಇದು ಪೂಜೆ. ಆ ಭಗವಂತ ಬೇರೆ ಬೇರೆ ರೂಪದಲ್ಲಿದ್ದರೆ ಆಯಾ ರೂಪಕ್ಕೆ ಅನುಗುಣವಾಗಿ ಪೂಜೆ ಇರುತ್ತದೆ. ಪೂಜೆ ಅಂದರೆ ಬಂದಿರುವವರಿಗೆಲ್ಲ ಮೊದಲು ಬಕೆಟ್ ನೀರು ಹಾಕ್ತೀನಿ, ಅದ ಮೇಲೆ ನಿಮಗೆ ಎಣ್ಣೆ ಹಾಕ್ತೀನಿ, ಎಣ್ಣೆ ಹಾಕಿದ ಮೇಲೆ ಸಕ್ಕರೆ ಹಾಕ್ತೀನಿ ಅಂದರೆ ತಲೆ ಮೇಲೆ ಎಣ್ಣೆ ಸಕ್ಕರೆ ಹಾಕಿದರೆ ಗತೇನಾಗಬೇಕು? ಹಾಕಿದರೆ ಸಕ್ಕರೆ, ಇನ್ನು ಹೇಳಿ ಇದೇನಪ್ಪ ಸಕ್ಕರೆ ಹಾಕಿದರೆ ಅಷ್ಟೇ, ಅಯ್ಯನೋ ಈ ಪೂಜೆ ಮಾಡ್ತಾ ಇದ್ದೀವಿ ಗುರುಗಳೆಲ್ಲ. ಅಯ್ಯೋ ರಾಮ, ಮನುಷ್ಯನಿಗೆ ಪೂಜೆ ಏನು? ಮನುಷ್ಯನಿಗೆ ಪೂಜೆ ಕೂರಿಸು, ನೀರು ಕೊಡು, ಕುಡಿಯೋದಕ್ಕೆ, ಅದೇ ಪೂಜೆ. ಅಂದರೆ
ಆ ವ್ಯಕ್ತಿಗೆ ಸೌಕರ್ಯವನ್ನು ನೋಡುವುದೇ ಪೂಜಾ. ಹಸುವಿಗೆ ಪೂಜೆ ಮಾಡಬೇಕಾದ್ರೆ ಹುಲ್ಲು ಹುಲ್ಲು ಕೊಡಿ, ಅದನ್ನು ಹೊಡೆಯಬೇಡಿ, ಅದಕ್ಕೆ ನೀರು ಕೊಡಿ, ಅದಕ್ಕೆ ಬಿಸಿ ತಂಪು ಆದರೆ ಅದು ನೋಡಿ, ತುಂಬ ಬಿಸಿ ಇದ್ದರೆ ಸ್ವಲ್ಪ ಅವ್ರಿಗೆ ಏನಾದರೂ ತಂಪಾಗುವಂತೆ ಸ್ನಾನ ಮಾಡಿಸಿ ನೀರು ಕುಡಿಸಿ, ಇದು ಆಗಬೇಕೇ ಹೊರತು ಅದೇ ಭಗವಂತ ಬಗೆ ಬಗೆ ರೂಪದಲ್ಲಿರುತ್ತಾನೆ. ಯಾವ ರೂಪದಲ್ಲಿರುತ್ತಾನೋ ರೂಪಕ್ಕೆ ಅನುಗುಣವಾಗಿ ಪೂಜಾ ಅಷ್ಟೇ ಹೊರತು, ಪೂಜಾ ಅಂದರೆ ಎಲ್ಲರಿಗೂ ಒಂದೇ ಮಾಡಿ ಇವರೇನು ಹೇಳ್ತಾನೆ, ಏನೇನೋ ಆರತಿ ಮಾಡ್ತಾರೆ, ಏನದು ಹಳದಿ ಕುಂಕುಮ ಏನೋ ಹೂಗಳು ಹಾಕುವುದಕ್ಕೆ ಹೋದರೆ ಅದು ತಿನ್ನುವಕ್ಕೆ ಹೋಗ್ತದೆ. ನೀವು ಹಸು ನೋಡಿದ್ದೀರಾ? ಪೂಜೆ ಮಾಡುವಕ್ಕೆ ಹೋದರೆ ನೀವು ಹೂ ಅದೇನು ಹೂಮಾಲೆ ಹಾಕಿದರೆ ಅದು ತಿನ್ನುವಕ್ಕೆ ಬಾಯಿ ತೆಗೆಯುತ್ತದೆ. ಆ ಪದಕ್ಕೆ ತಿನ್ನುವುದೇ ಬೇಕು. ಅದು ತಿನ್ನುವಕ್ಕೆ ಕೊಡು ತಿನ್ನುವಕ್ಕೆ ಅಂದರೆ ಬೇಡ ಬೇಡ ಪೂಜಾ ಆದ ನಂತರ ಕೊಡೋಣ. ಆ ಪದಕ್ಕೆ ಹಸಿವಾಗ್ತಾ ಇದೆ, ನಿನ್ನ ಪೂಜೆ ಏಕೆ, ಅದು ಪೂಜಾ ಅದೇ ಹಸಿವು ಬೇಕಾ? ನೋಡು, ಜನರಿಗೆ ವಿವೇಕ ಇಲ್ಲ. ತಮ್ಮ ಆಗ್ರಹ ಹೆಚ್ಚಿದೆಯೋ, ಹಾಂ ಮೊದಲು ಹುಲ್ಲು ಕಡ್ಡಿ ಕೊಟ್ಟು ನಂತರ ಏನಾದರೂ ಮಾಡ್ಕೊ. ಅದು ಬಾಬಾ ನೀವು ಏನಾದರೂ ಮಾಡ್ಕೊ ತಿಂತಾ ಇರ್ತದೆ ಸಂತೋಷದಿಂದ. ಅದು ನೋಡು ಬಾಲ ಹೀಗೆ ಆಡಿಸ್ತದೆ, ಮುಖ ನೋಡಿ ಎಷ್ಟು ಸಂತೋಷಗೊಳ್ತದೆ. ಅದು ನೀವು ಮಾಡ್ಕೊ, ನಿಮ್ಮ ಪೂಜೆ ನೀವು ಮಾಡ್ಕೊ. ಆದರೆ ಅದಕ್ಕೆ ಆನಂದವಾಯಿತು, ಇನ್ನೊಬ್ಬರಿಗೆ ಸಂತೋಷಗೊಳಿಸುವುದೇ ದೊಡ್ಡ ಪೂಜೆ. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ಪ್ರಾಣಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇ ಈಶ್ವರ ಪೂಜನಂ. ಎಷ್ಟು ಒಳ್ಳೆಯ ಶ್ಲೋಕ ಇದೆ. ಏನಕೇನ ಪ್ರಕಾರೇಣ, ಯಾವುದೋ ಒಂದು ಬಗೆಯಾಗಿ, ಯಸ್ಯ ಕಸ್ಯಾಪಿ ಪ್ರಾಣಿನಃ, ಯಾವುದೇ ಜೀವನಿಗೆ ಯಾವುದೇ ಬಗೆಯಾಗಿ, ಅವರಿಗೆ ನೀರು ಕೊಡುವುದೋ, ಊಟ ಕೊಡುವುದೋ, ಮಾತಾಡಿಸುವುದೋ, ಕೂರಿಸುವುದೋ, ಹೇಗಾದರೂ ಸಂತೋಷಗೊಳಿಸಿದ್ದರೆ ತದೇವ ಈಶ್ವರ ಪೂಜನ, ಈಶ್ವರ ಸಂತೋಷ ಪಟ್ಕೊಳ್ತಾನೆ. ನೀವು ಯಾವ ಮನುಷ್ಯನಿಗೆ ಯಾವ ಬಗೆಯಾದರೂ ಹೇಗಾದರೂ ಅವರಿಗೆ ಸಂತೋಷಗೊಳಿಸಿ, ಅವರ ದುಃಖವನ್ನು ದೂರ ಮಾಡಿ, ಅವರು ಸಂತೋಷ ಪಟ್ಕೊಂಡರೆ ಭಗವಂತ ಸಂತೋಷ ಪಟ್ಕೊಳ್ತಾನೆ, ನಿಮಗೆ ಭಗವಂತನ ಆಶೀರ್ವಾದ ಸಿಗ್ತದೆ. ಎಷ್ಟು ಒಳ್ಳೆಯ ಶ್ಲೋಕ ನೋಡಿ. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ಜೀವಿನಃ ಯಸ್ಯ ಕಸ್ಯಾಪಿ ಪ್ರಾಣಿನಃ, ಪ್ರಾಣಿನಃ ಅಂದರೆ ಜೀವನಿಗೆ, ಜೀವಸ್ಯ ಯಸ್ಯ ಕಸ್ಯಾಪಿ ಪ್ರಾಣಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ಎಷ್ಟು ಬ್ಯೂಟಿಫುಲ್ ಶ್ಲೋಕ ಇದೆ ನೋಡಿ. ಇದೆಲ್ಲ ಅನುಭವಪೂರ್ವಕ ಹೇಳಿದ ಮಾತು, ಯಾರೋ ಸಿದ್ಧಾಂತ ಆಗಿ ಕುಳಿತುಕೊಂಡು ಬರೆದಿದ್ದಲ್ಲ, ಅನುಭವಪೂರ್ವಕ ಹೇಳಿದ ಮಾತು, ಮಹನೀಯರು. ಅದೇವ ಅರ್ಹಯೇ ದಾನಮಾನಾಭ್ಯ, ನಿಮ್ಮದಿಂದ ಆದಷ್ಟು ವಸ್ತುಗೂ ಯಾವುದಿದ್ದರೆ ಅದು ಕೊಡು. ಕಷ್ಟದಲ್ಲಿದ್ದರೆ ಮಾನ, ಬಾಯಿದಿಂದ ಮಾತಾಡು, ಆಧಾರದಿಂದ ಮಾತಾಡು, ಅದು ಪೂಜಾ. ಮನುಷ್ಯನಿಗೆ ಪೂಜಾ ಆಧಾರದಿಂದ ಮಾತಾಡು. ಮೈತ್ರಿ ಭಾವದಿಂದ ಹೇಳು. ಅಭಿನ್ನೇನ ಚಕ್ಷುಣ, ನನಗೆ ಸುಖ ದುಃಖ ಹೇಗೋ ಅವರಿಗೂ ಸುಖ ದುಃಖ, ಅವರು ನನ್ನಂಥ ಮನುಷ್ಯನೇ ಎಂದು ಈ ಭಾವದಿಂದ ನೋಡಿದರೆ ಇದು ನಿಜವಾದ ಪೂಜಾ. ಅಷ್ಟೇ ಹೊರತು ಪೂಜಾ ಅಂದರೆ ಬಕೆಟ್ ನೀರಿಟ್ಟುಕೊಂಡು ಅವ್ರು ಓಡಿ ಹೋಗ್ತಾನೆ, ಅದು ಹಡಿ ಹಿಡಿಯು ಎಂದು ಇಬ್ಬರು ಹಿಡಿದಾಗ ಪೂಜಾ. ಅಯ್ಯೋ ರಾಮ, ಅವ್ರು ಹಿಡ್ಕೊಂಡು ಪೂಜೆ ಹಾಕಿ ಪೂರ್ತಿ ಒಂದು ಬಕೆಟ್ ಸಾಕಾಗಲ್ಲ, ಎರಡು ಬಕೆಟ್ ನೀರು ಹಾಕಿ ಅವರಿಗೆ ಅವರೇನು ಚಲಿಕೆ ಅವ್ರಿಗೆ ನಡುಗುತ್ತಾನೆ. ಆವಾಗ ಹೀಗೆ ಒಂದು ದೊಡ್ಡ ಹೂಮಾಲೆ ಹಾಕಿದ್ದಾರೆ, ಒಬ್ಬರು ಹೂಮಾಲೆ ಹಾಕಿದ್ದಾರೆ. ನಾನು ಬೇಡ ಕೈಗೆ ಕೊಡು ಅಂದರೆ ನಾವು ಹಾಕಲೇಬೇಕು ಹೂಮಾಲೆ ಅಂತ ಹೂಮಾಲೆ ಹಾಕಿದ್ದಾರೆ. ಹೂಮಾಲೆ ಹಾಕಿ 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 ಏನಾಗ್ತದೆ, ಹೂಮಾಲೆಯಲ್ಲಿ ಏನೇನೋ ಇರುತ್ತದೆ ಭಯಂಕರ. ಯಾರು ಹೂಮಾಲೆ ಕೊಡ್ತಾರೋ ಅವ್ರು ನೋಡಬೇಕು. ಅದು ಹೂಮಾಲೆ ನಂತರ ಅದು ನೋಡಿದ್ರೆ ಇಲ್ಲೇನೋ ಚುಚ್ಚುತ್ತಾ ಇದೆ. ಏನಾಗ್ತಾ ಇದೆ ಅಂದರೆ ಏನಾಗ್ತಾ ಇದೆ ಅಂದರೆ ಕೈ ಇಟ್ಟರೆ ಕೈಗೆ ಚುಚ್ಚುತ್ತಾ ಇದೆ. ಅದು ಒಂದು ಗ್ರೀನ್ ಹುಳ ಇರುತ್ತದೆ ನೋಡಿ ಹೂ ಮೇಲೆ, ಆ ಎಲೆ ಮೇಲೆ, ಆಗ ಅದು ಇಲ್ಲಿದೆ ಒಂದೆರಡು. ನಾನು ಹೇಳ್ತೀನಿ, ಏನು ತೆಗೆದುಬಿಟ್ಟು ಇದು ಬಟ್ಟೆ ಎಲ್ಲ ತೆಗೆದು ಪಬ್ಲಿಕ್ ಫಂಕ್ಷನ್ನಲ್ಲಿ ವೇದಿಕೆಯಲ್ಲಿ ಮಾಡಬೇಕು. ಮತ್ತೆ ಏನು ಮಾಡಬೇಕು, ಇದೆಲ್ಲ ಚುಚ್ಚುತ್ತೆ. ಈ ಪೂಜಾ ಅಂದರೆ ಇದೆಯಾ? ತೆಗೆಬೇಡಿ ಅವ್ರನ್ನೊಬ್ಬರು ಹೇಳ್ತಾನೆ, ತೆಗೆಬೇಡಿ ಚುಚ್ಚುತ್ತಾ ಇದ್ದೀನಿ ಪರವಾಗಿಲ್ಲ ಏನಾಗಲ್ಲ ಇನ್ನೊಬ್ಬರು ಹೇಳ್ತಾರೆ. ಯಾಕೆಂದರೆ ಅವರನ್ನು ಆಧರಿಸಬೇಕು, ಅವ್ರು ಕೊಟ್ಟಿದ್ದ ಹೂಮಾಲೆ ನೋಡಿ. ಜನರಿಗೆ ನಿಜವಾದ ಆಧರಣ ಅವರು ಹೇಗಿದ್ದರೆ ಸುಖವಾಗಿರುತ್ತಾರೋ ಅದು ಪೂಜೆ ಅಷ್ಟೇ ಹೊರತು, ಏನೇನೋ ಆಗ್ರಹದಿಂದ ಏನೋ ತೋರಿಸಿ ಏನೋ ತೋರಿಸುವುದು ಪೂಜಾ ಅಲ್ಲ, ಅವರ ಸೌಖ್ಯ ಪೂಜಾ. ಅರ್ಹಯೇ ದಾನಮಾನ ಅಭ್ಯಾಮ್ ಮೈತ್ರ್ಯ ಅಭಿನ್ನಯನ ಚಕ್ಷುಷಾ, ಅದು ಹೇಳ್ತಾನೆ. ಮನಸೈತಾನಿ, ಒಂದು ಶ್ಲೋಕ ಹೇಳಿದರೆ ಮುಗಿಯುತ್ತದೆ ಈ ಅಂಶ. ಮನಸೈತಾನಿ ಭೂತಾನಿ ಪ್ರಣಮೇತ್ ಬಹುಮಾನಯನ್ ಈಶ್ವರೋ ಜೀವಕಲಯ ಪ್ರವಿಷ್ಟೋ ಭಗವಾನ್ ಇದು. ಅದರಿಂದ ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಮನುಷ್ಯರು, ಎಲ್ಲ ಜಾತಿಯಲ್ಲಿ, ಮನುಷ್ಯರಲ್ಲಿ, ಎಲ್ಲರಲ್ಲಿ ಅದೇ ಭಗವಂತನಿದ್ದಾನೆ ಎಂದು ಮನಸ್ಸಿನಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೋ. ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಜಾತಿಯವರಿಗೆ ಮನಸ್ಸಿನಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೋ, ಇದು ಭಕ್ತನ ಲಕ್ಷ. ಹೃದಯದಲ್ಲಿ ಭಕ್ತಿ ಇದ್ದರೆ ಬಾಯಿ ಮಾತಿನಲ್ಲಿ ನೀವು ಯಾರನ್ನು ದ್ವೇಷ ಮಾಡಲ್ಲ, ಯಾರಿಗೂ ಅನ್ಯಾಯ ಮೋಸ ಮಾಡಲ್ಲ, ಇದು ಭಕ್ತಿ. ಕಪಿಲ ಅವತರಿಸಿ ದೇವಹೂತಿಗೆ ಹೇಳಿರುವ ಭಕ್ತಿ. ಓಂ ಶಾಂತಿ ಶಾಂತಿ ಶಾಂತಿ.